ಸತ್ಸತ್ ಜಯತಿ ಜೈತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸ ಯ ಕಮಲ ಗಲಿತಂ ಮಮಲಂ ಸುಧಾ ಸದೃಶಂ ಅಂತ ವ್ಯಾಸ ಪ್ರಶಂಸೆಯನ್ನು ಪದ್ಮಪುರಾಣ ಮಾಡುತ್ತದೆ ಆ ಮಹಾನುಭಾವರ ಮುಖಕಮಲದಿಂದ ಬಂದದ್ದೆಲ್ಲ ಸರಸ್ವತಿಯ ಆಯತನವಾಯಿತು ಅಮೃತಧಾರೆಯಾಯಿತು ಅಂತ ಗೊತ್ತಾಗುತ್ತದೆ ಮಹಾಭಾರತದ ಪಾತ್ರಗಳ ಪರಿಚಯ ಮಾಡಿಕೊಡುವಾಗ ಮೊದಲಿಗೆ ಆ ಪಾತ್ರ ನಿರ್ಮಾಪಕರ ಪರಿಚಯದಿಂದ ಹೊರಡೋಣ ಅಂತ ಅಂತನಿಸಿ ಆ ಕಾರಣದಿಂದ ವ್ಯಾಸರನ್ನು ಕೈಗೊಂಡಿದ್ದಾಯಿತು ಪಾತ್ರ ಅನ್ನುವ ಶಬ್ದ ಪ್ರಾಚೀನವಾಗಿ ಬಳಕೆಯಲ್ಲಿರುವಂಥದ್ದು ನಮಗೆ ಗೊತ್ತಿರುವಂತೆ ಕಂಟೈನರ್ ಅನ್ನುವ ಅರ್ಥದಲ್ಲಿ ಪಾತ್ರ ಅಂತ ಹೇಳ್ತೀವಿ ಆದರೆ ಅದನ್ನು ಸಾಹಿತ್ಯದ ಚೌಕಟ್ಟಿನಲ್ಲಿ ಈಚಿನ ಕಾಲದಲ್ಲಿ ಬಳಸುವುದಾಯಿತು ಸತ್ಪಾತ್ರದಾನ ಪಾತ್ರತ್ವ ಅನ್ನುವಂಥದ್ದೆಲ್ಲ ಲೋಕರೂಢಿಯದು ಅರೆ ಸಾಹಿತ್ಯ ರೂಢಿಯದಲ್ಲ ಸಾಹಿತ್ಯದಲ್ಲಿ ಕ್ಯಾರೆಕ್ಟರ್ಸ್ ಅನ್ನುವುದನ್ನು ದೃಶ್ಯಕಾವ್ಯಕ್ಕೆ ಭೂಮಿಕಾ ಅಂತ ಶ್ರವ್ಯಕಾವ್ಯಕ್ಕೆ ಪ್ರಕೃತಿ ಅಂತ ಕರಿತಾ ಇದ್ದರು ಆದರೆ ಈಚೆಗೆ ಅದೇನೋ ಲೋಕರೂಢಿಯ ಪಾತ್ರ ಅನ್ನುವುದೇ ಸಾಹಿತ್ಯಕ್ಕೂ ಬಳಕೆ ಆಯಿತು ನಮ್ಮಲ್ಲಿ ಬೇರೆ ಬೇರೆ ಪದಗಳನ್ನು ಕೊಡ್ತಾ ಇದ್ದದಕ್ಕೆ ಒಂದು ಸ್ವಾರಸ್ಯ ಇದೆ ಏನೆಂದರೆ ಓದುವ ಕಾವ್ಯ ಅದು ಒಂದು ಬಗೆ ಆದರೆ ನೋಡುವ ಕಾವ್ಯ ಅದು ಒಂದು ಬಗೆ ಕಟ್ಟ ಕಡೆಗೆ ನಾವು ಕಾವ್ಯವನ್ನು ಕಣ್ಮುಂದೆ ಸಾಕ್ಷಾತ್ಕಾರ ಮಾಡಿಕೊಳ್ತೀವಿ ಕುವೆಂಪು ಅವರು ಕಾದಂಬರಿಯನ್ನು ಕರತಲ ರಂಗಭೂಮಿ ಅಂತ ಕರೆದರು ಅಂಗೈಯಲ್ಲಿರುವ ರಂಗಭೂಮಿ ಅಂತ ಅದೇ ರೀತಿಯಲ್ಲಿ ನಮಗೆ ಎಲ್ಲವೂ ಕೂಡ ದೃಶ್ಯಾಯಮಾನತ್ವದಿಂದಲೇ ಸ್ವಾರಸ್ಯ ಬರುತ್ತದೆ ಅನ್ನುವುದು ನಮಗೆ ಗೊತ್ತಾಗುತ್ತದೆ ನಾಟ್ಯಶಾಸ್ತ್ರದ ಅಭಿನವ್ ಗುಪ್ತನ ಗುರುಗಳಲ್ಲಿ ಒಬ್ಬರಾದ ಭಟ್ಟ ತೌತ ಹೇಳ್ತಕ್ಕಂಥ ಮಾತು ಅದೇ ಆಗಿರುವಂಥದ್ದು ಪ್ರಯೋಗತ್ವ ಮನಾಪನ್ನೇ ಕಾವ್ಯೇ ಆಸ್ವಾದ ಸಂಭವ ಅಂದರೆ ಪ್ರಯೋಗ ರಂಗಸ್ಥಳದಲ್ಲಿ ಆದಂತೆ ಆಗಬೇಕು ನಮಗೆ ಎಷ್ಟೋ ಬಾರಿ ಒಂದು ಕಾದಂಬರಿ ಓದಿರ್ತೀವಿ ಅದು ಚಲನಚಿತ್ರವಾದಾಗ ತೃಪ್ತಿ ಆಗೋಲ್ಲ ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿಯೇ ಕಾದಂಬರಿಯ ಚಲನಚಿತ್ರ ನಿರ್ಮಾಣ ಮಾಡಿಕೊಂಡಿರ್ತೀವಿ ಹೀಗಾಗಿ ಅದರ ದೃಶ್ಯೀಕರಣ ಯಾರೋ ಬೇರೆಯವರು ಮಾಡಿದ್ದು ಅಷ್ಟು ತೃಪ್ತಿ ತರದೇ ಇದ್ದಾಗ ನಮಗೆ ಕಸಿವಿಸಿ ಉಂಟಾಗುತ್ತದೆ ಈ ಅರ್ಥದಲ್ಲಿ ನಮಗೆ ಲೋಕದ ಒಂದು ಯಾವುದೇ ಘಟನೆ ಶ್ರವ್ಯ ಕಾವ್ಯ ಅಂದರೆ ಓದುವ ಅಥವಾ ಕೇಳುವ ಕಾವ್ಯವಾಗಿ ಅದು ಮತ್ತು ಕಾವ್ಯವಾಗುವುದು ಪಾತ್ರ ಪ್ರಕೃತಿಯಾಗಿ ಪ್ರಕೃತಿ ಭೂಮಿಕೆ ಆಗುವಂಥದ್ದು ಹೀಗಾಗಿ ಲೋಕಕ್ಕೂ ಕಲೆಗೂ ವ್ಯತ್ಯಾಸ ಇದೆ ಲೋಕವೇ ಕಲೆಯಲ್ಲ ಕಲೆಯೇ ಲೋಕವಲ್ಲ ಜೀವನ ಕಲಾಪೂರ್ಣವಾಗಬೇಕು ಆದರೆ ಜೀವನವೇ ಕಲೆ ಆಗೋದು ಕೇವಲ ಪರಮಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಆ ದೃಷ್ಟಿಯಿಂದ ನೋಡಿದಾಗ ಇವುಗಳಿಗೆ ಮೂರಕ್ಕೂ ಇರುವ ವ್ಯತ್ಯಾಸವನ್ನು ತೋರ್ಪಡಿಸೋದಕ್ಕೋಸ್ಕರ ಪಾತ್ರ ಪ್ರಕೃತಿ ಭೂಮಿಕಾ ಅಂತ ಮಾಡಿದ್ದಾರೆ ಈ ಸೂಕ್ಷ್ಮ ನಮ್ಮ ಶಾಸ್ತ್ರಜ್ಞರಿಗೆ ಇದ್ದಂತೆ ಈ ಕಾಲದವರಿಗೆ ಇಲ್ಲದೆ ಹೋಗಿದ್ದರಿಂದ ಎಲ್ಲಕ್ಕೂ ಪಾತ್ರ ಅಂತ ಅನ್ನೋದನ್ನು ಒಂದನ್ನೇ ಬಳಸಿದ್ದಾರೆ ಆ ರೀತಿಯಲ್ಲಿ ಎಷ್ಟೋ ಬಾರಿ ನಾವು ಭ್ರಮೆಗೊಂಡು ಕಲಾವಿದರೆಲ್ಲ ಅತ್ಯುತ್ತಮ ಕಲಾವಿದರೆಲ್ಲ ಅತ್ಯುತ್ತಮ ಮಾನವರೂ ಆಗಿರ್ತಾರೆ ಅಂತ ಭ್ರಮಿಸಿಕೊಳ್ತೀವಿ ಈಚೆಗೆ ಒಂದು ಕೋಲಾಹಲ ನಡೀತಾ ಇದೆ ಅತ್ಯುತ್ತಮ ಲೇಖಕರು ಅಂತ ಒಂದಿಷ್ಟು ಬಿಂಬಿಸಿಕೊಂಡವರು ಅತ್ಯುತ್ತಮ ವ್ಯಕ್ತಿ ಆಗೋದಕ್ಕೂ ಹೋಗಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಏನು ತೊಂಚ ವಂಚ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತೇ ಇದೆ ಪಿತ್ತ ಕೆರಳದಾಗ ಜ್ಞಾನ ಏನೇನು ಆಗುತ್ತದೆ ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಇವುಗಳಲ್ಲಿ ವ್ಯತ್ಯಾಸ ಅನ್ನುವುದಿದೆ ಆದರೆ ಭಗವಾನ್ ವೇದವ್ಯಾಸರಂಥವರಲ್ಲಿ ಅವರು ಪಾತ್ರ ಪ್ರಕೃತಿ ಭೂಮಿಕೆ ಮೂರು ಒಂದೇ ಆಗುವ ಮಟ್ಟದ ವ್ಯಕ್ತಿತ್ವವನ್ನು ಕರ್ತೃತ್ವವನ್ನು ಪಡ್ಕೊಂಡ್ರು ಅದರಿಂದ ಅವರನ್ನು ಋಷಿಗಳು ಅಂತ ಕರಿತೀವಿ ಈಗ ಒಳ್ಳೆಯ ಕಾವ್ಯವನ್ನು ಒಳ್ಳೆಯ ಕಲೆಯನ್ನು ಸಾಧಿಸಿಕೊಂಡಂಥ ಎಷ್ಟೋ ಜನ ಇದ್ದಾರೆ ಅವ್ರನ್ನ ನಾವು ಮೆಚ್ಚಿಕೊಳ್ತೀವಿ ಆದರೆ ಋಷಿಗಳು ಅಂತ ನಾವು ಹೇಳೋದಿಲ್ಲ ಋಷಿಕಲ್ಪರು ಅಂತ ಬೇಕಾದರೆ ಹೇಳೇವು ಅಥವಾ ಅತ್ಯುತ್ತಮರಾದಂಥ ಅತ್ಯಂತ ಉತ್ತಮರಾದ ಕಲಾವಿದರು ಲೇಖಕರು ಅಂತ ಹೇಳ್ತೀವಿ ಆದರೆ ಅವರು ಬದುಕಿನಲ್ಲಿಯೂ ಹಾಗೆ ಅವರ ಬದುಕೇ ಒಂದು ಕಲೆಯಂತೆ ಆದಾಗ ಬದುಕೇ ಒಂದು ಕಾವ್ಯದಂತೆ ಆದಾಗ ಆ ಸಂದರ್ಭಕ್ಕೆ ನಾವು ಮಹರ್ಷಿಗಳು ಅಂತ ಅನ್ತೀವಿ ಬದುಕು ಕಲೆ ಆಗುವುದು ಅಂದರೆ ಏನು ಕಲೆಯಲ್ಲಿ ರಸ ಉಂಟು ಬದುಕಿನಲ್ಲಿ ಭಾವ ಉಂಟು ಭಾವ ವೈಯಕ್ತಿಕ ಕಲೆ ಸಾರ್ವತ್ರಿಕ ರಸ ಸಾರ್ವತ್ರಿಕ ಈ ಸಾರ್ವತ್ರಿಕತೆಯನ್ನು ವೈಯಕ್ತಿಕತೆಯಲ್ಲೂ ಕೂಡ ತೋರ್ಪಡಿಸುವಂತೆ ಆದಾಗ ಅದು ತುಂಬ ದೊಡ್ಡದಾಗುತ್ತದೆ ಅಂದರೆ ಅವರ ಬದುಕನ್ನು ಕೂಡ ನಾವು ಆಸ್ವಾದ ಮಾಡಬಹುದು ಅವರ ಬದುಕಿನ ಯಾವ ಮಗ್ಗುಲು ನಮಗೆ ಮುಜುಗರ ತರುವಂತೆ ಇರೋದಿಲ್ಲ ನಮಗೆ ಸಂತೋಷ ತರುವಂತೆ ಇರುತ್ತದೆ ನಮಗೆ ಬೋಧ ಮೋದಗಳನ್ನು ಒಳ ಒದಗಿಸುತ್ತದೆ ಅಂತಾದಾಗ ಋಷಿತ್ವ ಬರುತ್ತದೆ ಋಷಿಯಾದವರೆಲ್ಲ ಕಲೆಯನ್ನು ನಿರ್ಮಾಣ ಮಾಡಬೇಕು ಅಂತ ಏನೂ ಇಲ್ಲ ನಾನ್ ಋಷಿ ಕವಿರುತ್ಯುಕ್ತಃ ಋಷಿಶ್ಚ ಕಿಲ ದರ್ಶನಾತ್ ವಿಚಿತ್ರ ಭಾವಧರ್ಮಾಂಶ ತತ್ವಪ್ರಖ್ಯಾಚ ದರ್ಶನಂ ಅಂತ ಭಟ್ಟ ತೋತ ಹೇಳ್ತಾ ದರ್ಶನಾದೇವ ಶಾಸ್ತ್ರೇಷು ಪಠಿತ ಕವಿಹಿ ನೋದಿತಾ ಕವಿತಾ ಲೋಕೆ ಯಾವಜ್ಜಾತಾನ ವರ್ಣನ ಅಂತ ಹೇಳ್ತಾನೆ ವಾಲ್ಮೀಕಿ ತಾನು ಋಷಿಯಾದಾಗಲೇ ತತ್ವದೃಷ್ಟಿಯ ಆತ ಕವಿಯೂ ಆಗಿದ್ದ ಅಂದರೆ ಜಗತ್ತನ್ನೇ ಒಂದು ಕಲೆಯಂತೆ ನೋಡಬಲ್ಲವನಾದರೆ ಆಗ ಆತ ಋಷಿ ಎನಿಸ್ಕೊಳ್ತಾನೆ ಅಂದರೆ ಜಗತ್ತಿನಲ್ಲಿ ಇನ್ನೊಂದು ಕಲಾ ಮಂಟಪ ಇನ್ನೊಂದು ರಂಗಮಂದಿರ ಕಟ್ಟಿಕೊಳ್ಳದೆ ಜಗತ್ತನ್ನೇ ಒಂದು ರಂಗಮಂದಿರವಾಗಿ ನೋಡಬಲ್ಲಂಥವನು ಋಷಿ ಆದರೆ ಆತ ಒಂದು ರಂಗಮಂದಿರಕ್ಕೆ ಅನುಕೂಲವಾಗಬಲ್ಲ ಒಂದು ಕಲೆಯನ್ನು ನಿರ್ಮಾಣ ಮಾಡಿಕೊಟ್ಟಾಗ ಋಷಿ ಕಲಾವಿತ್ ಋಷಿಕವಿ ಅಂತ ಅನ್ನಿಸಿಕೊಳ್ತಾನೆ ಋಷಿಗಳ ಕೆಲವರು ಕಲಾವಿದರು ಅಥವಾ ಕವಿಗಳ ಕೆಲವರು ಋಷಿಕವಿಗಳು ಕೆಲವೇ ಕೆಲವರು ವ್ಯಾಸ ವಾಲ್ಮೀಕಿಗಳು ಕೆಲ ಮಟ್ಟಕ್ಕೆ ಕಾಳಿದಾಸ ಇಂಥವ್ರದ್ದು ಆ ಒಂದು ವರ್ಗಕ್ಕೆ ಬರುವಂಥವರಾಗ್ತಾರೆ ಆಗ್ತಾರೆ ಅದರೊಳಗೆ ಋಷಿಕವಿಗಳಲ್ಲಿ ಅಗ್ರೇಸರರು ಅಂತಂದರೆ ಭಗವಾನ್ ದ್ವೈಪಾಯನರೇ ವೇದವ್ಯಾಸರೇ ಮತ್ತಾರೂ ಅಲ್ಲ ಅದರಿಂದಲೇ ನಮ್ಮಲ್ಲಿ ಎಷ್ಟೋ ಜನ ಋಷಿಗಳು ತಮ್ಮ ಅನುಭವವನ್ನು ಕಲಾಪೂರ್ಣವಾಗಿ ಹೇಳದೆ ಹೋಗ್ಬಿಟ್ರು ಎಷ್ಟೋ ಜನ ತಮ್ಮ ಅನುಭವಗಳನ್ನು ಕಲಾಪೂರ್ಣವಾಗಿ ಹೇಳಿದ್ರು ಬದುಕನ್ನು ಮಾತ್ರ ಆ ಥರ ಮಾಡಿಕೊಳ್ಳಲಿಲ್ಲ ನಾವು ಯಾರನ್ನೂ ಬಯ್ಯೋದಿಲ್ಲ ಋಷಿಗಳು ಯಾಕೆ ಕಾವ್ಯ ಬರೀಲಿಲ್ಲ ಕವಿಗಳು ಯಾಕೆ ಋಷಿಗಳಾಗಲಿಲ್ಲ ಅಂತೆಲ್ಲ ಹೇಳೋಲ್ಲ ಆದರೆ ಋಷಿ ತುಂಬ ದೊಡ್ಡವರು ಅಂತ ಮಾತ್ರ ಹೇಳ್ತೀವಿ ಆ ದೊಡ್ಡವರ ಪಂಕ್ತಿನಲ್ಲಿ ದೊಡ್ಡವರಾದಂಥವರು ಭಗವಾನ್ ವೇದವ್ಯಾಸರು ವ್ಯಾಸ ಅನ್ನುವ ಶಬ್ದಕ್ಕೆ ವಿಸ್ತಾರ ಅನ್ನುವ ಅರ್ಥ ಉಂಟು ಅಸ ಧಾತುವಿನಿಂದ ಬಂದಂಥ ಆ ಶಬ್ದ ವಿ ಆ ಅಸ ಅಸ ಆಸ ಅಂದರೆ ಇಡಲ್ಪಟ್ಟದ್ದು ವಿಶೇಷವಾಗಿ ವಿಸ್ತಾರವಾಗಿ ಅಂತ ಅಂದರೆ ಯಾವುದನ್ನು ವಿಸ್ತೃತವಾಗಿ ವ್ಯಾಪಕವಾಗಿ ಹೇಳುವಂಥದ್ದು ವ್ಯಾಪಕವಾಗಿ ಕಾಣುವಂಥದ್ದು ಸಣ್ಣ ಪುಟ್ಟದ್ದು ಅಲ್ಲ ದೊಡ್ಡದಾದದ್ದು ಅವರ ಬದುಕು ದೊಡ್ಡದು ಬರಹ ದೊಡ್ಡದು ದೃಷ್ಟಿ ದೊಡ್ಡದು ಸೃಷ್ಟಿ ದೊಡ್ಡದು ಎಲ್ಲವೂ ದೊಡ್ಡದಾದದ್ದು ಅಂತ ಗೊತ್ತಾಗುತ್ತದೆ ನಾವು ಅಲ್ಪ ಸ್ವಲ್ಪವನ್ನೇ ಹಿಡ್ಕೊಂಡು ಹೋದರೆ ಏನು ಮಾಡಿದ್ರೂ ಅದು ಕುಸಿರಿ ಕೆಲಸ ಆಗುತ್ತದೆ ಅದೊಂದು ಭವ್ಯೋದಾರವಾದದ್ದಾಗಬೇಕು ಅಂದರೆ ದೊಡ್ಡದನ್ನು ಹಿಡ್ಕೊಳ್ಬೇಕು ಯೋವೈ ಭೂಮ ತತ್ಸುಖಂ ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಅಂತ ಉಪನಿಷತ್ತು ಏನು ಹೇಳ್ತು ಆ ಭೂಮ ಸ್ವರೂಪ ಅದು ವ್ಯಾಸಸ್ವರೂಪವೇ ಆಗಿರುವಂಥದ್ದು ಏನಿಲ್ಲ ನೋಡಿ ಆಕಾಶ ಅಲ್ಲಿ ಮೋಡ ಇಲ್ಲದೇ ಇದ್ದಾಗಲೂ ಚೆನ್ನ ಮೋಡ ಇದ್ದಾಗಲೂ ಚೆನ್ನ ಕತ್ತಲಲ್ಲಿ ಚೆನ್ನ ಹಗಲಿನಲ್ಲಿ ಚೆನ್ನ ಸೂರ್ಯಾಸ್ತದಲ್ಲಿ ಚೆನ್ನ ಸೂರ್ಯೋದಯದಲ್ಲಿ ಚೆನ್ನ ಮಳೆಗಾಲದಲ್ಲಿ ಚೆನ್ನ ಚಳಿಗಾಲದಲ್ಲಿ ಚೆನ್ನ ಬೇಸಿಗೆಯಲ್ಲಿ ಚೆನ್ನ ಚಂದ್ರ ಇದ್ದಾಗ ಚೆನ್ನ ಅಮಾವಾಸ್ಯ ಎಂದು ಚೆನ್ನ ಯಾವ ರೀತಿ ನೋಡಿದರೂ ಅದಕ್ಕೊಂದು ಭವ್ಯತೆ ವ್ಯಾಪ್ತಿ ವಿಸ್ತೃತಿ ಇದೆಯಲ್ಲ ಇದು ಭೂಮತ್ವ ಹಾಗಲ್ಲದೆ ನೀವು ಯಾವುದೋ ಒಂದು ಸಣ್ಣ ಡಬ್ಬಿನಿಟ್ಕೊಂಡ್ರೆ ಆ ಡಬ್ಬಿಯೊಳಗಿರ್ತಕ್ಕಂಥ ಸ್ಪೇಸ್ ಅದು ಆಕಾಶವೇ ಎಷ್ಟು ಬಾರಿ ಡಬ್ಬಿ ಮುಚ್ಚಳ ತೆಗೆದು ತೆಗೆದು ನೋಡೋಕ್ಕಾಗುತ್ತದೆ ಒಂದು ಕೋಣೆ ಅದರೊಳಗಿರೋದು ಆಕಾಶವೇ ಅವಕಾಶ ಇದ್ದಲ್ಲೆಲ್ಲ ಆಕಾಶ ಎಷ್ಟು ಬಾರಿ ಇಣಿಕೆಯೋ ಎಷ್ಟು ಬಾರಿ ನೋಡೇವೋ ಸಾಕು ಅಂತ ಅನಿಸುತ್ತದೆ ಅದು ದೊಡ್ಡದು ಅಸೀಮವಾದದ್ದು ಅನಂತವಾದದ್ದು ಅದು ತುಂಬ ಮುಖ್ಯ ಈ ಹೆಸರೇ ಅರ್ಥಪೂರ್ಣವಾಗಿದೆ ಇಷ್ಟು ಪಾತ್ರಗಳನ್ನು ಇಷ್ಟು ಮನಸ್ತತ್ವಗಳನ್ನು ಇಷ್ಟು ಭಾವನೆಗಳನ್ನು ಚಿತ್ರಿಸಬೇಕು ಅಂದರೆ ಅವರೆಷ್ಟು ದೊಡ್ಡವರಾಗಿರಬೇಕು ಅಂತನ್ನುವುದು ಗೊತ್ತಾಗುತ್ತದೆ ತನಗೆ ಇಷ್ಟ ಇದೆಯೋ ಇಷ್ಟ ಇಲ್ಲವೋ ಅವನ್ನೆಲ್ಲವನ್ನೂ ಪಕ್ಕಕ್ಕಿಟ್ಟು ಮಾಡುವಂಥದ್ದು ನೆನ್ನೆ ದಿವಸ ನಾನು ಒಂದು ಸಣ್ಣ ಉಪಾಖ್ಯಾನವನ್ನು ಹೇಳಿದೆ ಆಗ ಒಂದು ತಪ್ಪು ಮಾಡಿದೆ ಇಂದು ಬೆಳಗ್ಗೆ ನಾನು ಅದನ್ನು ಮತ್ತೆ ಗ್ರಂಥಾವಲೋಕನದಿಂದ ತಿದ್ದುಕೊಂಡು ಈಗ ಹೇಳ್ತಾ ಇದ್ದೀನಿ ಜ್ಞಾಪಕ ಬಂದಾದ್ದರಿಂದ ಆ ಸಂದರ್ಭವೂ ಈಗ ಸೇರ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅದು ಒಬ್ಬಾತ ರಾಜ ತಾನು ಗಂಡಾಗಿದ್ದವನು ಮತ್ತು ಹೆಣ್ಣಾಗಿ ಮಕ್ಕಳನ್ನು ಪಡಿತಾನೆ ಗಂಡಾಗಿ ಮಕ್ಕಳು ಪಡೆದದ್ದು ಹೆಣ್ಣಾಗಿ ಮಕ್ಕಳು ಪಡೆದದ್ದು ಎರಡು ಮಕ್ಕಳ ಸ ಎರಡು ಸಂತತಿಯು ಸತ್ತ ಮೇಲೆ ದುಃಖ ಆದಾಗ ಅವನಿಗೆ ದೇವೇಂದ್ರನೇ ಬಂದು ನಿನಗೆ ಯಾವ ಮಕ್ಕಳನ್ನು ಬದುಕಿಸ್ಬೇಕು ಅಂದರೆ ನಾನು ಹೆಣ್ಣಾಗಿದ್ದಾಗ ಹೆತ್ತ ಮಕ್ಕಳನ್ನು ಬದುಕಿಸ್ಕೊಳ್ತೀನಿ ಅಂತ ಹೆಣ್ಣಿಗೆ ದುಃಖ ಹೆಚ್ಚು ಗಂಡಿಗೆ ದುಃಖ ಕಡಿಮೆ ಸಂತತಿ ಹೋದಾಗ ಅಂತನ್ನುವುದನ್ನು ಹೇಳೋದಕ್ಕೆ ವ್ಯಾಸರು ತಿಳಿದುಪಡಿಸ್ತಾರೆ ಅದು ನಾನು ರಜಿ ಅಂತ ಹೇಳಿದೆ ಅದು ಭಂಗಾಸ್ವಾನ ಅನ್ನುವ ಮಹಾರಾಜ ರಜಿ ಮಹಾರಾಜ ಅಲ್ಲ ಭಂಗಾಸ್ವಾನ ಇರಲಿ ಅಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ ಆ ಮಹಾರಾಜ ಹೆಣ್ಣಾಗಿ ಹೆತ್ತ ಮಕ್ಕಳ ಮೇಲಿನ ಪ್ರೀತಿ ದೊಡ್ಡದು ಅಂತ ಅಂದುಕೊಂಡಿದ್ದನ್ನು ವ್ಯಾಸರು ಬರೀತಾರೆ ಆದರೆ ಅವರು ಗಂಡಾಗಿಯೇ ತಾವು ಪಡೆದ ಮಗ ಶುಖ ಕಳ್ಕೊಂಡಾಗ ಅಕ್ಷರಶಃ ಬಾಯಿ ಬಾಯಿಬಡ್ಕೊಳ್ಳೋ ದುಃಖ ಆಗುತ್ತದೆ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಅಂತಲೇ ಭಾಗವತ ಹೇಳುತ್ತದೆ ತನಗೇ ಆಗಿದ್ದಂಥ ನೋವನ್ನು ಅವರು ಬಲ್ಲವರಾಗಿದ್ದರೂ ಕೂಡ ತನ್ನದೆಷ್ಟು ನೋವಿದ್ರೂ ಹೆಣ್ಣಿನ ನೋವು ಅಲ್ಲಿ ತುಂಬ ದೊಡ್ಡದು ಯಾಕೆಂದರೆ ಗಂಡಿಗೆ ತನ್ನ ಮಗುವಿನ ಜೊತೆಗೆ ಸಂಬಂಧ ಆರಂಭವಾಗುವುದಕ್ಕೆ ಒಂಬತ್ತು ತಿಂಗಳಿನ ಮುಂಚೆಯೇ ಹೆಣ್ಣಿಗೆ ಆರಂಭವಾಗಿರುತ್ತದೆ ಇವನು ಎಷ್ಟು ಬಲ್ಲವನಾದರೂ ಅವಳಿಗೆ ಎಷ್ಟು ಅವನು ಗರ್ಭಿಣಿಯ ಉಪಚಾರವನ್ನು ಮಾಡಿ ಬಸರಿ ಬೈಕೆ ತೀರಿಸುವಂಥದ್ದು ದೋಹದ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಏನು ಮಾಡಿದ್ರು ಅದು ಇವನ ಪಾಲಿಗೆ ಯಾವ ಥರ ಇರ್ತದೆ ಅಂತಂದರೆ ಸ್ವೆಟರ್ ಹಾಕ್ಕೊಂಡ ತೋಳನ್ನು ಸವರದಂತೆ ಇರುತ್ತದೆ ಸ್ವೆಟರ್ನ ಸ್ಪರ್ಶ ಆಗುತ್ತದೆ ಹೊರತು ಸ್ತೋಳಿನ ಸ್ಪರ್ಶ ಎಲ್ಲಾಗುತ್ತದೆ ಚರ್ಮದ ಸ್ಪರ್ಶ ಎಲ್ಲಾಗುತ್ತದೆ ಗ್ಲೌಸ್ ಹಾಕ್ಕೊಂಡು ಹೂವಿನ ಪಕಳೆಯನ್ನು ಮುಟ್ಟದಂತೆ ಹೂವಿನ ಪಕಳೆ ಅಂತ ಗೊತ್ತಿದೆ ಆದರೆ ಧರ್ಮಾರ್ಧವ ಎಲ್ಲಿ ಗೊತ್ತಾಗುತ್ತದೆ ಈ ರೀತಿಯಾಗಿ ಮಾಸ್ಕ್ ಹಾಕ್ಕೊಂಡು ಪರಿಮಳದ ಒಂದು ನೆಲೆಯಲ್ಲಿ ನಿಂತಂತೆ ಆಗುತ್ತದೆ ಕಣ್ಣು ಮುಚ್ಚಿ ಪ್ರಕೃತಿ ಸೌಂದರ್ಯವನ್ನು ನಿರೀಕ್ಷಣೆ ಮಾಡದಂತೆ ಆಗುತ್ತದೆ ಮನಸ್ಸಿಗೆ ಗೊತ್ತಿದೆ ಆದರೆ ಇಂದ್ರಿಯಗಳ ಮೂಲಕವೂ ಗೊತ್ತಾಗುವಂಥದ್ದು ಇದೆಯಲ್ಲ ಅದು ಬಹಳ ದೊಡ್ಡದಾದದ್ದು ಅದನ್ನು ವ್ಯಾಸರ ಬಲ್ಲವರಾದ್ದರಿಂದ ತಾನು ಎಷ್ಟು ಮಗ ಸತ್ತದ್ದಕ್ಕಾಗಿ ಸಂಕಟಪಟ್ಟಿದ್ದರೋ ಅಲ್ಲಿ ಅದು ದೊಡ್ಡದು ಅಂತ ಹೇಳಬಲ್ಲವರು ಈ ಮಟ್ಟದ ಒಂದು ಪೃಥಕ್ಕರ್ಣ ಇದೆಯಲ್ಲ ಇದು ತುಂಬ ದೊಡ್ಡದಾದದ್ದು ಇದಕ್ಕೆ ಅಂತರಂಗ ಎಷ್ಟು ಬೆಳೆದಿರಬೇಕು ಎಷ್ಟು ತೆರೆದಿರಬೇಕು ಅಂತ ನೋಡಿದಾಗ ನಮಗೆ ಅಸಾಮಾನ್ಯ ಅಸಾಮಾನ್ಯ ಅಂತ ಮತ್ತೆ ಮತ್ತೆ ಅನಿಸುತ್ತದೆ ಆಮೇಲೆ ನೋಡಿ ಅವರು ಋಷಿಗಳು ಅಂತ ಅಂದ್ವಿ ಋಷಿ ಎನ್ನೋದಕ್ಕೆ ದರ್ಶನಾದೃಷಿ ಅಂತ ಹೇಳ್ತಾರೆ ವೇದವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಮಾತ್ರ ಋಷಿಗಳು ಅಂತ ಕರೀತಾರೆ ಮಂತ್ರಬ್ರಾಹ್ಮಣ ಕರ್ತೃಗಳಾದವರು ಋಷಿಗಳು ವೇದ ದ್ರಷ್ಟಾರರು ಋಷಿಗಳು ಅಂತ ಇಡೀ ನಾಲ್ಕು ವೇದಗಳಲ್ಲಿ ಒಂದೇ ಒಂದು ಮಂತ್ರವನ್ನು ವ್ಯಾಸರು ಕಂಡಿಲ್ಲ ವ್ಯಾಸರು ವೇದಗಳ ಸಂಪಾದಕರೇ ಹೊರತು ವೇದಗಳ ನಿರ್ಮಾಪಕರೋ ದ್ರಷ್ಟಾರರೋ ಅಲ್ಲ ಅಂದರೆ ಏನು ನಾಲ್ಕು ವೇದಗಳ ಒಂದೇ ಒಂದು ಮಂತ್ರವು ವ್ಯಾಸರದಲ್ಲ ಅವರು ಏನಿದ್ರು ಆ ಮಂತ್ರಗಳ ಸಂಗ್ರಹ ಮಾಡಿಕೊಟ್ಟವರು ಎಡಿಟ್ ಮಾಡಿದವರು ಅಂದರೆ ಅವರು ಋಷಿಗಳಲ್ಲ ಅಂತ ನೋಡುವೆ ನನಗನ್ಸುತ್ತದೆ ನಾಲ್ಕು ವೇದಗಳಿಗಿಂತ ಮಿಗಿಲು ಮಹಾಭಾರತ ಅಂತ ಹೀಗಾಗಿ ಪಂಚಮ ವೇದವಾದ ಮಹಾಭಾರತವನ್ನು ಸಮಗ್ರವಾಗಿ ಕಂಡವರಾದರು ನಾಲ್ಕು ವೇದಗಳನ್ನು ಸೇರಿಸಿದ್ರೆ ಅವುಗಳ ಮಂತ್ರ ಸಂಖ್ಯೆ ಒಂದು ಲಕ್ಷ ಶ್ಲೋಕ ಆಗೋಲ್ಲ ಅಷ್ಟನ್ನು ವ್ಯಾಸರ ನಿರ್ಮಾಣ ಮಾಡಿದ್ರು ಅಂತಂದರೆ ಇವರು ನಿಜವಾಗಿ ಋಷಿ ಅಲ್ಲವೇ ಅಂತ ನಾವು ಎಷ್ಟೋ ಬಾರಿ ವೇದ ದೃಷ್ಟಾರರು ಮಾತ್ರ ಋಷಿಗಳು ಅಂತ ಅಂದುಕೊಳ್ಳುವ ಸೀಮಿತವಾದ ಅರ್ಥ ಮಾಡಿಕೊಂಡ್ರೆ ಇಂತಹ ಋಷಿಯನ್ನು ನಾವು ಎಲ್ಲಿಗೆ ಇಡಬೇಕಾಗುತ್ತದೆ ವಾಲ್ಮೀಕಿ ಮಹರ್ಷಿಗಳು ಯಾವುದೇ ದೃಷ್ಟಾರರಲ್ಲ ಅರೆ ರಾಮಾಯಣಕ್ಕಿಂತ ದೊಡ್ಡ ಗ್ರಂಥ ಬೇಕೇ ಅಂತ ನೋಡಿದಾಗ ಯಾವುದು ನೇರವಾಗಿ ಅನುಭವದಿಂದ ಪರಮಾನುಭವಕ್ಕೆ ನಮ್ಮನ್ನು ದಾಟಿಸುತ್ತೋ ಅಂದರೆ ನಮ್ಮ ನಮ್ಮ ಅನುಭವಗಳು ಸೀಮಿತ ಅದು ಭಾವ ಅದು ಪರಮಾನುಭವ ಅಂದರೆ ರಸ ಅಲ್ಲಿಗೆ ಏರಿಸುತ್ತದೆಯೋ ಅದನ್ನು ನಿರ್ಮಾಣ ಮಾಡಿದವರೆಲ್ಲ ಋಷಿಗಳು ಅಂತನ್ನುವುದು ಗೊತ್ತಾಗುತ್ತದೆ ಆ ಅರ್ಥದಲ್ಲಿ ಮಹರ್ಷಿಗಳು ದಿವ್ಯ ಋಷಿಗಳು ನಮ್ಮ ಭಗವಾನ್ ವೇದವ್ಯಾಸರು ಹಾಗಾಗಿ ಪಂಚಮ ವೇದ ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಚತೆಯೇ ಅಂತ ಮಹಾಭಾರತದ ನಿರ್ವಚನವೇ ಬರುತ್ತದೆ ಅದು ಮಹತ್ತಾದದ್ದು ಭಾರವೂ ಆದದ್ದು ಮಹತ್ತು ಅಂದರೆ ಗುಣದಿಂದ ದೊಡ್ಡದು ಭಾರ ಅಂದರೆ ಗಾತ್ರದಿಂದ ದೊಡ್ಡದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಬೇಕು ಎಷ್ಟೋ ಬಾರಿ ಕ್ವಾಂಟಿಟಿ ಇಸ್ ಎ ಕ್ವಾಲಿಟಿ ಅಂತಲೂ ಆಗುತ್ತದೆ ಈ ಎರಡೂ ದೃಷ್ಟಿಯಿಂದ ಅದಕ್ಕೊಂದು ಘನತೆ ಇದೆ ಆ ಬಗೆಯಲ್ಲಿ ಮಹಾಗ್ರಂಥ ನಿರ್ಮಾಪಕರಾದಂಥ ಭಗವಾನ್ ವೇದವ್ಯಾಸರನ್ನು ನಾವು ಸ್ಮರಿಸಿಕೊಳ್ಳುವುದಾಗುತ್ತದೆ ಆಮೇಲೆ ಅವರ ಮಹಾಭಾರತ ಪಂಚಮ ವೇದ ಅಂತ ನಾವು ಹೇಳಿದ್ವಲ್ಲ ಅದರ ವಿವರಗಳಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ನಾಲ್ಕು ವೇದಗಳಲ್ಲಿ ಯಾವುದೆಲ್ಲ ಇದೆ ಅದನ್ನು ಮೀರಿ ತೂಗುವಂತೆ ಆಯಿತು ಹಿಂದೆ ವೇದಗಳನ್ನು ಮಹಾಭಾರತವನ್ನು ತೂಗಿದಾಗ ಮಹಾಭಾರತವೇ ಹೆಚ್ಚು ಭಾರವಾಯಿತು ಅನ್ನೋದು ಮಹಾಭಾರತದಲ್ಲಿ ಬರುತ್ತದೆ ಭೈರಪ್ಪನವರು ಒಮ್ಮೆ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಭಾಷಣ ಮಾಡ್ತಾ ಹೇಳಿದರು ನಮ್ಮ ಸೋಕಾಳ್ ಬುದ್ಧಿಜೀವಿಗಳೆಲ್ಲ ಮಹಾಭಾರತ ರಾಮಾಯಣಗಳನ್ನೇ ಅಟ್ಯಾಕ್ ಮಾಡ್ತಾರೆ ಇಂದು ಕೂಡ ಬಹಳ ಹಸಿ ಸುಳ್ಳುಗಳನ್ನೇ ಹೇಳಿದ್ದಾರೆ ವೇದವ್ಯಾಸರು ಬರೀದೇ ಇರತಕ್ಕಂಥ ಮಹಾಭಾರತವನ್ನೆಲ್ಲ ಇವರು ತಗೊಂಡು ಹೇಳಿಬಿಟ್ಟಿದ್ದಾರೆ ಧರ್ಮರಾಜ ಪಶುವಧೆಯನ್ನು ಮಾಡಿದ ಗೋವಧೆಯನ್ನು ಮಾಡಿದ ಭೀಷ್ಮ ಅಯ್ಯೋ ಪಾಪ ಅಂದ ಅಂತ ಭೀಷ್ಮನೂ ಅಯ್ಯೋ ಪಾಪ ಅಲ್ಲ ಧರ್ಮರಾಜನೂ ಗೋವಧೆ ಮಾಡಲಿಲ್ಲ ಈ ಥರದ್ದು ಅಸಂಬದ್ಧವಾದಂಥದ್ದು ಕುಚೋದ್ಯಮಕೃತ್ವ ಪ್ರತಿಷ್ಠಾಂ ಲಭೆತ್ ಅಂತ ಇರುತ್ತದಲ್ಲ ಆ ರೀತಿಯಾಗಿ ತಾವು ಭೀಷ್ಮರು ಅಂತ ಭ್ರಮಿಸಿಕೊಂಡ್ರು ಅನಿಸುತ್ತೆ ಮಹಾಭಾರತದ ಒಂದು ಅದ್ಭುತ ಪಾತ್ರ ಅವರಿಗಾಗಿ ತಯಾರಾಗಿ ಐದು ಸಾವಿರ ವರ್ಷಗಳ ಹಿಂದೆಯಿಂದ ಕಾದಿದೆ ಶಕುನಿಯ ಪಾತ್ರ ಹಾಗಾಗಿ ಇನ್ನೇನು ಅದಕ್ಕೆ ಇಳಿಯಷ್ಟು ಕೊರತೆ ಇಲ್ಲದೆ ಪೂರ್ಣ ಪ್ರಮಾಣದಲ್ಲಿ ಆ ಪಾತ್ರಕ್ಕೆ ನ್ಯಾಯ ಒದಗಿಸಬಲ್ಲಂಥ ದುಷ್ಪಾತ್ರ ಇವರು ಇಲ್ಲಿದ್ದಾರೆ ಇರಲಿ ಯಾತಕ್ಕೆ ನಾನು ಹೇಳ್ತಿದ್ದೀನಿ ಅಂದರೆ ಅವರು ಮಹಾಭಾರತದ ಆ ಘನತೆ ಗೌರವ ಯಾವ ರೀತಿಯಲ್ಲಿ ತೋರ್ಪಡಿಸಿದ್ದಾರೆ ಅಂತಂದರೆ ವೇದಕ್ಕಿಂತ ಹೆಚ್ಚು ತೂಗಿತು ಅನ್ನೋದು ಮಹಾಭಾರತದಲ್ಲಿ ಬರೆದಿದ್ದಕ್ಕೆ ಕಾರಣ ಇಷ್ಟೇ ವೇದಗಳು ಭೈರಪ್ಪನವ್ರು ಹೇಳ್ತಾರೆ ಇದ್ದ ತತ್ವ ಏನಿದೆ ಆ ವೇದಗಳಲ್ಲಿ ತೋರ್ಪಡುವ ತತ್ವ ಅದು ರಾಮಾಯಣ ಮಹಾಭಾರತಗಳಲ್ಲಿ ಬದುಕಾಗಿ ಬಂತು ಅಂತ ಆಚಾರ್ಯ ಎಂ ಹಿರಿಯಣ್ಣನವರು ಇಲ್ಲೇ ವಿರಾಜಮಾನರಾಗಿದ್ದಾರೆ ಅವರು ಹೇಳ್ತಾರೆ ಏನೆಂದರೆ ವೇದಗಳಲ್ಲಿ ದೈವ ಕೇಂದ್ರೀಕೃತವಾದ ಒಂದು ಸಾಹಿತ್ಯ ರಾಮಾಯಣ ಮಹಾಭಾರತಗಳಲ್ಲಿ ಮಾನವ ಕೇಂದ್ರಿತವಾಯಿತು ಅದು ದೊಡ್ಡ ವ್ಯತ್ಯಾಸ ಆ ಕಾರಣದಿಂದಲೇ ರಾಮಾಯಣ ಆದಿಕಾವ್ಯ ಆಯಿತು ಅಂತ ದೈವ ಅನ್ನುವುದು ನಂಬಿಕೆ ಮಾನವ ಅನ್ನುವುದು ಅನುಭವ ಹೀಗಾಗಿ ನಂಬಿಕೆ ಅನುಭವವಾಗಿ ಬದಲಾಗಬೇಕು ಅದರಿಂದಲೇ ದೇವರೂ ಕೂಡ ಮನುಷ್ಯನಾಗಿ ಅವತರಿಸ್ದಾಗಲೇ ನಮಗೆ ಅತ್ಯಂತ ಆತ್ಮೀಯ ನೀವೇ ಹೇಳಿ ಎಲ್ಲ ದೇವತಾ ಸ್ವರೂಪಗಳಿಗಿಂತ ನಾವು ತುಂಬ ಇಷ್ಟಪಡೋದು ರಾಮಕೃಷ್ಣ ಇಂಥವರನ್ನೇ ನಮ್ಮವರಾಗಿ ಬಂದರು ಅಂತನ್ನೋದಿಕ್ಕೆ ಈ ಭಾವದಿಂದ ಕಂಡಾಗಲೂ ಮಹಾಭಾರತದ ಭಾರವತ್ವ ಮಹತ್ವ ಯಾವ ರೀತಿಯಾದದ್ದು ಅಂತ ಗೊತ್ತಾಗುತ್ತದೆ ಆದರೆ ವ್ಯಾಸರು ಏಕಮುಖಿಯಲ್ಲ ವೇದಗಳಲ್ಲಿ ಏನಿದೆ ಮಹಾ ಅಂತ ವೇದಗಳನ್ನು ಪಕ್ಕಕ್ಕಿಟ್ಟು ತನ್ನ ಕೃತಿ ಮುಂದೆ ಮಾಡೋರಲ್ಲ ಪರಂಪರೆಯನ್ನೂ ರಕ್ಷಿಸಬೇಕು ಅಲ್ಲಿರುವ ಸಾರವನ್ನು ತೆಗೆದುಕೊಳ್ಳಬೇಕು ಅದನ್ನು ಊರ್ಜಿತಗೊಳಿಸಿ ಮುಂದೆ ಬೆಳೆಸಬೇಕು ಅದು ಉಂಟಲ್ಲ ಧರ್ಮಬದ್ಧವಾಗಿ ಒಳ್ಳೆಯ ರೀತಿಯಲ್ಲಿ ಸಂಪಾದಿಸಬೇಕು ಅಂತ ಹಾಗಾಗಿ ಅಯತ್ನ ಮೀಹೆ ಧರ್ಮೇಣ ಅಲಬ್ಧ ಮೀಹೆ ಧರ್ಮೇಣ ಪಡೆಯದಕ್ಕಾಗದೇ ಇದ್ದದ್ದು ಸಿಕ್ಕದೇ ಇದ್ದದ್ದನ್ನು ಸರಿಯಾದ ದಾರಿಯಲ್ಲಿ ಪಡ್ಕೊಳ್ಬೇಕಿತ್ತು ಲಬ್ಧಂ ಯತ್ನೇನ ಪಾಲಯೇತ್ ಪಡೆದಿದ್ದನ್ನು ಪ್ರಯತ್ನಪೂರ್ವಕವಾಗಿ ಕಾಪಾಡಬೇಕು ಪಾಲಿತಂ ವರ್ಧಯ್ಯ ನಿತ್ಯಂ ಕಾಪಾಡಿದ್ದನ್ನು ಪೆಟ್ಟಿಗೆಯಲ್ಲಿ ಹಾಕಿ ಬೆಳೆಸಿ ಬೆಳೆ ಬೆಳೆದಂಥ ದವಸ ಧಾನ್ಯ ಇಟ್ಟೆ ಅದು ಹುಳ ಹಿಡಿಯುತ್ತೆ ಹಾಗಲ್ಲದೆ ಮತ್ತೆ ಬಿತ್ತಿ ಬೆಳೆಯಬೇಕು ಅದನ್ನು ಇಪ್ಪ ಇಮ್ಮಡಿ ಮುಮ್ಮಡಿ ಹಾಗೆ ಮಾಡಬೇಕು ಹಾಗಾಗಿ ಪಾಲಿತಂ ವರ್ಧಯ್ಯ ನಿತ್ಯಂ ವೃದ್ಧಂ ಪಾತ್ರೇಶು ದಾಪಯೇತ್ ಹಾಗೆ ಬೆಳೆದಿದ್ದನ್ನು ಯೋಗ್ಯ ರೀತಿಯಲ್ಲಿ ವಿತರಣೆ ಮಾಡಬೇಕು ಅಂತ ಅನ್ನುವ ಒಂದು ಕ್ರಮ ಯಾವುದಿದೆ ಹಾಗಾಗಿ ಅವರು ಅಖಂಡವಾದ ವೇದ ಸಂಹಿತಾ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅಂತ ವಿಭಾಗವಿಲ್ಲದೆ ಎಲ್ಲವೂ ಏಕಾಂಡವಾಗಿ ಅಸ್ತವ್ಯಸ್ತವಾಗಿದ್ದಾಗ ಮತ್ತು ಅಲ್ಲಿಯೂ ಕೂಡ ರಿಕ್ ಬೇರೆ ಯಜುಸ್ಸು ಬೇರೆ ಸಾಮ ಬೇರೆ ಅಂತೆಲ್ಲ ಇಲ್ಲದೆ ಗದ್ಯ ಪದ್ಯ ಗೀತ ಎಲ್ಲ ಕಲಬೆರಕೆಯಾಗಿದ್ದಾಗ ಅವನ್ನ ಕ್ರಮಪಡಿಸಿ ವ್ಯವಸ್ಥೆ ಮಾಡಿಕೊಟ್ರು ಈ ಅರ್ಥದಲ್ಲಿ ನೋಡಿದಾಗ ತುಂಬ ತೊಡಕಾದ ಕಷ್ಟಕರವಾದ ಕಾರ್ಯವನ್ನು ಮಾಡಿದ್ರು ಅವರ ಕಾಲದವರೆಗಿರ ಇರಿದ್ದ ಪಾರಂಪರಿಕವಾದ ಜ್ಞಾನವನ್ನೆಲ್ಲ ವ್ಯವಸ್ಥಾಪನೆ ಮಾಡಿಕೊಟ್ಟಂಥ ಮಹಾಕಾರ್ಯ ಅವರದಾಯಿತು ಹೀಗೆ ನಾಲ್ಕು ವೇದಗಳಾಗಿ ಮಾಡಿ ಅದನ್ನು ತಾನು ಮಾತ್ರ ಕಲಿತರೆ ಆಗೋದಿಲ್ಲ ಹತ್ತು ಜನಕ್ಕೆ ಕಲಿಸುವ ವ್ಯವಸ್ಥೆ ಬೇಕು ಅಂತ ಸುಮಂತ ಪೈಲ ವೈಮಿ ಜೈಮಿನಿ ವೈಶಂಪಾಯನ ಅನ್ನುವವರಿಗೆ ಗಿಜುಸ್ಸಾಮಗಳನ್ನು ಕಲಿಸಿಕೊಟ್ರು ಅಂತಂದರೆ ಎಷ್ಟು ದೊಡ್ಡ ಕೆಲಸ ಮೊದಲಿಗೆ ಪಾರಂಪರಿಕ ಜ್ಞಾನವನ್ನು ಪಡೆಯುವುದೇ ಒಂದು ಕಷ್ಟ ಪಡೆದದ್ದನ್ನು ಅರ್ಥ ಮಾಡಿಕೊಂಡು ಜೀರ್ಣಿಸಿಕೊಂಡು ಅದಕ್ಕೊಂದು ವ್ಯವಸ್ಥಾಪಕ ಕಾರ್ಯವನ್ನು ಮಾಡಿಕೊಡೋದು ಮತ್ತೂ ಕಷ್ಟ ಮತ್ತು ಅದು ಮುಂದೆ ಪ್ರವರ್ತಿಸಬೇಕು ಇಟ್ ಹ್ಯಾಸ್ ಟು ಬಿ ಪರ್ಪೆಚುಯೇಟೆಡ್ ಅಂತ ಮಾಡುವುದು ಮತ್ತು ಕಷ್ಟದ ಕೆಲಸ ಇದೆಲ್ಲದರ ಮತ್ತೂ ಅರ್ಥಪೂರ್ಣವಾದ ಸಾರವತ್ತಾದ ಜೀವನ ದ್ರವ್ಯವನ್ನು ಒಂದು ಮಹಾಕಾವ್ಯವಾಗಿ ಬರೆಯೋದು ಇನ್ನಿನ್ನೂ ಮಶ್ ಮತ್ತಷ್ಟು ಕಷ್ಟ ಕಾರ್ಯ ಅದನ್ನು ಕೂಡ ಮಾಡಿದರು ಹೀಗೆ ಅವರ ಕಾರ್ಯ ಬಹುಮುಖವಾದಂಥದ್ದು ಅವರ ಸಾರಸ್ವತ ಕಾರ್ಯವನ್ನು ನಾನೀಗ ಹೇಳ್ತಾ ಬಂದಿದ್ದೀನಿ ಮುಂದೆ ಅವರ ಜೀವನದ ವಿವರಗಳಿಗೆ ಹೋಗ್ತೀನಿ ಆಮೇಲೆ ಮಾಡಿದ್ದು ಅವರ ಕೆಲಸದಲ್ಲಿ ಅಗ್ರಗಣ್ಯವಾದದ್ದು ತಮ್ಮ ತಂದೆ ಪರಾಶರರು ಮಾಡಿದ ಪುರಾಣ ಸಂಹಿತ ಅನ್ನುವ ಒಂದು ಗ್ರಂಥದ ಆಧಾರದ ಮೇಲೆ ಅನೇಕ ಪುರಾಣಗಳ ಪ್ರವರ್ತನೆ ಮಾಡುವಂತೆ ಮಾಡಿದ್ರು ಒಂದು ಪುರಾಣ ಸಂಹಿತೆಯನ್ನು ತಾವು ಅನೇಕ ಪುರಾಣಗಳಾಗಿ ಶಿಷ್ಯೋಪಶಿಷ್ಯರ ಮೂಲಕವಾಗಿ ವಿಸ್ತರಣೆ ಮಾಡಿದ್ರು ಅಂತ ಗೊತ್ತಾಗುತ್ತೆ ಹದಿನೆಂಟು ಮಹಾಪುರಾಣಗಳು ಹದಿನೆಂಟು ಉಪಪುರಾಣಗಳು ಮತ್ತು ಹದಿನೆಂಟು ಉಪೋಪುರಾಣಗಳು ಅಂತ ಇವೆ ಇವುಗಳೆಲ್ಲದರ ಶ್ಲೋಕ ಸಂಖ್ಯೆ ಸಾಮಾನ್ಯ ಒಂದು ಹನ್ನೆರಡು ಲಕ್ಷದಷ್ಟಾಗುತ್ತವೆ ಅದು ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ವಿಕಿಪೀಡಿಯಾ ತರಹ ಈ ಹೊತ್ತಿನ ನಮ್ಮ ವಿಕಿಪೀಡಿಯಾದಂತೆ ಪುರಾಣಗಳು ಅಂತ ಯಾರೂ ಅಲ್ಲಿ ವಿಷಯವನ್ನು ಸೇರಿಸ್ಬೋದು ಮತ್ತು ಆ ವಿಷಯಗಳಿಗೆ ಪೂರಕವಾಗಿ ಮಾರಕವಾಗಿ ಏನು ಮಾಡಬಹುದು ಆ ಓಪನ್ ಎಂಡನ್ನು ಇಟ್ಟರು ಒಬ್ಬ ಲೇಖಕ ಆ ರೀತಿಯಾದ ಓಪನ್ ಎಂಡ್ ಇಡುವುದು ತುಂಬ ಕಷ್ಟ ನನ್ನ ಕೃತಿಯಲ್ಲಿ ನೀವೇನು ಬೇಕಾದರೂ ಹಾಕಿ ಪರವಾಗಿಲ್ಲ ಅಂತ ಮಾಡುವುದಿದೆಯಲ್ಲ ಅದು ಯಾರಿಗೆ ಸಾಧ್ಯವಾಗುತ್ತದೆ ತ್ಯಾಗರಾಜರಂಥವರಿಗೆ ವಾಗ್ಯಕಾರರಿಗೆ ಸಾಧ್ಯವಾಗುತ್ತದೆ ಅವರ ಕೃತಿಗಳಲ್ಲಿ ಎಷ್ಟು ಸಂಗತಿಗಳನ್ನು ಬೇಕಾದರೂ ವಿಸ್ತರಿಸಬಹುದು ಅದೇ ಶ್ಯಾಮಶಾಸ್ತ್ರಿಗಳಲ್ಲಿ ಸಂಗತಿಗಳಷ್ಟಾಗೋಲ್ಲ ಮುುತ್ತಸ್ವಾಮಿ ದೀಕ್ಷಿತ್ರದಲ್ಲಿ ಅಷ್ಟು ಆಗೋದೇ ಇಲ್ಲ ನಾನೇ ಇರಬೇಕು ಅದು ಬಿಟ್ಟು ಇನ್ಯಾವುದೂ ಇರಬಾರ್ದು ಅನ್ನುವಂಥದ್ದು ಯಾರೂ ಬಂದು ಇರಬಹುದು ಅಂತ ಒಂದು ಸಾಲನ್ನು ಎಷ್ಟು ಬಗೆಯಲ್ಲಿ ಬೇಕಾದರೂ ಅಭಿನಯಿಸಬಹುದು ಎಷ್ಟು ಜನ ಬೇಕಾದರೂ ಅಭಿನಯಿಸಬಹುದು ಆ ರೀತಿಯಾದ ಅವಕಾಶ ಇದೆಯಲ್ಲ ಅದನ್ನು ಕೊಡುವಂತೆ ಪುರಾಣಗಳನ್ನು ಮಾಡಿದ್ರು ಹೀಗೆ ಮಾಡುವ ಮೂಲಕ ನಮ್ಮಲ್ಲಿ ಯಾವತ್ತೂ ಅಡಲ್ಟ್ ಎಜುಕೇಷನ್ ಅಂತ ಇದೆಯಲ್ಲ ವಯಸ್ಕ ಶಿಕ್ಷಣ ಅದು ಅಲ್ಲಿ ಆಯಿತು ಊರೂರಲ್ಲಿ ಕೇರಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕಟ್ಟೆ ಕಟ್ಟೆಗಳಲ್ಲಿ ಪುರಾಣ ಪ್ರವಚನದ ಮೂಲಕ ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯ ಎಲ್ಲ ಮುಖಗಳದ ಒಂದು ಸ್ಥೂಲವಾದ ಪರಿಚಯ ಮಾಡಿಕೊಡುವಂಥ ರೀತಿಯಲ್ಲಿ ಆಯಿತು ಅದರ ಜೊತೆಗೆ ಪರಮಾರ್ಥದ ಮುಖ ಯಾವುದುಂಟು ಅದನ್ನು ಚಿಂತನೆ ಮಾಡುವ ಕೆಲಸವನ್ನು ಅವರು ಮಾಡಿದರು ಅಲ್ಲಿ ನಮಗೆ ಕಾಣತಕ್ಕಂಥದ್ದು ಬ್ರಹ್ಮ ಮೀಮಾಂಸೆ ಅಂದರೆ ನಮ್ಮ ಆತ್ಯಂತಿಕ ಸ್ವರೂಪ ಯಾವುದು ನಮ್ಮ ಜೀವನ ಅಂದರೆ ಏನು ನಾವು ಅಂದರೆ ಏನು ಈ ಜಗತ್ತು ಅಂದರೆ ಏನು ಜೀವ ಅಂದರೆ ಏನು ಜೀವಗಳ ಸಂಬಂಧ ಏನು ಬೇರೊಂದು ಶಕ್ತಿ ಉಂಟೆ ಇಲ್ಲವೇ ಇದ್ದರೆ ಹೇಗೆ ಇಲ್ಲದಿದ್ದರೆ ಹೇಗೆ ಇವುಗಳೆಲ್ಲದರ ಚಿಂತನೆ ಮಾಡುವ ಸ್ವಾನುಭವ ಶೋಧನೆ ಮಾಡುವಂಥದ್ದು ಬ್ರಹ್ಮ ಮೀಮಾಂಸೆ ಬ್ರಹ್ಮಸೂತ್ರ ಶಾರೀರ ಸೂತ್ ಶಾರೀರಕ ಸೂತ್ರ ಶರೀರದೊಳಗಿರುವ ಚೈತನ್ಯವನ್ನು ಕುರಿತಾದ ಸೂತ್ರ ಅಂತ ಬ್ರಹ್ಮಸೂತ್ರಗಳ ಶಾರೀರಕ ಸೂತ್ರಗಳ ನಿರ್ಮಾಣ ಮಾಡಿದರು ಆಮೇಲೆ ಇದಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಕರ್ಮಸೂತ್ರಗಳು ಅಥವಾ ಧರ್ಮಸೂತ್ರಗಳು ಅಂದರೆ ನಾವು ಚಿಂತನೆಗೆ ಬೇಕಾದ ಚಿತ್ತಶುದ್ಧಿ ಪಡ್ಕೊಳ್ಬೇಕು ಅಡುಗೆಗೆ ಬೇಕಾದ ಪಾತ್ರಗಳನ್ನು ತೊಳೆದಿಟ್ಟುಕೊಳ್ಳುವ ಕೆಲಸ ಮಾಡದೇ ಇದ್ದರೆ ಅಡುಗೆ ಹಳಸಲು ಹೋಗುತ್ತೆ ಆ ಕಾರಣದಿಂದ ಚಿತ್ತಶುದ್ಧಿಗೆ ಬೇಕಾದ ಕರ್ಮಸೂತ್ರ ಅಥವಾ ಧರ್ಮಸೂತ್ರಗಳನ್ನು ತಮ್ಮ ಶಿಷ್ಯರ ಕೈನಲ್ಲಿ ಮಾಡಿಸಿದ್ರು ವ್ಯಾಸರಂತೆ ಒಂದು ಟೀಮ್ ವರ್ಕ್ ಇನ್ಯಾರೂ ಇಲ್ಲ ಆಮೇಲೆ ನಮ್ಮ ಪರಂಪರೆಯಲ್ಲಿ ಕಾಣಿಸೋದು ಸಾ ಸಾಯಣ ಮಾಧವರಿಬ್ಬರೇ ವಿದ್ಯಾರಣ್ಯರಲ್ಲಿ ಕಾಣಿಸುತ್ತದೆ ಒಂದು ಟೀಮ್ ವರ್ಕ್ ಅಂತ ಮಾಡಿದ್ದು ಮೊದಲಿಂದಲೂ ನಮ್ಮ ದೇಶದವರು ಒನ್ ಟ್ವೆಂಟಿಯಾಗಿ ದೊಡ್ಡ ದೊಡ್ಡ ಕೆಲಸ ಮಾಡೋದಕ್ಕೆ ಲಾಯಕು ಒಟ್ಟಿಗೆ ಸೇರಿ ಸರ್ವಾನರ್ಥಗಳನ್ನು ಮಾಡುವಂಥದ್ದು ವ್ಯಾಸರು ಹೀ ಇಸ್ ಬೆಸ್ಟ್ ಬೋತ್ ಅಟ್ ದಿ ಇಂಡಿವಿಜುವಲ್ ಆ್ಯಂಡ್ ದಿ ಕಲೆಕ್ಟಿವ್ ಲೆವೆಲ್ ಅಂತೀವಲ್ಲ ವ್ಯಕ್ತಿ ಸಮಷ್ಟಿಗಳ ಎರಡರೊಳಗೂ ಕೂಡ ಅಸಾಮಾನ್ಯವಾಗಿ ಅವರು ದುಡಿಯಬಲ್ಲವರಾಗಿದ್ದು ನಮಗೆ ಗೋಚರವಾಗುತ್ತದೆ ಆ ಕಾರಣದಿಂದಲೇ ಅವರು ಶಿಷ್ಯರಾದ ಜೈಮಿನಿಗಳ ಮೂಲಕವಾಗಿ ಜೈಮಿನಿ ಸೂತ್ರ ಅಂತ ಮಾಡಿಸಿದರು ಮತ್ತು ನಮ್ಮ ಪಾರಂಪರಿಕವಾದ ಸಂಪ್ರದಾಯದ ಕಥೆ ಒಂದು ಉಂಟು ನಾಲ್ಕು ಜನ ಶಿಷ್ಯರಿಗೆ ವೇದ ಹೇಳಿಕೊಟ್ಟಂತೆ ಪಂಚಮ ವೇದವನ್ನು ಹೇಳಿಕೊಟ್ರಲ್ಲ ಆ ನಾಲ್ಕು ಜನ ಶಿಷ್ಯರು ಅವರವರ ವರ್ಷನ್ ಆಫ್ ಮಹಾಭಾರತ ಬರೆದರು ಅಂತ ಅಂದರೆ ತಾವು ಹೇಳುವಾಗ ತಮ್ಮದೊಂದಿಷ್ಟು ವಿಷಯ ಸೇರಿಸಿಕೊಂಡು ವಿಸ್ತರಿಸಿಕೊಂಡರು ಮಹಾಭಾರತವನ್ನು ಅಂತ ಉಂಟು ನಮಗೆ ಇಂದು ಸಿಗುವಂಥದ್ದು ಕೃಷ್ಣದ್ವೈಪಾಯನರ ಶಿಷ್ಯರಾದ ವೈಶಂಪಾಯನರು ಯಜುರ್ವೇದ ಪ್ರವರ್ತಕರು ಹೇಳಿದಂಥ ಆ ಒಂದು ಭಾರತ ಅಂತ ಹಾಗಲ್ಲದೆ ಜೈಮಿನಿ ಇದು ಉಂಟು ಸುಮಂತ ಪೈಲ ಅವ್ರದ್ದು ಇತ್ತು ಈಗ ಉಪಲಬ್ಧಿ ಇಲ್ಲ ಅಂತ ಪ್ರತೀತಿ ಜೈಮಿನಿದು ಅಶ್ವಮೇಧ ಪರ್ವ ತುಂಬ ಚೆನ್ನಾಗಿದ್ದರಿಂದ ಅದು ಉಳ್ಕೊಳ್ತು ಅದನ್ನೇ ಜೈಮಿನಿ ಭಾರತ ಅಂತ ಕರಿತೀವಿ ಅಂತ ಅಂದರೆ ತಾನು ಮಾಡಿದ ಕೆಲಸವನ್ನು ಶಿಷ್ಯರು ತಮ್ಮ ಕಲ್ಪನೆಗೆ ಒಂದಿಷ್ಟು ಎಟುಕದಂತೆ ಬೆಳೆಸಿದ್ದಕ್ಕೆ ಗುರುವಿಗೆ ಇರುಸು ಮುರುಸಿಲ್ಲ ಈ ನಿರ್ಮಮತೆ ಎಷ್ಟು ಜನಕ್ಕೆ ಬರುತ್ತೆ ಇದು ನಾನು ಮಾಡಿಟ್ಟ ಸಂಪ್ರದಾಯ ಇದು ಹಾಗೇ ಮಾಡಬೇಕು ಒಂದಿಷ್ಟು ವ್ಯತ್ಯಾಸ ಮಾಡಬಾರದು ಅಂತ ಸದಾ ಕಾಲ ಸತ್ತ ಮೇಲೂ ಪ್ರಯತ್ಗಳಾಗಿ ಕಾಡುವಂಥವ್ರು ಇರ್ತಾರೆ ಹೀಗೇ ಹಾಡಬೇಕು ಹೀಗೇ ನಿಲ್ಲಬೇಕು ಹೀಗೆ ನುಡಿಯಬೇಕು ಅಂತ ಹಾಗಲ್ಲದೆ ನೋಡಿ ನಿಮಗೆ ಯಾವ ರೀತಿ ಕಾಣುತ್ತದೆಯೋ ಅಂತ ಹೀಗಾಗಿ ಏನಾಯಿತು ನಿತ್ಯನಿತ್ಯವೂ ಮಹಾಭಾರತ ಹುಟ್ಟಿತು ನಮ್ಮಲ್ಲಿ ನಿತ್ಯನಿತ್ಯವೂ ಬೆಳೀತು ಹಾಗಲ್ಲವಾಗಿದ್ದರೆ ಆತ್ಮೀಕರಣ ಸಾಧ್ಯವಾಗ್ತಾ ಇರಲಿಲ್ಲ ಒಂದು ಜಾನಪದ ಮಹಾಭಾರತ ಇದೆ ಕನ್ನಡದ್ದೇನೆ ಸಣ್ಣ ಒಂದು ಜಾನಪದೀಯವಾದ ರಚನೆ ಅಲ್ಲಿ ಪಾಂಡವರ ದ್ಯೂತದಲ್ಲಿ ಸೋತ ಮೇಲೆ ದ್ರೌಪದಿ ತಾನು ಕೂತು ಜೂಜಿನಲ್ಲಿ ಕೌರವರನ್ನೆಲ್ಲ ಗೆದ್ದು ಬಿಡ್ತಾಳೆ ಅಂತ ಬರ್ತದೆ ಈ ಥರದ್ದು ಎಷ್ಟೋ ಆದರೂ ಎಲ್ಲಕ್ಕೂ ವ್ಯಾಸರ ಕೃತಜ್ಞತೆ ಉಂಟು ಋಣ ಉಂಟು ವ್ಯಾಸರಲ್ಲಿ ಅತ್ಯುತ್ತಮವಾದ ಭಕ್ತಿ ಗೌರವಗಳನ್ನು ತೋರಬೇಕು ಈಗೇನಾಗಿದೆ ಈ ಥರ ಮಲ್ಟಿಪಲ್ ಟೆಕ್ಸ್ಟ್ ಅಂತ ಹೇಳುವಾಗ ಒಂದು ಧೂರ್ತತನ ಮಾಡಿಕೊಂಡಿದ್ದಾರೆ ಈ ಹೊತ್ತಿನ ಮಹಾನುಭಾವರು ಯಾರಿದ್ದಾರೆ ಪತ್ರಿಕೆಗಳಲ್ಲೆಲ್ಲ ಎಂಬತ್ತಾದರೂ ಸಾಯ್ದೆ ಉಳಿದಂಥವ್ರು ಇದ್ದಾರಲ್ಲ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಧೂರ್ತತೆ ಏನಂದರೆ ಮಲ್ಟಿಪಲ್ ಟೆಕ್ಸ್ ಆಲ್ ಆರ್ ಈಕ್ವಲಿ ರೆಸ್ಪೆಕ್ಟಬಲ್ ಅಂತ ಹಾಗಲ್ಲ ವ್ಯಾಸಬದ್ಧಾರ್ಥಕ್ಕೆ ಅವಿರೋಧಿಯಾದಂಥದ್ದು ಗೌರವನೀಯವಾದದ್ದು ಹಾಗಲ್ಲದ್ದು ಅಲ್ಲ ಇದು ಉತ್ತಮರಣ ಮಿಕ್ಕದ್ದು ಅಧಮರಣ ಅಂದರೆ ಯಾವುದರಿಂದ ಯಾವುದು ಬಂತು ಅಂತ ಗೊತ್ತಾಗಬೇಕಾಗುತ್ತದೆ ನಿಮಗೆ ಗೊತ್ತಿದೆ ಗಂಗೋತ್ತರಿಯಿಂದಲೇ ಗಂಗೆ ಉಕ್ಕಿದ್ದು ಅಂತ ಅದನ್ನು ಹುಗ್ಲಿನಲ್ಲಿ ಅಂತ ಹೇಳೋದಿಲ್ಲ ಬಂಗಾಳ ಕೊಲ್ಲಿನಲ್ಲಿ ಅಂತ ಹೇಳೋದಿಲ್ಲ ಹೀಗಾಗಿ ಅದಕ್ಕೊಂದು ಸೋರ್ಸ್ ಇದೆ ಅದರಿಂದ ದೊಡ್ಡ ರಿಸೋರ್ಸ್ ತಯಾರಾಗಿದೆ ಅದನ್ನು ನಾವು ಒಪ್ಕೊಳ್ಬೇಕು ಅದು ಒಪ್ಪದೇ ಇದ್ದರೆ ನಾವು ಮಾಡ್ತಕ್ಕಂಥ ಪೂಜ್ಯ ಪೂಜಾ ವ್ಯತಿಕ್ರಮ ಆಗುತ್ತದೆ ಈ ಅರ್ಥದಲ್ಲಿ ಕಂಡಾಗ ಭಗವಾನ್ ವೇದವ್ಯಾಸರ ಸ್ಫೂರ್ತಿಯಿಂದ ಬೇಕಾದಷ್ಟು ಬಂದು ನಮ್ಮ ಪರಂಪರೆ ಎಲ್ಲರೂ ಅದನ್ನು ಗೌರವಿಸಿಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬರೂ ನೆನ್ನೆಯೇ ನಾನು ವ್ಯಾಸರ ಸ್ತೋತ್ರದ ಕೆಲವೊಂದು ಶ್ಲೋಕಗಳನ್ನು ಹೇಳಿದ್ನಲ್ಲ ಅಲ್ಲಿ ನಮಗೆ ಗೊತ್ತಾಗುತ್ತದೆ ಆಮೇಲೆ ಅವರು ತಾವು ಸ್ವತಂತ್ರ ಗ್ರಂಥಗಳ ನಿರ್ಮಾಣ ಮಾಡುವುದಲ್ಲದೆ ತಮ್ಮ ಪ್ರಶಿಷ್ಯ ಪ್ರಶಿಷ್ಯ ತಮ್ಮ ವರ್ಗದಲ್ಲಿ ಒಂದಾದ ಪತಂಜಲಿ ಮುನಿಯ ಯೋಗಸೂತ್ರಗಳಿಗೆ ಭಾಷ್ಯ ಬರೆದರು ಅಂತ ಉಂಟು ಅಂದರೆ ಕರ್ಮಸೂತ್ರಗಳಾದವು ಜ್ಞಾನಸೂತ್ರಗಳಾದವು ಮತ್ತು ಧ್ಯಾನಸೂತ್ರ ಬೇಕು ಅಂತ ಯೋಗ ಸೂತ್ರಗಳಿಗೆ ವ್ಯಾಖ್ಯಾನ ಬರೆದರು ಭಾಷ್ಯ ವ್ಯಾಸಭಾಷ್ಯ ಅಂತ ಒಂದು ಉಂಟು ಅದು ನಮ್ಮ ಸಂಪ್ರದಾಯದಲ್ಲಿರುವ ವಿಶ್ವಾಸ ಇದರ ಜೊತೆಗೆ ತಮ್ಮ ಶಿಷ್ಯವರ್ಗದವರಲ್ಲಿಯೇ ಒಬ್ಬರಾದಂತಹ ಶಾಂಡಿಲ್ಯರಿಂದ ಭಕ್ತಿ ಸೂತ್ರಗಳ ನಿರ್ಮಾಣ ಮಾಡಿಸಿದ್ರು ಅಂದರೆ ನಾವು ಯಾವುದನ್ನು ಮುಖ್ಯವಾಗಿ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ರಾಜಯೋಗ ಅಂತ ಹೇಳ್ತೀವೋ ಅದೆಲ್ಲವೂ ಸೇರಿಕೊಳ್ಳುವಂತೆ ಆಯಿತು ಹೀಗಾಗಿ ಅಂದಿನ ವ್ಯಾಸರಿಂದ ಇಂದಿನ ವಿವೇಕಾನಂದರವರೆಗೆ ಯಾವುದು ಪದ್ಧತಿ ಹರಿದುಕೊಂಡು ಬಂದಿದೆ ಅದಕ್ಕೆಲ್ಲಕ್ಕೂ ವ್ಯಾಸರೇ ಸ್ರೋತಸ್ಸು ಅಂತ ಗೊತ್ತಾಗುತ್ತದೆ ಶಾಂಡಿಲ್ಯ ಭಕ್ತಿ ಸೂತ್ರಗಳ ಪ್ರೇರಣೆ ಅವರದಾಯಿತು ಅದಕ್ಕೆ ಬೇಕಾಗಿರುವ ಮಹಾಸಾರವತ್ತಾದ ಭಿತ್ತಿಯನ್ನು ಅವರು ತಮ್ಮ ಭಾಗವತಾದಿಗಳಲ್ಲಿ ಕೊಟ್ಟೇ ಇದ್ದಾರೆ ಆಮೇಲೆ ಇಷ್ಟು ಪುರಾಣಗಳನ್ನು ಪ್ರಚುರ ಮಾಡಿಸುವಂತಹ ಒಂದು ಮೌಖಿಕ ಸಂಪ್ರದಾಯದ ಸಮೂಹವನ್ನೇ ನಿರ್ಮಾಣ ಮಾಡಿಸಿದ್ರು ಸೂತರ ರೂಪದಲ್ಲಿ ಸೂತ ಪೌರಾಣಿ ಪುರಾಣಿಕರು ಅಂತ ಉಗ್ರಶ್ರವ ಲೋಮಹರ್ಷಣಿ ಸೂತ ಪುರಾಣಿಕರು ಅಂತ ನಾವು ಕೇಳಿದ್ದೀವಿ ವ್ಯಾಸರ ಶಿಷ್ಯರು ವ್ಯಾಸರು ಹೆಗಲ ಮೇಲೆ ಶಿವದಾರ ಇದೆಯಾ ಜನಿವಾರ ಇದೆಯಾ ಹಣೆ ಮೇಲೆ ವಿಭೂತಿ ಇದೆಯಾ ಕೆನ್ನೆ ಮೇಲೆ ಮುದ್ರೆ ಇದೆಯಾ ಅವು ಯಾವುದೂ ನೋಡೋದಿಲ್ಲ ಅವ್ರು ನೋಡುವುದು ಒಂದೇ ಅಂತರಂಗದಲ್ಲಿ ಪ್ರೀತಿ ವಿಶ್ವಾಸಗಳು ಪ್ರಾಮಾಣಿಕತೆ ಇವೆಯಾ ಅಂತ ಹಾಗೆ ಶಿಷ್ಯೋಪಶಿಷ್ಯ ಪ್ರಶಿಷ್ಯ ವರ್ಗದಿಂದ ಈ ರೀತಿಯಾದ ವಿದ್ಯೆಗಳನ್ನು ಬೆಳೆಸಿಕೊಂಡು ಬಂದರು ಅಂತಂದರೆ ನಮಗೆ ಗೊತ್ತಾಗುತ್ತದೆ ವೇದಗಳು ಮತ್ತು ವೇದಗಳಿಗೆ ವ್ಯಾಖ್ಯಾನುಭೂತವಾದ ಇತಿಹಾಸ ಪುರಾಣಗಳು ಮತ್ತು ಸೂತ್ರಗ್ರಂಥಗಳು ಜೊತೆಗೆ ವ್ಯಾಸ ಸ್ಮೃತಿ ಇತ್ಯಾದಿ ಗ್ರಂಥಗಳು ಒಂದೇ ಎರಡೇ ಅವರಿಗೆ ನಾವು ಕೊಟ್ಟದ್ದು ಏನು ಯಾವುದೇ ದೊಡ್ಡ ಮಾನ್ಯುಮೆಂಟ್ ಅಂತ ಮಾಡಲಿಲ್ಲ ವ್ಯಾಸರಿಗೆ ನಮ್ಮ ಪರಂಪರೆಯಲ್ಲಿ ಅವ್ರನ್ನ ಸಜೀವವಾಗಿ ಸಾರ್ಥಕವಾಗಿ ಉಳಿಸ್ಕೊಳ್ಳೋದೇ ಮುಖ್ಯವೇ ಹೊರತು ಅವ್ರ ವಿಷಯದಲ್ಲಿ ಒಂದು ಕಂಬಾನೆಡು ಅವ್ರ ವಿಷಯದಲ್ಲಿ ಒಂದು ಬಿಲ್ಡಿಂಗ್ ಕಟ್ಸು ಆಮೇಲೆ ನಾಯಿ ನೆರೆಗಳು ಇರ್ತವೆ ಅದರಿಂದ ಧೂಳು ಜಾಡಿಸುವವರು ಯಾರೂ ಇರೋದಿಲ್ಲ ಎಲ್ಲರೂ ರಾಷ್ಟ್ರಕವಿಗಳೇ ಎಲ್ಲರೂ ವಿಶ್ವಕವಿಗಳೇ ಎಲ್ಲರಿಗೂ ಅವ್ರ ಮನೆಯನ್ನು ಇಲ್ಲಿ ಒಂದು ಬಿಡಿಸಿ ಮ ಬಿಡಿಸ್ಕೊಂಡಿದ್ದು ಒಂದು ಮ್ಯೂಸಿಯಂ ಮಾಡಿ ಇವ್ರ ಮನೆಯನ್ನು ತೆಗೆದುಕೊಂಡು ಬಂದು ಒಂದು ಝೂ ಮಾಡಿ ಈ ಥರದ್ದು ಬೇಕಾದಷ್ಟು ಉಂಟು ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಅರೆ ಅಲ್ಲಿ ಯಾರೂ ಬರೋಲ್ಲ ಏನೂ ನಡೆಯೋದಿಲ್ಲ ಹೀಗಾಗ್ತಾ ಇದೆ ಕಳಿವುಂಟು ಜಂಗಮ ಕಳಿವಿಲ್ಲ ಅಂದ್ರೆಲ್ಲ ಈ ಸ್ಥಾವರಗಳೆಲ್ಲ ನಾಶವಾಗುವಂಥವೇ ಆಗಿದೆ ವ್ಯಾಸರು ಹಾಗಲ್ಲ ಅವರು ಜಂಗಮರಾಗಿ ಉಳಿದ್ರು ಅವರಿಗೆ ಕೊಟ್ಟಿರತಕ್ಕಂಥದ್ದು ಎಲ್ಲ ಕಡೆಯಲ್ಲೂ ಓಡಾಡುವ ವ್ಯಾಸಪೀಠವೇ ಅವರಿಗೆ ಮಾನ್ಯುಮೆಂಟು ವ್ಯಾಸಪೀಠದ ಮೇಲೆ ಇಡುವ ಗ್ರಂಥಗಳೆಲ್ಲ ಅವರದೇನೆ ಅಂದರೆ ಅವರು ಮಾನ್ಯುಮೆಂಟಲ್ಲಿ ಅವರೇ ತುಂಬಿಕೊಂಡಿದ್ದಾರೆ ಎಲ್ಲಿಯೂ ಆ ವ್ಯಾಸಪೀಠವನ್ನು ತೆರೆದು ಅದರ ಮೇಲೆ ಗ್ರಂಥ ಇಟ್ಟುಕೊಂಡು ಓದುವ ಬರೆಯುವ ಪರಿಪಾಟಿ ಉಂಟೆ ಉಂಟಲ್ಲ ಇಷ್ಟು ಸೊಗಸಾಗಿ ಸಾರ್ಥಕವಾಗಿ ನಮ್ಮ ಪರಂಪರೆ ಒಂದು ಮರದ ಹಲ್ಲಿಗೆಯ ಮೂಲಕ ಆ ಮರದ ಹಲ್ಲಿಗೆಯನ್ನು ಸೀಳಿ ಮಾಡುವ ಎರಡು ಹಲಿಗೆಗಳ ಮೂಲಕವಾಗಿ ಸ್ಮಾರಕವನ್ನು ಮಾಡಿಕೊಡ್ತು ವ್ಯಾಸರಿಗೆ ಗೌರವವನ್ನು ಸಲ್ಲಿಸಿಕೊಂಡು ಬಂದಿದೆ ಮತ್ತು ಪ್ರತಿಯೊಬ್ಬ ಯತಿಯೂ ಕೂಡ ಪ್ರತಿಯೊಂದು ವರ್ಷವೂ ಅವರ ಜನ್ಮದಿನದಂದು ವ್ಯಾಸ ಪೂಜೆ ಎನ್ನುವುದನ್ನು ಮಾಡುವುದು ಅನಿವಾರ್ಯವಾಯಿತು ಅಂದರೆ ಒಂದು ಕಡೆ ನೀವು ನೆಲೆ ನಿಂತು ಜ್ಞಾನೋಪಾಸನೆ ಮಾಡ್ತೀರಿ ಅಂದರೆ ವ್ಯಾಸರು ಇದ್ದಾರೆ ಅನ್ನುವುದಾಯಿತು ಇಂಥ ಮಹಾನುಭಾವರು ಹುಟ್ಟಿದ ಪರಂಪರೆ ಯಾವುದು ಒಂದು ಕಡೆಯಿಂದ ಮಹರ್ಷಿ ಪರಂಪರೆ ಬ್ರಹ್ಮಮಾನಸ ಪುತ್ರ ವಸಿಷ್ಠ ಮೈತ್ರಾವರುಣಿ ಅಂತಲೂ ಕರೀತಾರೆ ಮಿತ್ರಾವರುಣ ಅವರಿಬ್ಬರು ಊರ್ವಶಿಯಲ್ಲಿ ಆದಂಥ ಸಂತಾನ ಇವರ ಅಣ್ಣ ಅಗಸ್ತ್ಯ ಇವರು ತಮ್ಮ ವಸಿಷ್ಠರು ಅಂತ ವಸತಾಂ ವರಿಷ್ಠ ವಸತಾಂ ಶ್ರೇಷ್ಠ ಅಂದರೆ ಆತ್ಮವಂತರಲ್ಲಿ ಶ್ರೇಷ್ಠರಾದವರು ಅಂತ ವಶಿನಾಂ ಶ್ರೇಷ್ಠ ಜಿತೇಂದ್ರಿಯರಲ್ಲಿ ಶ್ರೇಷ್ಠರಾದವರು ವಸಿಷ್ಠರು ವಶಿಷ್ಠ ವಸಿಷ್ಠ ಎರಡೂ ರೂಪ ಉಂಟು ಅಂಥ ವಶಿಷ್ಠರ ಮಗ ಶಕ್ತಿ ಶಕ್ತಿಯ ಪತ್ನಿ ಅದೃಶ್ಯಂತಿ ಅದೃಶ್ಯಂತಿಯಲ್ಲಿ ಪರಾಶರರು ಹುಟ್ಟಿದರು ಪರಾಶರರ ಮಗ ವೇದವ್ಯಾಸರು ಸತ್ಯವತಿ ಅವಳಿಗಿದ್ದ ಇನ್ನೊಂದು ಹೆಸರು ಕಾಳಿ ಅಂತ ಆಕೆಯಲ್ಲಿ ಹುಟ್ಟಿದಂಥವರು ಅಂತ ಸತ್ಯವತಿ ಉಪರಿಚರ ವಸು ಅನ್ನುವ ಮಹಾರಾಜ ಮತ್ತು ಅದ್ರಿಕಾ ಅನ್ನುವ ಅಪ್ಸರೆ ಇವರಿಬ್ಬರ ಮಗಳಾಗಿ ಹುಟ್ಟಿ ದಾಸರಾಜನ ಮನೆಯಲ್ಲಿ ಬೆಳೆದಳು ಹುಟ್ಟಿದ್ದು ಮಹಾರಾಜ ಮತ್ತು ಅಪ್ಸರೆಯರಿಗೆ ಬೆಳೆದಿದ್ದು ಮೀನುಗಾರನ ಮನೆಯಲ್ಲಿ ಅದಕ್ಕೆ ಅವಳು ಏನೂ ಕೂಡ ಗೋಳಾಡಲಿಲ್ಲ ನಾನು ಡೌನ್ ಟ್ರಾಡನ್ನು ನನ್ನನ್ನು ಅಪ್ರೆಸ್ಡ್ ಕಮ್ಯುನಿಟಿ ಅಂತ ಎಲ್ಲಿಯೂ ಕೂಡ ಜಾಥಾ ಹೊರಡಲಿಲ್ಲ ಪಾಪ ಆಕೆ ನಿಜವಾಗಿ ವ್ಯಾಸರ ತಾಯಿ ಆಗೋದಕ್ಕೆ ಯೋಗ್ಯವಾದ ಹೆಣ್ಣು ಮಗಳು ಆಕೆ ದೋಣಿಯನ್ನು ನಡೆಸ್ತಾ ಇದ್ದಳು ನಮಗೆ ಗೊತ್ತಿರುವಂತೆ ಕಥೆ ಪರಾಶರರು ಇವರಲ್ಲಿ ಇವಳ ದೋಣಿಗೆ ಬಂದು ಇವಳನ್ನು ಕಂಡು ಅನುರಕ್ತರಾದರು ಆಗ ಹುಟ್ಟಿದ ಮಗ ಅಂದರೆ ನೋಡಿ ಒಬ್ಬ ಋಷಿಗೆ ಬೈಕೆ ಆಯಿತು ಇವಳು ಆಯಿತು ಅಂತಂದಳು ಇದೇನು ಎಕ್ಸ್ಪ್ಲಾಯಿಟೇಷನ್ನ ಅಂತ ಆದರೆ ಅವಳನ್ನು ಯಾವ ಬಲಾತ್ಕಾರವೂ ಇಂಥದ್ದು ಅಲ್ಲಿ ಮಾಡಿಲ್ಲ ಮಹಾಭಾರತವನ್ನು ಹಾಗೆಲ್ಲ ತಿರ್ಚೋದಿಕ್ಕೆ ಸಾಧ್ಯವಿಲ್ಲ ಅವರ ಬಯಕೆ ಇವಳಿಗೆ ಒಪ್ಪಿಗೆ ಆಯಿತು ಆ ಸಮಾಜ ತುಂಬ ಮುಕ್ತವಾದದ್ದು ತುಂಬ ಪ್ರಾಮಾಣಿಕವಾದದ್ದು ನಾವು ಇವತ್ತು ಪತ್ರಿಕೆಗಳಲ್ಲಿ ಮುಕ್ತತೆಯ ಬಗ್ಗೆ ಮಾತಾಡ್ತೀವಿ ಮನಸ್ಸಿನಲ್ಲಿ ಎಲ್ಲ ಇರ್ತಕ್ಕಂಥದ್ದು ಅವಿಮುಕ್ತತೆ ಇನ್ಯಾವುದೂ ಅಲ್ಲ ಯಾವ ರೀತಿಯಲ್ಲಿಯೂ ಯಾರಿಗೂ ಔದಾರ್ಯವನ್ನು ಇಟ್ಟುಕೊಳ್ಳದೆ ಎಲ್ಲರ ಹುಟ್ಟೇನಾಯಿತು ಬಿಟ್ಟೇನಾಯಿತು ಚಟ್ಟ ಏನಾಯಿತು ಇದರ ಬಗ್ಗೆಯೇ ಯೋಚನೆ ಮಾಡುವಂಥದ್ದಾಗಿದೆ ತಾಯಿಯ ಮೀನಿನ ವಾಸನೆ ಇವರಿಗೆ ಬಂತು ವ್ಯಾಸರ ಮೈಯಲ್ಲಿ ಮೀನವಾಸನೆ ಬರ್ತಾಯಿತ್ತು ಅಂತಾರೆ ವ್ಯಾಸರ ಮೈ ದುರ್ಗಂಧ ಬರ್ತಾ ಇತ್ತು ಅದರಿಂದಲೇ ಮುಂದೆ ಅಂಬಿಕೆ ಅಂಬಾಲಿಕೆಯರಿಗೆ ಅವರ ಸಂಪರ್ಕ ಕಷ್ಟವಾಯಿತು ಅಂತೆಲ್ಲ ಗೊತ್ತಾಗುತ್ತದೆ ತಾಯಿಗೆ ತಂದೆ ದಿವ್ಯಗಂಧವನ್ನು ಕೊಟ್ಟ ಅಂದರೆ ಪರಾಶರ ಮಹರ್ಷಿ ಮತ್ಸ್ಯಗಂಧಿಯಾದ ಸತ್ಯವತಿಗೆ ಯೋಜನಗಂಧಿತ್ವವನ್ನು ಕೊಟ್ಟರು ಅಂತ ಕಥೆ ಉಂಟು ಆದರೆ ಮಗನಿಗೆ ಕೊಡಲಿಲ್ಲ ಆಕೆಯ ಬದುಕಿಗೆ ಬೇಕಿತ್ತು ಈತನ ಬದುಕಿಗೆ ಬೇಕಿಲ್ಲ ಆದರೆ ಯಥಾ ಯಥಾಸಪುಷ್ಪಿತಸ್ಯ ವೃಕ್ಷಸ್ಯ ದೂರದ ಗಂಧೋವಾತಿ ಅಂತ ಇವರ ಪುಣ್ಯ ಗಂಧವೇ ಸರ್ವತ್ರ ಸರ್ವತ್ರ ಪ್ರಸೃತವಾಗಿರುವಂಥದ್ದನ್ನು ನಾವು ಕಾಣ್ತೀವಿ ಅಪ್ಪನ್ನು ಹೋಲಲಿಲ್ಲ ಅಮ್ಮನಂತೆ ಕಪ್ಪಗೆ ಕೆಂಚು ತಲೆ ಕೂದಲಿಂದ ಪಿಂಗ ಜಟಾಜೂಟ ಮಂಡಿತರಾದ ಕೃಷ್ಣಶ್ಯಾಮಲ ಮೂರ್ತಿ ಅದಕ್ಕೆ ಇವರಿಗೆ ಕೃಷ್ಣ ಅಂತ ಹೆಸರಿಟ್ಟಿದ್ದು ತುಂಬ ಜನಕ್ಕೆ ಗೊತ್ತಿಲ್ಲ ವ್ಯಾಸರ ಜನ್ಮನಾಮಧೇಯ ಕೃಷ್ಣ ವ್ಯಾಸರ ಮಹಾಭಾರತ ಕಥಾನಾಯಕನೂ ಶ್ರೀಕೃಷ್ಣ ದ್ವೀಪದಲ್ಲಿ ಹುಟ್ಟಿದ್ರಿಂದ ದ್ವೈಪಾಯನ ಸತ್ಯವತಿಯ ಮಗ ಸಾತ್ಯವತೇಯ ಪರಾಶರ ಸೂನು ಪಾರಾಶರಿ ವಾಸಿಷ್ಠ ಗೋತ್ರದವರು ವಸಿಷ್ಠ ಮಹರ್ಷಿಗಳ ಪ್ರವರ್ತನದಿಂದ ಬಂದಂಥದ್ದು ತಾನು ತನ್ನ ಅನ್ವರ್ಥನಾಮವಾದದ್ದು ವ್ಯಾಸ ಅಂತ ಆತ ಕೃಷ್ಣನೇ ಕೃಷ್ಣ ದ್ವೈಪಾಯನ ಕೃಷ್ಣ ಪಾರಾಶರ ಕೃಷ್ಣ ಸಾತ್ಯವತೇಯ ಆದರೆ ಆಗಿದ್ದು ಮಾತ್ರ ವೇದವ್ಯಾಸ ವೇದಗಳನ್ನೆಲ್ಲ ತನ್ನೊಳಗೆ ತುಂಬಿಸಿಕೊಂಡಂಥ ವ್ಯಕ್ತಿ ವೇದಗಳಿಗೆ ಆಶ್ರಯಭೂತರಾದಂಥ ವ್ಯಕ್ತಿ ಅಂತ ಆದದ್ದು ಚಿಕ್ಕ ವಯಸ್ಸಿಗೆ ಆತ ತಾಯಿಯನ್ನು ಬಿಟ್ಟು ತಂದೆಯ ಜೊತೆಗೆ ಹೊರಡಬೇಕಾಯಿತು ಯಾವತ್ತೂ ಕೂಡ ಆ ಬಗ್ಗೆ ಬೇಸರ ಪಟ್ಕೊಳ್ಳಿಲ್ಲ ಎಷ್ಟೋ ಬಾರಿ ನಮ್ಮ ಬದುಕಿನ ಎಷ್ಟೆಷ್ಟೋ ಘಟನೆಗಳಿಗೆ ನಾವು ರಿಗ್ರೆಟ್ಸ್ ಮಾಡುವುದುಂಟು ನಿರ್ವೇದ ಅಯ್ಯೋ ಆಗಾಯ್ತಲ್ಲ ಅಯ್ಯೋ ಹೀಗಾಯ್ತಲ್ಲ ಅಂತ ವ್ಯಾಸರಲ್ಲಿ ಅಂತ ರಿಗ್ರೆಟ್ಸ್ ಕಾಣಿಸುವುದಿಲ್ಲ ತಂದೆಗೆ ಮಗನನ್ನು ಮೇಧಾವಿಯಾಗಿ ಮಾಡಬೇಕು ತನ್ನ ವಿದ್ಯೆಗೆ ಉತ್ತರಾಧಿಕಾರಿ ಬೇಕು ಆ ಸಂತಾನಕ್ಕಾಗಿ ಪ್ರಯತ್ನ ಮಾಡಿದ್ದು ಹಾಗಾಗಿ ಕರ್ಕೊಂಡು ಹೋದರು ತಾಯಿಗೆ ಏನು ಹೇಳಿದ್ದವರು ಅಮ್ಮ ನೀನು ಕಷ್ಟದಲ್ಲಿದ್ದಾಗ ನೆನೆ ನಾನು ಬರ್ತೀನಿ ಅಂತಂದದ್ದು ಅಂದರೆ ನಾವು ಈ ಥರದ ಎರಡು ಸಂದರ್ಭ ಕಾಣ್ತೀವಿ ಭಗವಾನ್ ವೇದವ್ಯಾಸರು ತಾಯಿ ಕಷ್ಟದಲ್ಲಿದ್ದಾಗ ನೆನೆಯಮ್ಮ ಬರ್ತೀನಿ ನಿಂತಿದ್ದು ಆಮೇಲೆ ಶಂಕರರು ಅಮ್ಮ ನಿನ್ನ ಕಷ್ಟವಾದಾಗ ನಾನು ಬರ್ತೀನಿ ನಿನ್ನ ಪ್ರಸ್ಥಾನ ಕಾಲದಲ್ಲಿ ನಾನು ಬಂದೇ ಬರ್ತೀನಿ ಅಂಥೇಳಿ ಇವರು ಸನ್ಯಾಸಿಗಳಲ್ಲದಿದ್ದರೂ ಸನ್ಯಾಸಿಗಳಿಗೇ ಆಚಾರ್ಯಭೂತರಾದವರು ವೇದವ್ಯಾಸರು ಶಂಕರರಂತೂ ಸನ್ಯಾಸಿ ವರೇಣ್ಯರು ಇವರಿಗೂ ಕೂಡ ಆ ಮಾತೃತ್ವದ ನಂಟು ಬಿಡಲಿಲ್ಲ ತಾಯಿಗಾಗಿ ಇವರು ನಿಯೋಗಕ್ಕೂ ಸಿದ್ಧರಾದರು ವ್ಯಾಸರು ತಾಯಿಗಾಗಿ ಇವರು ಮತ್ತೆ ಕರ್ಮಕಾಂಡದ ಅಗ್ರಗಣ್ಯವಾದಂಥ ಶ್ರಾದ್ದಕಲ್ಪ ಮಾಡೋದಕ್ಕೆ ತಾಯಿಗಾಗಿ ಇವರು ಸಿದ್ಧವಾದರು ಶಂಕರರು ಅಂದರೆ ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಅಂತನ್ನೋದಲ್ಲ ಅಂತರಂಗ ಏನು ಹೇಳುತ್ತದೆ ನೀವು ಶಾಸ್ತ್ರಕ್ಕೆ ಇನ್ನೂ ಮಿಗಿಲಾದ ಅರ್ಥವನ್ನು ಕೊಡಬಲ್ಲಿರಾ ಅಂತ ನೋಡಬೇಕಾಗುತ್ತದೆ ಶಾಸ್ತ್ರವನ್ನು ಹೇಳೋದಕ್ಕೆ ಗಿಣಿಪಾಠ ಸಾಕು ಒಂದು ಸಿ ಡಿ ಸಾಕು ಒಂದು ಎಂ ಪಿ ತ್ರೀ ಸಾಕು ಆದರೆ ಶಾಸ್ತ್ರವನ್ನು ಅರ್ಥಪೂರ್ಣವಾಗಿ ಬದುಕಿಸೋದಕ್ಕೆ ಒಂದು ಜೀವನವೇ ಬೇಕು ಒಂದು ಮಾನವತೆ ಬೇಕು ಅದು ಶಂಕರರಲ್ಲಿ ವ್ಯಾಸರಲ್ಲಿ ಎಲ್ಲ ನಮಗೆ ಕಾಣಸಿಗುವಂಥದ್ದು ಅಂಥ ವ್ಯಾಸರು ಹೊರಟು ತಂದೆಗೆ ಅರ್ಥಪೂರ್ಣವಾಗಿ ಹೆಮ್ಮೆ ತರುವಂತಹ ಪುತ್ರನಾಗಿ ಸಕಲ ವಿಧದ ವಿದ್ಯೆಗಳನ್ನು ಕಲಿತರು ಅಂತನ್ನೋದು ನಮಗೆ ಗೊತ್ತಾಗುತ್ತದೆ ಆತ ಹುಟ್ಟಿದ ದಿವಸ ಪೂರ್ಣಿಮೆ ಕಪ್ಪು ಬಣ್ಣದ ಮಗು ಬೆಳದಿಂಗಳಿನ ದಿವಸ ಹುಟ್ಟಿದ್ದು ತಂಪನ್ನು ಕೊಡತು ಬೆಳಕನ್ನು ಕೊಡತು ವೇದಗಳ ಪ್ರಖರ ಸೂರ್ಯಕಾಂತಿಯನ್ನು ರಮಣೀಯವಾದ ಮಹಾಭಾರತದ ಮಹಾಕಾವ್ಯ ಕಾಂತಿಯ ಶೀತಲ ಅಮೃತ ಕಿರಣತ್ವಕ್ಕೆ ತಂದುಕೊಟ್ಟಿದ್ದು ವ್ಯಾಸರ ಮಹತ್ವ ಅಂತಂದರೆ ಯಾವ ರೀತಿಯಾದ ನ್ಯೂನೋಕ್ತಿಯೂ ಅಲ್ಲ ಅದು ಅತಿಶಯೋಕ್ತಿಯೂ ಅಲ್ಲ ಆ ವ್ಯಾಸರ ಜನ್ಮದಿನ ಆಷಾಢ ಶುದ್ಧ ಪೂರ್ಣಿಮೆ ಅದು ಇಂದಿಗೂ ಕೂಡ ವ್ಯಾಸಪೂರ್ಣಿಮಾ ಗುರುಪೂರ್ಣಿಮಾ ಅಂತ ಪ್ರಸಿದ್ಧವಾಗಿದೆ ವ್ಯಾಸ ಪರಂಪರೆಯ ವ್ಯಾಸತ್ವದ ಪರಾಕಾಷ್ಠೆ ಎಂಥದ್ದು ಅಂದರೆ ಪರಂಪರೆಗೆ ವಿರೋಧಿ ಅಂತ ಕೆಲವರು ಭ್ರಮಿಸಿರುವ ಭಗವಾನ್ ಬುದ್ಧ ತನ್ನ ಪ್ರಥಮೋಪದೇಶವನ್ನು ಮಾಡಿದ್ದು ವ್ಯಾಸಪೂರ್ಣಿಮೆ ದಿವಸ ಆತ ವ್ಯಾಸಪೂರ್ಣಿಮೆ ದಿವಸ ವ್ಯಾಸರಿಗೆ ಪ್ರಿಯವಾದ ಕ್ಷೇತ್ರ ಕಾಶಿಯಲ್ಲಿ ಕುಳಿತು ಸನಾತನ ಧರ್ಮೀಯರಿಗೆ ಶ್ರೇಷ್ಠವಾದ ನೆಲೆ ಕಾಶಿ ವಾರಾಣಸಿ ಅಲ್ಲಿ ಸಾರನಾಥ ಅಂತ ಇವತ್ತಿರುವ ಜಾಗ ಆಗ ಮೃಗದಾವ ಮಿಗದಾವ ಅಂತ ಪಾಲಿಯಲ್ಲಿ ಹೇಳ್ತಾರೆ ಅಲ್ಲಿ ಆತ ನಾಲ್ಕು ಜನರಿಗೆ ಉಪದೇಶವನ್ನು ಮಾಡಿದ ಅಂತ ಗೊತ್ತಾಗುತ್ತದೆ ಅಂದರೆ ವ್ಯಾಸ ಪರಂಪರೆಗೆ ಗೌರವ ತೋರಿಸಿದ್ದ ಹಾಗೆ ಚಾತುರ್ಮಾಸ್ಯ ಅಂತ ಮಳೆಗಾಲ ಬರುವಾಗ ಇನ್ನೆಲ್ಲೂ ಓಡಾಡೋಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಕಡೆ ನೆಲೆ ನಿಂತು ಯತಿಗಳು ಆಷಾಢದಿಂದ ಶ್ರಾವಣ ಭಾದ್ರಪದ ಆಶ್ವೇಜ ಕಾರ್ತಿಕ ಕಾರ್ತಿಕ ಪೂರ್ಣಿಮೆಯವರೆಗೆ ಒಂದು ಕಡೆ ನಿಲ್ಲಬೇಕು ಅದು ಚಾತುರ್ಮಾಸ್ಯ ವರ್ಷಾವಾಸ ಅಂತ ಕರೀತಾರೆ ಅದನ್ನು ಬುದ್ಧ ಮಹಾವೀರ ಮೊದಲಾದವರೆಲ್ಲ ಒಪ್ಪಿಕೊಂಡು ಮಾಡ್ತಾ ಇದ್ದರು ಅಂದರೆ ನಮ್ಮಲ್ಲಿ ಜೈನವಾಗಲಿ ಬೌದ್ಧವಾಗಲಿ ಎಲ್ಲವೂ ವ್ಯಾಸ ಪರಂಪರೆಯೇ ವ್ಯಾಸೋಪದಿಷ್ಟವೇ ವ್ಯಾಸೋದಿಷ್ಟವೇ ಆಗಿರುವಂಥದ್ದು ಅಂತ ಗೊತ್ತಾಗುತ್ತದೆ ಇವತ್ತಿಗೂ ಯತಿಗಳು ಚಾತುರ್ಮಾಸ್ಯವನ್ನು ಆ ಒಂದು ವ್ಯಾಸ ಪೂಜೆ ಮಾಡಿಯೇ ಆರಂಭ ಮಾಡ್ತಾರೆ ಅಂತಂದರೆ ದ ಟ್ರೆಡಿಷನ್ ಆಫ್ ವ್ಯಾಸ ಈ ಸೋ ಫ್ರೆಶ್ ಆ್ಯಂಡ್ ಪರ್ಪಿಚುಯಲ್ ಅಂತ ಗೊತ್ತಾಗುತ್ತದೆ ಆಮೇಲೆ ನಾವು ಅವರು ಮಹಾಭಾರತವನ್ನು ಬರೆದದ್ದನ್ನು ನೋಡಿದಾಗ ಎಂಥದ್ದಪ್ಪ ಇವರು ಮಾಡಿದ ಕೆಲಸ ಅಂತ ಆಶ್ಚರ್ಯವಾಗುತ್ತದೆ ಕಾರಣ ಇಷ್ಟೇ ಮಹಾಭಾರತವನ್ನು ಅವರು ಮೂರು ವರ್ಷಗಳಲ್ಲಿ ಬರೆದರು ಅಂತ ಗೊತ್ತಾಗುತ್ತದೆ ಒಂದು ಲಕ್ಷ ಶ್ಲೋಕವನ್ನು ಮೂರು ವರ್ಷಗಳಲ್ಲಿ ಮನುಷ್ಯ ಮಾತ್ರ ಬರೀಬಲ್ಲರ ಅಂತ ಇಡೀ ಮಹಾಭಾರತ ಮುಗಿದಿತ್ತು ಮುಗಿದ ಮೇಲೆ ಬರೆದದ್ದು ಅಂದರೆ ಪ್ರಾಯಶಃ ಪರೀಕ್ಷಿತನ ಕಾಲದಲ್ಲಿ ಬರೆದರು ಜನಮೇಜಯನ ಕಾಲದಲ್ಲಿ ಅದು ಪ್ರಚುರವಾಯಿತು ಅಂತ ಗೊತ್ತಾಗುತ್ತದೆ ಪಾಂಡವರು ಮಹಾಪ್ರಸ್ಥಾನವನ್ನು ಮಾಡಿದ ಮೇಲೆ ವ್ಯಾಸರು ಲೇಖನಿಯನ್ನು ಕೈಗೆತ್ತಿಕೊಂಡು ಬರೆದರು ಆಮೇಲೆ ಪರೀಕ್ಷಿತ ಸಾಯುವ ಹೊತ್ತಿಗೆ ಅದನ್ನು ತಮ್ಮ ಶಿಷ್ಯರಿಗೆಲ್ಲ ಪಾಠ ಪ್ರವಚನಗಳ ಮೂಲಕ ಮನದಟ್ಟು ಮಾಡಿಸಿದ್ರು ವೈಶಂಪಾಯನ ಪರೀಕ್ಷಿತನ ಜ್ಯೇಷ್ಠ ಪುತ್ರ ಜನಮೇಜೇನಿಗೆ ಹೇಳಿದ ಉಪದೇಶವಾಗಿ ಈ ಹೊತ್ತಿನ ಭಾರತ ಇರತಕ್ಕಂಥದ್ದು ಅಲ್ಲಿ ನೋಡಿ ವ್ಯಾಸರು ಮೂರು ವರ್ಷದಲ್ಲಿ ಬರೆದರು ಅಂದರೆ ಲಕ್ಷ ಶ್ಲೋಕಾತ್ಮಕವಾದದ್ದು ಶತಸಾಹಸ್ರಿ ಸಂಹಿತ ದಿನಕ್ಕೆ ಒಂದು ನೂರು ಶ್ಲೋಕದಷ್ಟು ರಚನೆ ಆಗಬೇಕು ಒಬ್ಬರು ಯಾರು ಉದ್ದಟತನದ ಅಧಿಕ ಪ್ರಸಂಗದ ಮಾತನಾಡಿದರು ವ್ಯಾಸರು ಮೂರು ವರ್ಷದಲ್ಲಿ ಬರೆದ್ರು ಅಂದರೆ ಹೇಗೆ ನಂಬೋದು ಒಬ್ಬ ಮನುಷ್ಯ ಮಾತ್ರದವನು ಒಂದು ದಿವಸಕ್ಕೆ ನೂರು ಶ್ಲೋಕ ಬರೆಯೋಕ್ಕೆ ಸಾಧ್ಯವ ಅಂತ ನಾನೇ ಬರೀತೀನಪ್ಪ ಒಂದು ಗಂಟೆಗೇ ಹೇಳ್ತೀನಿ ನೂರು ಶ್ಲೋಕ ಇನ್ನು ವ್ಯಾಸರ ಬಗ್ಗೆ ಏನು ಹೇಳೋದು ನಾನಂತೂ ದೊಡ್ಡವರು ವ್ಯಾಸರಂತೂ ಒಪ್ಕೊಂಡೇ ಒಪ್ಕೋತೀನಿ ಬಾಯಿ ಮುಚ್ಕೋತೀರಾ ಅಂತಂದು ಸುಮ್ಮನೆ ಆಗಿಸ್ಬೇಕಾಯ್ತು ಅಷ್ಟೇ ಅಂದರೆ ಇಡೀ ಕತೆ ಇಡೀ ಬದುಕು ನಮ್ಮ ಅಂತರಂಗದಲ್ಲಿದ್ದಾಗ ಬರೆಯೋದಕ್ಕೆ ಎಷ್ಟು ಮಹಾ ಸಮಯ ತೆಗೆದುಕೊಳ್ಳುತ್ತದೆ ನಮ್ಮಲ್ಲಿ ಭಾವ ತುಂಬಿಕೊಳ್ಳಬೇಕು ಭಾವಕ್ಕೆ ತಕ್ಕ ಭಾಷೆ ಸಿದ್ಧ ಇರಬೇಕು ಅಂದರೆ ಬದುಕಿನಲ್ಲಿ ಸಿದ್ಧತೆ ಇದ್ದರೆ ಅದು ವ್ಯಕ್ತೀಕರಣವಾಗೋದಕ್ಕೆ ತುಂಬ ದೊಡ್ಡ ಸಮಯ ಏನೂ ತೆಗೆದುಕೊಳ್ಳೋದಿಲ್ಲ ಹೀಗಾಗಿ ಅದು ಯಾವ ರೀತಿಯಿಂದಲೂ ಸುಳ್ಳಲ್ಲದ್ದು ಕಟ್ಟಲ್ಲದ್ದು ಆ ಕಥೆ ನಿಜವಾದದ್ದು ವಾಸ್ತವ ವ್ಯಾಸ ನಿರ್ಮಾಣ ಅಂತ ಮತ್ತು ಮಹಾಭಾರತ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಆಯಿತು ಎಂಟು ಸಾವಿರದ ಎಂಟುನೂರ ಶ್ಲೋಕ ಇತ್ತು ಒಂದು ಲಕ್ಷ ಆಯಿತು ಇವೆಲ್ಲ ಡಾರ್ವಿನ್ ನಮ್ಮ ಅಂಗನಿಂದ ಮಾನವನ ಎವಲ್ಯೂಷನ್ ತರಹ ಹೇಳ್ತಾರೆ ಹಾಗಲ್ಲ ಮಹಾಭಾರತದ ಬಹಳ ದೊಡ್ಡ ಭಾಗವೆಲ್ಲ ವ್ಯಾಸ ನಿರ್ಮಾಣವೇ ಅದಲ್ಲಿಷ್ಟು ಇಲ್ಲಿಷ್ಟು ಪ್ರಕ್ಷೇಪಗೊಂಡಿರಬಹುದು ಆವಾಪ ಉದ್ವಾಪ ಇರಬಹುದು ಆದರೆ ಏಕಕರ್ತೃಕದ ಆ ಮಹನೀಯತೆ ಆದ್ಯಂತದಲ್ಲಿ ನಮಗೆ ತುಂಬ ಕಡೆಯಲ್ಲಿ ಕಾಣಿಸುವಂಥದ್ದು ಗೊತ್ತೇ ಇದೆ ಅದರಿಂದ ವ್ಯಾಸರನ್ನು ನಾವು ಹತ್ತಾರು ಜನರನ್ನು ಇಟ್ಟುಕೊಂಡು ಅವರು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ ಕೊಲ್ಲಾಜ್ ಅಂತ ಹೇಳೋದಕ್ಕೆ ಖಂಡಿತ ಸಾಧ್ಯವಿಲ್ಲ ಅಖಂಡ ದರ್ಶನ ಒಬ್ಬರದಲ್ಲದೇ ಇದ್ದರೆ ಬರೋದಕ್ಕೆ ಆಗುವುದೇ ಇಲ್ಲ ನಾಟ್ಯಶಾಸ್ತ್ರವಾದರೂ ಅಷ್ಟೇ ವ್ಯಾಸ ಮಹಾಭಾರತವಾದರೂ ಅಷ್ಟೇ ರಾಮಾಯಣವಾದರೂ ಅಷ್ಟೇ ಅದು ನೋಡಿದಾಗ ಗೊತ್ತಾಗುತ್ತದೆ ಆ ಫೀಲಿಂದ ಗೊತ್ತಾಗುತ್ತದೆ ಗೊಮ್ಮಟೇಶ್ವರನನ್ನು ನೂರು ಜನ ಶಿಲ್ಪಿಗಳು ಸೇರಿ ಕೆತ್ತಿದ್ರು ಅಂದರೆ ಅದು ಗೊಮ್ಮಟೇಶ್ವರಲ್ಲ ಆಗುತ್ತಾ ಇದ್ದಿದ್ದು ಇನ್ಯಾವುದೋ ಒಂದು ಯಾವುದೋ ವಿಕಾರವಾದ ಅಕರಾಳವಾದಂಥ ಒಂದು ಆಕಾರ ಇತ್ತು ಸ್ಥೂಲವಾದ ಕೆಲಸಗಳನ್ನು ಅವರಿವರು ಮಾಡಿಕೊಡ್ಬಹುದು ಆದ್ಯಂತ ಅದರ ವಿಷನ್ ಅಂತಿದೆಯಲ್ಲ ಅದು ಪೂರ್ಣವಾಗಿ ನಿರ್ಮಾಣಗೊಳ್ಳುವುದು ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಅಂತ ಇರಲಿ ಆ ವೇದವ್ಯಾಸರ ಜನ್ಮದಿವಸ ಪೂರ್ಣಿಮೆಯೆಂದು ಆದದ್ದು ಅಂತ ನಮಗೆ ಗೊತ್ತು ಚಂದ್ರವಂಶಕ್ಕೆ ಪೂರ್ಣಿಮೆಗೆ ಆ ವಿನಾಭಾವ ಸಂಬಂಧ ಇದೆ ಆ ಚಂದ್ರವಂಶದ ಕೀರ್ತಿಯನ್ನು ಉಳಿವು ಅಳಿವುಗಳನ್ನು ಅವರು ಅಷ್ಟು ಹೃದಯಂಗಮವಾಗಿ ಹೇಳಿದರು ಇಂಥ ವ್ಯಾಸರು ನಮಗೆ ಕಾಣಿಸಿಕೊಳ್ಳೋದು ಮಹಾಭಾರತದಲ್ಲಿ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಅವರು ಕಾಣಿಸಿಕೊಳ್ಳೋದು ಭೀಷ್ಮ ಬ್ರಹ್ಮಚಾರ್ಯ ವ್ರತವನ್ನು ಕೈಗೊಂಡಿದ್ದಾನೆ ಶಂತನು ಸತ್ಯವತಿಯನ್ನು ಮದುವೆಯಾಗಿ ಸತ್ಯವತಿಗೆ ಇಬ್ಬರು ಮಕ್ಕಳಾಗಿ ಅವರಿಗೆ ಮದುವೆ ಮಾಡಿಸುವ ಉಪದ್ವ್ಯಾಪವನ್ನು ಭೀಷ್ಮ ಕೈಗೊಂಡು ಭೀಷ್ಮ ಕೈಯಿಟ್ಟ ಮದುವೆಗಳೆಲ್ಲ ಸೂಪರ್ ಫ್ಲಾಪ್ ಅವನು ಕೈ ಹಾಕದೇ ಇದ್ದ ಮದುವೆ ಅಂದರೆ ಪಾಂಡವರ ಮದುವೆ ಅದೊಂದು ಮಾತ್ರ ಗಟ್ಟಿಯಾಗಿ ನಿಲ್ತು ಇನ್ನೆಲ್ಲ ಇಲ್ಲ ವಿಧವೆಯರಾಗ್ತಾರೆ ಇಲ್ಲ ವಿಧುರಾಗ್ತಾರೆ ಇಲ್ಲ ಡೈವರ್ಸ್ ತಗೋತಾರೆ ಈ ಥರದ್ದೇ ಆಗಿದ್ದು ಆ ಮದುವೆಗಳೆಲ್ಲ ನಾಶವಾಗಿ ಕುರುಕುಲವೇ ಉತ್ತರಾಧಿಕಾರಿ ಇಲ್ಲದೆ ನಿರುತ್ತರವಾಗಿದ್ದಾಗ ನಿಯೋಗಕ್ಕೆ ಸಂತಾನ ಆಗುತ್ತದೆ ನೀನು ನಿಯೋಗ ಸಂತಾನವನ್ನು ಮಾಡಿಕೊಡು ಅಂತ ಸತ್ಯವತಿ ಕೇಳ್ತಾಳೆ ಭೀಷ್ಮನನ್ನು ಭೀಷ್ಮ ಒಪ್ಪಲ್ಲ ಅವನ ವ್ರತಕ್ಕೆ ಭಂಗ ಅಂತ ವ್ರತಗಳ ಮಟ್ಟ ಯಾವುದು ಅನ್ನೋದನ್ನು ವ್ಯಾಸರಷ್ಟು ಚೆನ್ನಾಗಿ ಧ್ವನಿಸಿದವರು ಮತ್ಯಾರೂ ಇಲ್ಲ ವ್ರತಕ್ಕಾಗಿ ವ್ರತ ಅನ್ನೋದಕ್ಕಿಂತ ವಿಕಾರ ಇನ್ಯಾವುದೂ ಇಲ್ಲ ಅಂತ ಜೀವನಕ್ಕಾಗಿ ವ್ರತ ಅರ್ಥಪೂರ್ಣತೆಗಾಗಿ ಬರುತ್ತೆ ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅಂತ ಕೇಳಿದ್ದೀರಲ್ಲ ಕತೆ ಆ ರೀತಿಯಾಗಿ ಆಗಿಬಿಡುತ್ತೆ ಎಲ್ಲವನ್ನು ಸಾಂಗೋಪಾಂಗವಾಗಿ ಮಾಡಿ ಏನೂ ಇಲ್ಲದಂತೆ ಇರಬಹುದು ಎಲ್ಲ ಹೇಳಿರ್ತಾರೆ ಎಲ್ಲ ಹಾಡಿರ್ತಾರೆ ಸ್ವರ ಮತ್ತು ತಾಳ ಶ್ರುತಿ ಲಯ ಎಲ್ಲವೂ ಇರುತ್ತೆ ಆದರೆ ಮಾಧುರ್ಯ ಮಾತ್ರ ಇರೋದಿಲ್ಲ ನಾಟ್ಯಶಾಸ್ತ್ರವನ್ನೇ ಬಿಟ್ಟಿರ್ತಾರೆ ಆದರೆ ರಸಭಾವ ಮಾತ್ರ ಒಂದಿಷ್ಟು ಇರೋದಿಲ್ಲ ಎಲ್ಲ ಪದಾರ್ಥಗಳನ್ನು ಹಾಕಿರ್ತಾರೆ ರುಚಿ ಮಾತ್ರ ಇರೋದಿಲ್ಲ ಈ ಥರದ್ದು ಬೇಕಾದಷ್ಟು ನಾವು ಕೇಳ್ತಿರ್ತೀವಿ ಆ ರೀತಿಯಾಗಿ ವ್ರತಕ್ಕಾಗಿ ವ್ರತ ಯಾಕೆಂದರೆ ವ್ರತ ಒಂದು ರೀತಿಯಾಗಿ ಬಹಿರಂಗದಲ್ಲಿ ಸಾಬೀತಾಗುವಂಥದ್ದು ಆದರೆ ವ್ರತದ ಸಾರ್ಥಕ್ಯ ಯಾವುದಿದೆ ಅದು ವೃತ ಅಂತೀವಲ್ಲ ದಿ ಕಾಸ್ಮಿಕ್ ಆರ್ಡರ್ ಬಿಹೇಂಡ್ ಎಕ್ಸಿಸ್ಟೆನ್ಸ್ ಅದು ಸಾರ್ಥಕವಾಗತಕ್ಕಂಥದ್ದು ಬೇರೆಯೇ ಆದ ನೆಲೆಯಲ್ಲಿ ಭೀಷ್ಮ ತಾನು ನಿಯೋಗ ಸಂತಾನವನ್ನು ಉತ್ಪತ್ತಿ ಮಾಡೋದಿಲ್ಲ ಅಂತ ಹೇಳಿದ್ದು ಯಾಕೆ ಕಟ್ಟ ಕಡೆಯಲ್ಲಿ ಸಂತಾನ ಏನು ಸಂಮೋಹನಕಾರಿ ಅಂಟನ್ನು ಲೇಪವನ್ನು ಕೊಡುತ್ತದೆ ಅಂತ ವ್ಯಾಸರು ಒಪ್ಪಿಸಿದ್ದವಾದರು ವ್ಯಾಸರ ಸಂತಾನವನ್ನು ವ್ಯಾಸರೇ ಅಂಟಿಕೊಳ್ಳಲಿಲ್ಲ ಇದನ್ನು ಭೀಷ್ಮ ಅಂಟಿಕೊಂಡು ಇಚ್ಛಾಮರಣಿಯೋ ಇಚ್ಛಾ ಜೀವನಿಯೋ ಏನಾಗಿದ್ದೋ ಅನಿಚ್ಛೆ ಗೊತ್ತಿಲ್ಲ ಅಂದರೆ ಭೀಷ್ಮ ತನ್ನದಲ್ಲದ ಸಂತಾನಕ್ಕೆ ತಾನು ನೇತು ಬಿದ್ದದ್ದು ಹಾಳುಮನೆಗೆ ಬಾವಲಿ ಹಾಗಾಯಿತು ಅರೆ ವ್ಯಾಸರು ಹಕ್ಕಿ ಹಾಗೆ ಹಾರು ಹೋದರು ಬಾವಲಿ ಯಾವತ್ತೂ ರಾತ್ರಿ ಹೊತ್ತೆ ಸಂಚಾರ ಮಾಡೋದು ತಲೆ ಕೆಳಕಾಗೇ ಯೋಚನೆ ಮಾಡೋದು ಭೀಷ್ಮರ ಬದುಕ ಹಾಗಾಯಿತು ಆ ಭೀಷ್ಮರ ಜೊತೆಗೆ ನಮ್ಮ ಪಿತ್ತಗಳೆಲ್ಲ ಹೋಲಿಸ್ಕೊಳ್ತಾ ಇದ್ದಾರೆ ಅದು ಅದೂ ಕೂಡ ಸಲ್ಲದ್ದು ಭೀಷ್ಮರಿಗೂ ಎಷ್ಟೋ ದೊಡ್ಡ ವ್ಯಕ್ತಿ ಹಾಗೆ ನೋಡಿದ್ರೆ ಅದೇ ಹೇಳೋದನ್ನೆಲ್ಲ ಮೊದಲಿಗೆ ಶಕುನಿ ಅಂತ ಅಲ್ಲಿಗಾಗುತ್ತದೆ ಹೀಗೆ ಪಾಕಿಸ್ತಾನಕ್ಕೆ ಹತ್ತಿರ ಇರೋ ದೇಶದಲ್ಲಿ ಆತ ಹುಟ್ಟಿದ್ದು ಬೆಳೆದಿದ್ದು ಇವರಿಗೂ ಅಂಥದ್ದೇ ಮನಸ್ಸಿರ್ತಕ್ಕಂಥದ್ದು ಸರಿ ಇನ್ನು ನಿಯೋಗಕ್ಕೆ ಸಂತಾನವನ್ನು ಕೊಡಬೇಕು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ ನೆನೆ ವಿಪತ್ತಿನೊಳೆಂದು ಜನನೀಯ ಮಣಿದು ಹೋಗಿದ್ದು ವಿಪತ್ತು ಬಂತು ಆಗ ಸತ್ಯವತಿ ನೆನೆದಾಗ ವ್ಯಾಸರು ಪ್ರತ್ಯಕ್ಷವಾಗ್ತಾರೆ ಅವರು ತಮ್ಮ ವರ್ಣನೆಯನ್ನು ತಾವು ಮಾಡ್ಕೋತಾರೆ ಪಿಂಗ ಪಿಂಗಜಟಾಜೂಟ ಮಂಡಿತರಾದ ಕೃಷ್ಣ ಶರೀರಿ ಆತ ಬಂದದ್ದು ಕೃಷ್ಣಾಜನವನ್ನು ಹೊದ್ದು ದಂಡವನ್ನು ಕೈನಲ್ಲಿಟ್ಟುಕೊಂಡು ಬಂದದ್ದು ಆತನ ರೂಪವನ್ನು ಜೀರ್ಣಿಸಿಕೊಳ್ಳೋಕ್ಕೆ ಅಂಬಿಕೆ ಅಂಬಾಲಿಕೆಯರಿಗೆ ಆಗಲಿಲ್ಲ ಅದನ್ನು ಅವರು ಬರೀತಾರೆ ಅವರು ಯಾರಿಗೂ ಕೂಡ ಹೆಣ್ಣು ಹೆಣ್ಣು ಮಕ್ಕಳಿಗೆ ಇಷ್ಟವಾಗುವಂತೆ ಆಕರ್ಷಕವಾಗುವಂತೆ ಇರಲಿಲ್ಲ ಅಂತ ಯಾರಾದರೂ ಗಂಡಸು ಬರ್ಕೊಳ್ಳಬಲ್ಲಣ ಐ ಆಮ್ ನಾಟ್ ಅಟ್ ಆಲ್ ಎ ಚಾರ್ಮರ್ ಟು ವಿಮೆನ್ ಫೋಕ್ ಅಂತ ಯಾರಾದರೂ ಹೆಣ್ಣು ಬರ್ಕೊಳ್ಳಬಲ್ಲಣ ಯಾವ ಗಂಡಿಗೂ ನನ್ನನ್ನು ಕಂಡ್ರೆ ಮನಸ್ಸಾಗುವಂಥದ್ದಲ್ಲ ಅಂತ ಇದನ್ನೂ ಬರ್ಕೊಳ್ಳಬಲ್ಲರು ಅವರು ಅಂದರೆ ಎಷ್ಟು ಅಬ್ಜೆಕ್ಟಿವಿಟಿ ಎಷ್ಟು ಸಹಜತೆ ದಾಸರದಾಗಿತ್ತು ಈ ರಾಜಕುಮಾರಿಯರಿಗೆ ಆಗದೇ ಇದ್ದ ಅಂಗೀಕಾರ ಬುದ್ಧಿ ಒಬ್ಬ ದಾಸಿಗೆ ಬಂತು ಆ ದಾಸಿಯ ಗರ್ಭದಲ್ಲಿ ಜನಿಸಿದವರೇ ಬ ಮಹಾತ್ಮ ವಿದುರ ಅಂದರೆ ವ್ಯಾಸರ ನಿಜವಾದ ಸಂತಾನ ಎಲ್ಲಿ ವಿದುರನಲ್ಲಿ ಇದ್ದದ್ದು ಎಲ್ಲಿ ಯಾವ ರೀತಿ ಉತ್ತರಾಧಿಕಾರಿತ್ವ ಹೇಗೆ ಬರುತ್ತದೆ ಆದರೆ ನೋಡಿ ಭೀಷ್ಮನಿಗೆ ಒಂದು ಹೊಳೆಯಲಿಲ್ಲ ಅಂಬಿಕೆ ಅಂಬಾಲಿಕೆಯಗಾದಂಥ ಅಪೂರ್ಣ ಸಂತಾನ ಒಬ್ಬನಿಗೆ ಕುರುಡು ಇನ್ನೊಬ್ಬನಿಗೆ ಬಿಳುಚು ಇಂಥ ಅನಿಮಿಕ್ಕಾದ ಒಂದು ಸಂತಾನ ಕಣ್ಣೇ ಇಲ್ಲದ ಸಂತಾನ ಅವುಗಳಲ್ಲಿ ಯಾವುದನ್ನು ಪಟ್ಟ ಕಟ್ಟೋಣ ಅಂತ ನೋಡಿದೇ ಹೊರತು ಸರ್ವಾಂಗ ಸಂಪನ್ನಾದ ವಿದ್ರನ ಕಡೆಗೆ ಬರಲಿಲ್ಲ ವಿದರನೂ ಕೂಡ ವೀರ್ಯನ ಕ್ಷೇತ್ರ ಜವೆ ತಾನೇ ಇಲ್ಲ ಅಂದರೆ ಭೀಷ್ಮನ ಚೌಕಟ್ಟೆಲ್ಲ ಯಾವ ರೀತಿಯಲ್ಲಿ ಓಡಾಡ್ತಾ ಇತ್ತು ಅಂತ ಗೊತ್ತು ವ್ಯಾಸರು ಭೀಷ್ಮನಿಗೆ ಸಲಹೆ ಕೊಡಲ್ಲ ಭೀಷ್ಮರಿಗೆ ಯಾವ ಸಲಹೆಯೂ ಕೊಟ್ಟಿಲ್ಲ ವ್ಯಾಸರು ಕೊಟ್ಟರೆ ಪ್ರಯೋಜನವಿಲ್ಲ ಅಂತ ಗೊತ್ತು ಆಮೇಲೆ ನಾವು ವ್ಯಾಸರನ್ನು ಕಾಣತಕ್ಕಂಥದ್ದು ಮತ್ತು ಒಂದು ಮುಂದಿನ ಸಂದರ್ಭದಲ್ಲಿ ಈಗ ಹೇಳಬೇಕೇನೆಂದರೆ ವ್ಯಾಸರು ಮಹಾಭಾರತದಲ್ಲಿ ಲೇಖಕರು ಮಾತ್ರವಲ್ಲದೆ ಪಾತ್ರವೂ ಆದರು ಪಾತ್ರವಾದಾಗ ತನ್ನ ಪಾತ್ರ ಚೆನ್ನಾಗಿ ನಡೆಸ್ಕೊಳ್ಬೇಕು ಅನ್ನೋ ಮೋಹ ಬಂದುಬಿಡುತ್ತಲ್ವ ಕುವೆಂಪು ಅಂತ ಲೇಖಕರನ್ನೇ ಬಿಡಲಿಲ್ಲ ಬೇಕು ಬೇಕಾದಂತೆ ಆಗಿದೆ ನೀವು ಉದಾಹರಣೆಗೆ ಅವರ ಕಾನೂರು ಹೆಗ್ಗಡತಿಯನ್ನು ನೋಡಿ ಈಚೆಗೆ ಕುವೆಂಪುನ ಬೈಬಾರ್ದು ಸೇಕ್ರೆಡ್ ಕವ್ ಅಂತ ಆಗಿಬಿಟ್ಟಿದ್ದಾರೆ ನಾನು ತುಂಬ ಮೆಚ್ಚುವವನು ಹೌದು ಎಲ್ಲಿ ನನಗೆ ಸರಿ ಅನ್ಸೋಲ್ಲ ಅಲ್ಲಿ ಹೇಳುವವನು ಹೌದು ಯಾಕೆಂದರೆ ಮೆಚ್ಚಬಲ್ಲಂಥ ಭಾಗಗಳು ಯಾವುದಿದೆ ಅಂತ ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ ರಾಮಾಯಣ ದರ್ಶನ ಎಷ್ಟೋ ಕುವೆಂಪು ಭಕ್ತರು ಓದಿರೋದಿಲ್ಲ ಓದಿದ್ರೆ ಅರ್ಥವೂ ಆಗೋದಿಲ್ಲ ಹಾಗಾಗಿ ಕುವೆಂಪು ಕಾದಂಬರಿ ಹಾ ಹೂ ವಿಚಾರ ಅಂತಾರೆ ಕುವೆಂಪು ವಿಚಾರಕ್ಕಿಂತ ಹೆಚ್ಚಾಗಿ ಅವರ ಕಲೆಯೇ ತುಂಬ ದೊಡ್ಡದು ಕುವೆಂಪುರ ವೈಚಾರಿಕತೆ ತುಂಬ ರೊಮ್ಯಾಂಟಿಕ್ ಆದದ್ದು ಎಷ್ಟೋ ಕಡೆ ಸೋಲತ್ತೆ ತಪ್ಪು ತಪ್ಪಾಗುತ್ತದೆ ನಿಜವಾಗಿ ವಾಸ್ತವದಲ್ಲಿ ಗಟ್ಟಿ ನೆಲೆತಕ್ಕಂಥ ವಿಚಾರ ಅಂತಂದರೆ ಡಿ ವಿ ಜಿ ಅವ್ರದ್ದೇನೆ ಕುವೆಂಪು ಅವರ ಕಲೆ ಗೆಲ್ಲುತ್ತದೆ ಡಿ ವಿ ಅವರ ವಿಚಾರ ಗೆಲ್ಲುತ್ತದೆ ಇರಲಿ ಕುವೆಂಪು ಅವರ ಆ ಒಂದು ಕಾನೂರ ಹೆಗ್ಗಡತಿಯಲ್ಲಿ ಪೂವಯ್ಯ ಅಂದರೆ ತನ್ನನ್ನೇ ತಾನು ಸಮೀಕರಣ ಮಾಡ್ಕೊಳ್ತಾರೆ ಆ ಥರ ತುಂಬ ಜನಕ್ಕೆ ಉಂಟು ವಿ ಕೆ ಗೋಕಾಕರು ತುಂಬ ಕಳಪೆ ಬಿಡಿ ಅವರು ತಮ್ಮ ಸಮರಸೇವಿ ಜೀವನ ಕಾದಂಬರಿಯಲ್ಲಿ ನರಹರಿಯನ್ನು ತಾನೇ ಅಂತ ಮಾಡ್ಕೊಂಡಿದ್ದಾರೆ ಎಲ್ಲಿವರೆಗೂ ಅಂದರೆ ಪ್ರತಿ ಕ್ಲಾಸಲ್ಲೂ ತಾನೇ ಫಸ್ಟ್ ಬರಬೇಕು ನರಹರಿಯೇ ಫಸ್ಟ್ ಬರ್ತಾನೆ ಇನ್ನೊಬ್ಬ ತಪ್ಪದೆ ಅವನ ಜೊತೆಗಿರ್ತಕ್ಕಂಥ ಅವನು ಶೀನು ಸೆಕೆಂಡೇ ಬರ್ತಾನೆ ಅಂತ ಅದೊಂಥರ ಮ್ಯಾಚ್ ಫಿಕ್ಸಿಂಗ್ ಥರ ನಾವೆಲ್ ಫಿಕ್ಸಿಂಗ್ ಮಾಡಿಬಿಟ್ಟಿದ್ದಾರೆ ಬಟ್ ದಿ ಫಿಕ್ಸಿಂಗ್ ಇಸ್ ನಾಟ್ ನಾವೆಲ್ ಇಟ್ ಈಸ್ ವೆರಿ ಡೊಸೈಲ್ ಆ ತರಹ ಈ ಥರ ಎಷ್ಟೋ ಉಂಟು ತೆಲುಗಿನಲ್ಲಿ ವಿಶ್ವನಾಥ್ ಸತ್ಯನಾರಾಯಣ ಅವರು ಹಾಗೇ ತಮ್ಮ ಮಹಾಕೃತಿಯಾದಂತಹ ಕಾದಂಬರಿ ವೇಯಿ ಪಡಗಲುವಿನಲ್ಲಿ ಧರ್ಮರಾವಂತ ಬರ್ತಾನೆ ತಾನೇ ಆಗಿಬಿಟ್ಟಿದ್ದಾರೆ ಈ ಥರ ತುಂಬ ಜನರಲ್ಲಿ ಕಾಣುತ್ತೆ ಯಾರು ಈ ಮೋಹ ಬಿಟ್ಟಿದ್ದಾರೋ ಅವರೇ ಮಹಾ ಕಾದಂಬರಿಕಾರರಾಗಿರ್ತಕ್ಕಂಥದ್ದು ವ್ಯಾಸರಿಗೆ ಆ ಥರದ್ದು ಯಾವುದೂ ಇಲ್ಲ ಅಂಟು ಹೀಗಾಗಿ ಅವರು ಮತ್ತೆ ಮತ್ತೆ ಬಂದರೂ ಕೂಡ ಯಾವ ರೀತಿಯಲ್ಲಿಯೂ ತನ್ನ ಪಾತ್ರವನ್ನು ಪಾಲಿಷ್ ಮಾಡ್ಕೊಳ್ಳೋದಕ್ಕೆ ನೋಡೋಲ್ಲ ಮಿಕ್ಕ ಪಾತ್ರಗಳನ್ನು ಎಕ್ಲಿಪ್ಸ್ ಮಾಡೋದಕ್ಕೆ ನೋಡೋದಿಲ್ಲ ವಾಲ್ಮೀಕಿಗಳು ಬರ್ತಾರೆ ಅರೆ ಗೆಸ್ಟ್ ಅಪಿಯರೆನ್ಸು ಉತ್ತರಕಾಂಡದಲ್ಲಿ ಹೆಚ್ಚು ಬರುವುದು ಉಂಟು ಮತ್ತು ಮೊದಲಿಗೆ ರಾಮ ಸೀತೆಯರು ವನವಾಸ ಮಾಡುವಾಗ ಒಮ್ಮೆ ಮಾತ್ರ ಬಂದು ಕಾಣಿಸ್ಕೊಳ್ತಾರೆ ಹೀಗೆ ಬಂದು ಹಾಗೆ ಹೋಗ್ತಕ್ಕಂಥದ್ದು ಇರಲಿ ಆದರೆ ಅವರು ಅಷ್ಟೇ ತಮ್ಮನ್ನು ಹೇಗೂ ಇಟ್ಟುಕೊಳ್ತಾರೆ ಆದರೆ ಇವರು ವ್ಯಾಸರು ಇನ್ನೂ ಹೆಚ್ಚಿನ ಇನ್ವಾಲ್ವ್ಮೆಂಟು ಇನ್ನೂ ಹೆಚ್ಚಿನ ತೊಡಗಿಕೊಳ್ಳುವಿಕೆ ಆದರೆ ಅದು ನಿರ್ಲೇಪ ಕರ್ಮ ಆ ರೀತಿಯಾಗಿ ಕಾಣಿಸಿಕೊಳ್ತದೆ ಭಗವದ್ಗೀತೆಯ ಆಚರಣೆಯೇ ಅಲ್ಲಿದೆ ಮೊದಲಿಗೆ ಅವರು ಕಾಣಿಸ್ಕೊಂಡದ್ದು ಕುರುಕ್ಷೇತ್ರ ಕುರುವಂಶಕ್ಕೆ ಒಂದು ದೊಡ್ಡ ಸಂದಿಗ್ಧತೆ ತೊಡಕು ಬಂದಾಗ ಸಂತಾನ ಅದಕ್ಕಾಗಿ ಬರ್ತಾರೆ ಆಮೇಲೆ ಅವರು ನಾಮಕರಣ ಆಯಿತೆ ಚ ಅನ್ನಪ್ರಾಶನವಾಯಿತೆ ಉಪನಯನವಾಯಿತೆ ಯಾವುದಕ್ಕೂ ಬರೋಲ್ಲ ಮತ್ತೆ ಅವರು ಬರೋದು ಯಾವಾಗ ಅಂದರೆ ಪಾಂಡು ಸತ್ತು ಪಾಂಡವರು ತಬ್ಬಲಿಗಳಾಗಿ ಹಸ್ತಿನಾವತಿಗೆ ಶತಶೃಂಗ ಪರ್ವತದಿಂದ ಬಂದಾಗಲೇ ಅಂದರೆ ಸುಮಾರು ವರ್ಷ ಕಳೆದಿರುತ್ತೆ ಆಗ ಧರ್ಮರಾಜನಿಗೆ ಹದಿನೈದು ವರ್ಷ ಅಂದರೆ ನೋಡಿ ಧೃತರಾಷ್ಟ್ರ ಪಾಂಡುಗಳು ಬೆಳೆದು ಅವರಿಗೆ ಮದುವೆ ಆಗಿ ಸಂತಾನವೆಲ್ಲ ಆಗುವ ಅಷ್ಟು ಕಾಲ ಅಂತಂದರೆ ಕಡಿಮೆ ಕಡಿಮೆ ಅಂತಂದರೆ ಒಂದು ಮೂವತ್ತೈದು ನಲವತ್ತು ವರ್ಷ ತಿರುಗಿ ನೋಡೋದೇ ಇಲ್ಲ ಆಗ ಬಂದವರು ಮಾತ್ರಿ ತೀರಿಕೊಂಡಿದ್ದಾಳೆ ಅಂಬಿಕೆ ಅಂಬಾಲಿಕೆಯರು ದುಃಖತಪ್ತರಾಗಿದ್ದಾರೆ ಅಂಬಿಕೆಗೂ ತಂಗಿಯ ಮಗ ಅಂಬಾಲಿಕೆಯ ಮಗ ಪಾಂಡು ತೀರಿಕೊಂಡ ಅಂತ ದುಃಖ ಇನ್ನು ಸತ್ಯವತಿಗಂತೂ ತನ್ನ ಕಂಡೆದರಿಗೆ ಗಂಡ ಸತ್ತ ಮಗ ಸತ್ತ ಮೊಮ್ಮಗ ಸತ್ತ ಇನ್ನೇನು ಅಂತಿದ್ದಾಗ ವ್ಯಾಸರು ಹೇಳ್ತಾರೆ ಅಮ್ಮ ಇನ್ನಿಲ್ಲಿರಬಾರ್ದು ಅತಿಕ್ರಾಂತ ಸುಖ ಕಾಲಹ ಪ್ರತ್ಯುಪಸ್ಥಿತ ದಾರುಣಾಹ ಶ್ವಶ್ವ ಪಾಪೀಯ ದಿವಸಾಹ ಪೃಥ್ವೀಗತ ಗತಯೌವ್ವನ ಅಮ್ಮ ಒಳ್ಳೆಯ ದಿನಗಳು ಹೋದವು ಇನ್ನು ಬರುವೂ ಘೋರ ಘೋರವಾದ ದಿನಸು ದಿವಸಗಳು ಈ ಜಗತ್ತಿಗೆ ಯೌವ್ವನ ಹೋಗಿದೆ ನಾಳೆ ನಾಳಿಗೆ ಕೇಡು ಕೇಡು ಬೆಳೀತಾ ಇದೆ ಬಾ ಆಶ್ರಮಕ್ಕೆ ಹೋಗೋಣ ಅಂತ ತಾಯಿಯನ್ನು ತಾಯಿಯ ಸೊಸೇಂದ್ರನ್ನ ಕರ್ಕೊಂಡು ಹೊರಟರು ವ್ಯಾಸರ ಇಲ್ಲಿ ಇಂಥ ಪೆಸಿಮಿಸಮ್ಮ ನಾಳೆ ನಾಳಿಗೆ ಕೇಡು ಕೇಡು ಅಂತನ್ನುವಂಥದ್ದು ಯಾತಕ್ಕೆ ಬಂತು ಅಂದರೆ ಯಾರಿಗೆ ಹೇಳಬೇಕಾಗಿದೆ ಶ್ರೋತ್ರ ದೃಷ್ಟಿಯಿಂದ ಬಂದದ್ದು ಅವರು ಮುಂದೆ ಮಕ್ಕಳ ಸಾವು ಮೊಮ್ಮಕ್ಕಳ ಸಾವಿಗೆ ಸಂತಪ್ತರಿಗೆ ಮರಿಮಕ್ಕಳು ಮರಿಮಕ್ಕಳ ಮೊಮ್ಮಕ್ಕಳೆಲ್ಲ ಕೋಲಾಹಲ ಮಾಡ್ತಾರೆ ಅಂದರೆ ತಾಳಲಾರರು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಹೀಗೆ ಹೋದವರು ಮತ್ತೆ ಬರುವುದು ಯಾವಾಗ ಹಿಂದೊಮ್ಮೆ ಬಂದಿದ್ದರು ಅದು ಗಾಂಧಾರಿಯ ಸಂದರ್ಭದಲ್ಲಿ ಗಾಂಧಾರಿ ಗರ್ಭಪಾತ ಮಾಡಿಕೊಂಡಾಗ ಆ ಗರ್ಭವನ್ನು ಉಳಿಸೋದಕ್ಕೆ ಬಂದಿದ್ದರು ವ್ಯಾಸರ ಔದಾರ್ಯವೇ ಔದಾರ್ಯ ಅಸೂಯೆಯಿಂದ ಗರ್ಭಪಾತ ಮಾಡಿಕೊಂಡರೂ ಆ ಗರ್ಭವನ್ನು ಉಳಿಸಬೇಕು ಅಂತ ಅವರ ಕಾರುಣ್ಯ ತುಂಬ ತುಂಬ ದೊಡ್ಡದು ಹಾಗಾಗಿ ನೂರವರು ಮಕ್ಕಳು ಹುಟ್ಟಿದ್ದು ಅಂತ ನಮಗೆ ಗೊತ್ತಿದೆ ಗಾಂಧಾರಿ ಮೇಲೆ ಕರುಣೆ ಭೀಷ್ಮ ಏನೆಲ್ಲ ಎಡವಟ್ಟು ಮದುವೆ ಮಾಡಿಸ್ತಾ ಅದರಳು ಗಾಂಧಾರಿ ಮದುವೆನೂ ಒಂದು ಬಂಡಿ ಬಂಡಿ ಚಿನ್ನ ಬಂಗಾರ ತೊಗೊಂಡು ಹೋಗೋದು ಯಾವುದೋ ಊರಿನಲ್ಲಿ ದಿಕ್ಕಿಲ್ಲದೆ ಇರತಕ್ಕಂಥದ್ದು ಹೆಣ್ಣನ್ನು ಮಾರಿ ಬದುಕೋಣ ಅಂತ ಇರ್ತಾರಲ್ಲ ಅವರು ಕೊಡೋದು ಹೆಣ್ಣನ್ನು ತೊಗೊಂಡು ಬರೋದು ಗಾಂಧಾರಿ ತಂಗೀರನ್ನು ಸೇರಿಸಿ ಮದುವೆ ಮಾಡಿದ್ದ ವ್ಯಾಸ ವ್ಯಾಸಭಾರತದಲ್ಲಿ ಬರ್ತದೆ ಧೃತ್ರ ಏನು ಕಡಿಮೆ ವ್ಯಕ್ತಿಯಲ್ಲ ಚಿಲ್ಲರೆ ಸಂಸಾರಗಳು ಬೇಕಾದಂತೆ ಇತ್ತು ಅವನಿಗೆ ಆದರೆ ಗಾಂಧಾರಿಯನ್ನು ಪಾಪ ಗಂಡನ ಅಂಧತ್ವಕ್ಕಾಗಿ ತಾನು ಕಣ್ಣು ಕಟ್ಕೊಂಡಲ್ಲ ಅಂತ ಕರುಣೆ ಇತ್ತು ಹಾಗಾಗಿ ಅಸೂಯೆಯನ್ನು ಮರೆತರು ಮುಂದೆ ಮಕ್ಕಳು ತೀರಿಕೊಂಡಾಗ ಗಾಂಧಾರಿಗೆ ಸ್ತ್ರೀ ಪರ್ವದಲ್ಲಿ ವ್ಯಾಸರು ದಿವ್ಯದೃಷ್ಟಿ ಕೊಡ್ತಾರೆ ಅಂತ ಬರುತ್ತದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಿನ್ನ ಮಕ್ಕಳು ಮಾಡಿದ ವಿವೇಕದಿಂದ ಒಂದು ತಲೆಮಾರೇ ನಾಶ ಆಗಿಬಿಡ್ತು ಒಂದು ತಲೆಮಾರಿನ ಯೌವ್ವನವೆಲ್ಲ ಬೆಂಕಿಯಲ್ಲಿ ಕರಕಾಗಿ ಮಸಿಯಾಗಿ ಹೋಯಿತು ಅದನ್ನು ನೋಡಮ್ಮ ಎಲ್ಲ ತಾಯಂದಿರ ದುಃಖ ಎಲ್ಲ ಹೆಣ್ಣು ಮಕ್ಕಳ ದುಃಖ ಎಲ್ಲ ಮಕ್ಕಳ ದುಃಖವನ್ನು ಕಾಣು ಅಂತ ದೃಷ್ಟಿ ಕೊಟ್ಟರೆ ಈ ಪುಣ್ಯಾತ್ಗಿತ್ತಿ ಕೃಷ್ಣನಿಗೆ ಶಾಪ ಕೊಟ್ಟು ಮುಗಿಸಿದಳು ಅಂದರೆ ವ್ಯಾಸರ ಔದಾರ್ಯವನ್ನು ಈ ಗಂಡ ಹೆಂಡತೀರಿಬ್ಬರು ಕೆಟ್ಟದಾಗಿ ಬಳಸ್ಕೊಂಡ್ರು ಗರ್ಭಪಾತ ಮಾಡಿಕೊಂಡದ್ದಲ್ಲದೆ ಈಗ ಕೃಷ್ಣನಿಗೆ ಶಾಪ ಕೊಡುವವರೆಗೆ ಅವಳು ಬೆಳವಣಿಗೆ ಆ ಥರದ್ದಾಗಿತ್ತು ಇನ್ನು ಇವಳ ಗಂಡ ಅಂಧನರುಪಾಲ ಧೃತರಾಷ್ಟ್ರನಿಗೆ ದಿವ್ಯದೃಷ್ಟಿ ಕೊಡಕ್ಕೆ ಬಂದರೆ ಸಂಜಯನ ಕೊಟ್ಟುಬಿಡಿ ಅಂತಂದ ಈ ರೀತಿಯಾದ ವಿವೇಕ ಹೀಗೆ ವ್ಯಾಸರು ಕಾರುಣ್ಯಶಾಲಿಗಳಾಗಿದ್ದರು ಆದರೆ ಅಂಟಿರಲಿಲ್ಲ ನಿರ್ಮೋಹಿಗಳಾಗಿದ್ದರು ಪಾಂಡು ತೀರಿಕೊಂಡ ಬಳಿಕ ತಮ್ಮ ಆಶ್ರಮಕ್ಕೆ ಎಲ್ಲರನ್ನು ಕರ್ಕೊಂಡು ಹೋದ ಮೇಲೆ ಅವರು ಮತ್ತೆ ಇತ್ತ ಕಡೆಗೆ ಬರಲೇ ಇಲ್ಲ ಕೌರವ ಪಾಂಡವರಿಗೆ ವಿದ್ಯಾಭ್ಯಾಸವಾಯಿತು ಆಮೇಲೆ ಗುರುದಕ್ಷಿಣೆಯನ್ನು ಕೊಟ್ಟರು ಮತ್ತು ಅರಿಗಿನ ಮನೆಯಲ್ಲಿ ಅವ್ರನ್ನ ಸುಡುವ ತಂತ್ರವನ್ನು ದುರ್ಯೋಧನ ಮಾಡಿದ ಅದು ನಮಗೆ ಗೊತ್ತೇ ಇರತಕ್ಕಂಥದ್ದು ಆಮೇಲೆ ಅರಿಗಿನ ಮನೆಯಿಂದ ತಪ್ಪಿಸಿಕೊಂಡು ಹಿಡಿಂಬವನಕ್ಕೆ ಬಂದಾಗ ಆಗ ವ್ಯಾಸರ ದರ್ಶನವಾಗುತ್ತದೆ ಅಂತ ಕೆಲವು ಆವೃತ್ತಿಗಳಲ್ಲಿವೆ ಮತ್ತು ಕೆಲವು ಮಹಾಭಾರತದ ಆವೃತ್ತಿಗಳಲ್ಲಿಲ್ಲ ಆದರೆ ಇದು ತುಂಬ ಚೆನ್ನಾಗಿರುವಂಥ ಒಂದು ವ್ಯಾಸ ಪ್ರವೇಶ ಅಂತ ಹಿಡಿಂಬಿಗೆ ಮದುವೆ ಆಗಬೇಕು ಆ ಸಂದರ್ಭದಲ್ಲಿ ವ್ಯಾಸರು ಬಂದು ಸಾಲಮ್ನೈಸ್ ಮಾಡ್ತಾರೆ ವ್ಯಾಸರ ಮಾಡಿದ ಮದುವೆ ಎಲ್ಲ ಚೆನ್ನಾಗಿ ನಿಂತಿವೆ ಒಬ್ಬ ರಾಕ್ಷಸಿಯಾದರೆ ಏನು ಹೆಣ್ಣುಮಗಳಲ್ಲವೇ ಅಂತ ಮದುವೆ ಮಾಡಿಸಿದರು ಮತ್ತು ಪಾಂಡವರಿಗೆ ನೀವು ಏಕಚಕ್ರಕ್ಕೆ ಹೋಗಿ ಅಲ್ಲಿರಿ ಮುಂದಿನ ಸೂಚನೆ ಬರುತ್ತದೆ ಅಂತ ಹೇಳಿ ಅವರು ಏಕಚಕ್ರಕ್ಕೆ ಬಂದರು ಆ ಏಕಚಕ್ರದಲ್ಲಿದ್ದಾಗ ಮತ್ತೆ ವ್ಯಾಸರು ಬರ್ತಾರೆ ಅಂತ ಕೆಲವು ಉಂಟು ಇನ್ನು ಕೆಲವು ಆವೃತ್ತಿಗಳಲ್ಲಿ ಕಾಂಪಿಲ್ಯ ನಗರದ ಬ್ರಾಹ್ಮಣರಷ್ಟೇ ಬಂದರು ಅಂತ ಇದೆ ಅಲ್ಲಿ ಅವರು ಮುಂದೆ ನೀವು ಕಾಂಪಿಲ್ಯ ನಗರಕ್ಕೆ ಹೋಗಿ ದ್ರೌಪದಿ ಸ್ವಯಂವರಕ್ಕೆ ಭಾಜನರಾಗಿ ಅಂತ ಹೇಳಿದರು ಅಂದರೆ ಪಾಂಡವರಲ್ಲಿ ಯೋಗ್ಯತೆ ಇದೆ ಅಂತ ವ್ಯಾಸರು ತಿಳ್ಕೊಂಡ್ರು ತಿಳ್ಕೊಂಡ ಮೇಲೆ ಅವರು ಮತ್ತೆ ಮತ್ತೆ ಬಂದು ಪಾಂಡವರಿಗೆ ಮುಂದಿನ ಕೆಲಸದ ಹಂತಗಳನ್ನು ಸೂಚನೆಗಳನ್ನು ಕೊಡ್ತಾ ಬಂದರು ವಿಶೇಷವಾಗಿ ಕೃಷ್ಣ ಅವರ ಬದುಕಿನಲ್ಲಿ ಪ್ರವೇಶ ಮಾಡುವವರಿಗಂತೂ ತುಂಬ ಮಾಡಿದ್ರು ಕೃಷ್ಣ ಪ್ರವೇಶ ಆದದ್ದೇ ದ್ರೌಪದಿ ಸ್ವಾಮಿಯವರ ಕಾಲದಲ್ಲಿ ಹಾಗೆ ಅವರು ಹೋಗುವಾಗ ದಾರಿಯಲ್ಲಿ ಸಿಗ್ತಾರೆ ಅವರಿಗೆ ಕಾಂಪಿಲೆ ನಗರಕ್ಕೆ ಹೋಗಿ ಅಂತ ಹೇಳಿ ಅವರು ಪ್ರವಾಸ ಹೊರಟರು ಅವರು ನಿರಂತರವಾಗಿ ಸಂಚಾರಶೀಲರಾದವರು ವ್ಯಾಸರು ಆಗ ದಾರಿಯಲ್ಲಿ ಅವರು ನಿಮಗೆ ಪುರೋಹಿತ ಇರಬೇಕು ಪುರೋಹಿತ ಇಲ್ಲದೇ ಇದ್ದರೆ ಉಳಿತ ಆಗುವುದಿಲ್ಲ ಅದಕ್ಕಾಗಿ ತನ್ನ ಶಿಷ್ಯನನ್ನೇ ಕೊಡ್ತೀನಿ ಅಂತ ಧೌಮ್ಯರನ್ನು ಪುರೋಹಿತನಾಗಿ ಏರ್ಪಾಡು ಮಾಡಿ ಕೊಡ್ತಾರೆ ಮುಂದೆ ಪಾಂಡವರು ಸ್ವಯಂವರದಲ್ಲಿ ಅರ್ಜುನನ ಮೂಲಕವಾಗಿ ದ್ರೌಪದಿಯನ್ನು ಗೆಲ್ತಾರೆ ಅದರ ಬಗ್ಗೆ ಗೊತ್ತಿರುವುದೇ ಕಥೆ ಆಗ ದ್ರೌಪದಿಯನ್ನು ಐವರೂ ಮದುವೆ ಆಗುವ ಒಂದು ವಿಚಿತ್ರ ಸಂದರ್ಭ ಯಾರೂ ಒಪ್ಪೋದಕ್ಕೆ ತಯಾರಿಲ್ಲ ಕುಂತಿ ಹೇಳಿಬಿಟ್ಲು ಪಾಂಡವರು ಒಪ್ಪಿಬಿಟ್ರು ದ್ರೌಪದಿ ಒಪ್ಪಿದಳು ಅಂತ ಬರುತ್ತದೆ ಆದರೆ ಮಿಕ್ಕವರೆಲ್ಲ ಒಪ್ಪಬೇಕು ದೃಪದ ದೃಷ್ಟದ್ಯುಮ್ನ ಎಲ್ಲರೂ ಕೂಡ ಆಗ ವ್ಯಾಸರೇ ಬಂದು ಸಮನ್ವಯವನ್ನು ಹೇಳ್ತಾರೆ ಹಲ ಕೆಲವು ಆವೃತ್ತಿಗಳಲ್ಲಿ ವಿಶೇಷ ಕಥೆಗಳಿದೆ ನಾಡಾಯಣಿ ಕಥೆಯಿಂದ ಮೊದಲುಗೊಂಡು ಪಂಚ ಇಂದ್ರರ ಕಥೆ ಬರುತ್ತದೆ ಇಂದ್ರಾದಿಗಳಿಗೆ ಶಾಪ ಒದಗಿತ್ತು ಅವರು ತಮ್ಮ ಶ್ರೀಯನ್ನು ಒಂದು ಮೂರ್ತಿಮತ್ತಾಗಿ ಮಾಡಿದ್ರು ಅವರು ಪಂಚಪಾಂಡವರಾದರು ಮತ್ತು ದ್ರೌಪದಿಯಲ್ಲಿ ಅವರ ಶ್ರೀ ತೇಜಸ್ಸು ಆಕೃತಿಗೊಂಡದ್ದಾಗಿತ್ತು ಹೀಗೆಲ್ಲ ಕಥೆ ಬರುತ್ತದೆ ಮತ್ತು ದ್ರೌಪದಿ ಹಿಂದೊಮ್ಮೆ ಒಬ್ಬ ತಪಸ್ವಿನಿ ಆಗಿದಳು ಅವಳು ಶಿವನನ್ನು ತಪಸ್ಸು ಮಾಡ್ತಾ ಪತಿಂದೇಹಿ ದೇಹಿ ಪತಿನ್ ದೇಹಿ ಅಂತ ಐದು ಬಾರಿ ಕೇಳಿದ್ರಿಂದ ಐದು ಜನ ಗಂಡಂದ್ರು ಅಂತ ಹೇಳಿದ್ದರು ಅಂತ ಹೀಗೆಲ್ಲ ಕಥೆ ಉಂಟು ಈ ಕಥೆಗಳ ಸಾರಾಸಾರ ಏನೇ ಇರಲಿ ಈ ಕಥೆಯನ್ನು ನಂಬಬಲ್ಲಂಥ ಜನರಾಗಿದ್ದರಿಂದ ವ್ಯಾಸರವರಿಗೆ ಹೇಳಿದರು ನನ್ನ ಸ್ನೇಹಿತ ಒಬ್ಬ ಮಗು ಹುಟ್ಟಿದಾಗ ಆ ಮಗುವನ್ನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದು ತಿಂಗಳಾಗಿದ್ದಾಗಲೇ ಕರ್ಕೊಂಡು ಹೋಗಬೇಕು ಅಂತ ನನ್ನ ಮಿತ್ರನ ಅತ್ತೆ ಹೇಳಿದರು ಹರಕೆ ಅಂತ ಈ ಎಳೆ ಬೊಮ್ಮಟಿಯನ್ನು ಕುಕ್ಕೆ ಸುಬ್ರಹ್ಮಣ್ಯದವರೆಗೆ ಎತ್ತುಕೊಂಡು ಹೋಗೋದು ಹೇಗೆ ಅಂತ ಏನು ಮಾಡೋದು ಗೊತ್ತಾಗಲಿಲ್ಲ ಸಂದಿಗ್ಧತೆ ಹರಿಕೆ ಅಂತಾರೆ ಅಂತ ಆಗ ನನ್ನನ್ನು ಕೇಳಿದಾಗ ಏನು ಯೋಚನೆ ಮಾಡಬೇಕಾಗಿಲ್ಲ ಒಂದು ತಪ್ಪುಗಾಣಿಕೆಯ ಮುಡುಪು ಕಟ್ಟಿಬಿಡಲಿ ಒಂದು ರೂಪಾಯಿಯನ್ನು ಒಂದು ಅರಿಶಿಣದ ಬಟ್ಟೆಯಲ್ಲಿ ಇಟ್ಟು ಅಂತಂದೆ ಅವರ ಅತ್ತೆಯವರಿಗೆ ತುಂಬ ರು ರುಚಿಸ್ತು ತುಂಬ ಒಪ್ಪಿಗೆ ಆಯಿತು ಇದು ಸಂಪ್ರದಾಯ ಇರುವಂಥದ್ದೇ ಹೀಗಾಗಿ ಕುಕ್ಕೆ ಸುಬ್ರಹ್ಮಣ್ಯದ ಆ ಒಂದು ಆಪತ್ತು ಒಂದು ರೂಪಾಯಿ ಮುಡುಪಿನಲ್ಲಿ ಪೋಸ್ಟ್ಪೋನ್ ಆಯಿತು ಮುಡುಪು ವೈಜ್ಞಾನಿಕವೇ ಅವೈಜ್ಞಾನಿಕವೇ ಅನ್ನೋದು ಪ್ರತ್ಯೇಕ ಅದು ವೈದ ವೈದಾಂತಿಕವೇ ಅಲ್ಲವೇ ಅನ್ನೋದು ಬೇರೆ ಆದರೆ ಕೆಲಸವನ್ನು ಮಾಡತಲ್ಲ ಅಷ್ಟೆ ದ್ರೌಪದಿಯನ್ನು ಐವರು ಮದುವೆ ಆಗ್ಬೋದು ಅನ್ನೋ ಕೆಲಸ ಮಾಡೋದಕ್ಕೆ ಈ ಪೂರ್ವ ಕಥೆಗಳು ಬೇಕಿತ್ತು ವ್ಯಾಸರು ಹೇಳಿದರು ಅಂದರೆ ಶ್ರೋತೃವಿನ ಚಿತ್ತ ಸಂಸ್ಕಾರವನ್ನು ಅವಲಂಬಿಸಿ ಅಧಿಕಾರಿಯ ವಿವೇಕವನ್ನು ಕಂಡು ಅಧಿಕಾರಿ ಭೇದದಿಂದ ಹೇಳುವಂಥ ಮಾತುಗಳು ಎಲ್ಲಿ ಸಂದರೆ ಅದು ಸರಿಯಾಗಿರ್ತಕ್ಕಂಥದ್ದು ಉಳಿತಿನ ಕಡೆಗೆ ಪ್ರವರ್ತಿಸಬೇಕು ಮುಖ್ಯವಾಗಿ ದ್ರೌಪದಿ ಪಾಂಡವರನ್ನು ಆದರೆ ಅವರ ಒಕ್ಕಟ್ಟು ಉಳಿಯುತ್ತದೆ ಇಲ್ಲವಾದರೆ ಅವರ ಕುಟುಂಬದ ಒಕ್ಕಟ್ಟು ಹಾಳಾಗುತ್ತದೆ ದೊಡ್ಡ ತ್ಯಾಗ ಮಾಡಿದಳು ಆ ಹೆಣ್ಣುಮಗಳು ಆದರೆ ವ್ಯಾಸರು ಅದಕ್ಕೆ ಬೇಕಾಗಿರುವ ಚಿತ್ತ ಭೂಮಿಕೆಯನ್ನು ಒದಗಿಸಿಕೊಟ್ಟರು ಈ ಅರ್ಥದಲ್ಲಿ ವ್ಯಾಸರ ಆಗಮನ ತುಂಬ ಅರ್ಥಪೂರ್ಣವಾದದ್ದು ಅಲ್ಲಿ ಕೂಡ ಆಮೇಲೆ ನಾವು ವ್ಯಾಸರನ್ನು ಕಾಣ್ತಕ್ಕಂಥದ್ದು ಪಾಂಡವರು ರಾಜಸೂಯಾಗ ಮಾಡುವಾಗ ವ್ಯಾಸರು ಅಧ್ವರ್ಯು ಶ್ರೇಷ್ಠನು ನಾಲ್ಕು ವೇದಗಳನ್ನು ಬಲ್ಲವರಾದರೂ ಪ್ರಾಯಶಃ ಅವರಿಗೆ ಯಜುರ್ವೇದ ಇಷ್ಟ ಅನಿಸುತ್ತದೆ ಹಾಗಾಗಿ ಅನೇಕ ಹತ್ರ ಅವರು ಅಧ್ವರ್ಯುಗಳಾಗಿ ಕಾಣಿಸಿಕೊಳ್ತಾರೆ ವೇದ ಅಂತಲೇ ಯಜುರ್ವೇದವನ್ನು ಕರೀತಾರೆ ಅವರು ರಾಜಸೂಯದಲ್ಲಿ ಅಧ್ವರ್ಯವಾಗಿ ನಿಂತು ಇಡೀ ರಾಜಸೂಯವನ್ನು ಕ್ರಮವಾಗಿ ಪಂಕ್ತವಾಗಿ ಮಾಡಿಸಿಕೊಡುವುದನ್ನು ನಾವು ನೋಡ್ತೀವಿ ಆಮೇಲೆ ರಾಜಸೂಯದ ಬಳಿಕ ಧರ್ಮರಾಜನನ್ನು ಪ್ರತ್ಯೇಕವಾಗಿ ಕರೆದು ಅಪ್ಪ ನಿನ್ನ ಕಾರಣದಿಂದ ಇನ್ನು ಹದಿಮೂರು ವರ್ಷಗಳ ಬಳಿಕ ಒಂದು ಲೋಕಕಂಟಕವಾದ ಉಗ್ರ ಯುದ್ಧ ನಡೆಯುತ್ತದೆ ಎಚ್ಚರದಲ್ಲಿ ಇರು ಅಂತ ಹೇಳಿ ಹೋದರು ಹೀಗೆ ಎಚ್ಚರ ಹೇಳಿದ್ದು ಸ್ವಲ್ಪ ತೊಂದರೆಯೇ ಆಯಿತು ಧರ್ಮರಾಜ ಅದನ್ನು ವಿಪರೀತವಾಗಿ ಗ್ರಹಿಸಿಬಿಟ್ಟ ಯಾರಾದರೂ ಶತ್ರುಗಳಿಗೆ ನಾನು ವಿರೋಧ ಮಾಡಿದ್ರೆ ತಾನೇ ತೊಂದರೆ ಆಗುವುದು ಯುದ್ಧ ಆಗುವುದು ಹಾಗಾಗಿ ಯಾರಿಗೂ ನಾನು ವಿರೋಧದ ಮಾತಾಡೋದಿಲ್ಲ ಯಾವ ಥರ ಇರ್ತೀನಿ ಅಂದರೆ ಮನಮೋಹನ್ ಸಿಂಗ್ ಥರ ಇರ್ತೀನಿ ಅಂತ ಎಲ್ಲಕ್ಕೂ ತಲೆ ಆಡಿಸ್ತಾ ಇರೋದು ಬೇರೆಯವರು ತಲೆಯಲ್ಲಾಡಿಸಿದ್ರೆ ಕಾಣಿಸ್ದೇ ಇರ್ಬೋದು ತಲೆ ಮೇಲೆ ದೊಡ್ಡ ರುಮಾಲ್ ಕಟ್ಕೊಂಡಿದ್ದರಿಂದ ಇನ್ನೂ ದೊಡ್ಡದಾಗಿ ಬಣ್ಣ ಬಣ್ಣವಾಗಿ ಕಾಣಿಸ್ತಾ ಇರುತ್ತೆ ಎಸ್ ಬಾಸ್ ಅಂತ ಎಸ್ ಮೇಡಮ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಹಾಗೆ ದುರ್ಯೋಧನಿಗೆ ಅವನು ಎಸ್ ಎಸ್ ಅಂತ ಅಂದುಕೊಂಡು ಎಸ್ ಪ್ರೈಮ್ ಮಿನಿಸ್ಟರ್ ಆದ ಅದು ನಮ್ಮ ದೇಶದ ಭವಿಷ್ಯಕ್ಕೆ ನೋ ಆಗಿಬಿಟ್ಟಿದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅಂದರೆ ಧರ್ಮರಾಜ ಯಾವ ಅವಿವೇಕವನ್ನು ಮಾಡಿದನೋ ಅದಕ್ಕೆ ವ್ಯಾಸರು ಅಲ್ಲ ಎಚ್ಚರಿಸ್ತಾರೆ ಹೇಳ್ತಾರೆ ನೋಡಿಪ್ಪ ನಾಡದ್ದು ಹವಾಮಾನದ ವರದಿ ಪ್ರಕಾರ ಮಳೆ ಬರುತ್ತಂತೆ ಅಂತ ಹೇಳಿದ್ರೆ ಅವನು ಮನೆಗೆಲ್ಲ ಕೊಡೆಯನ್ನು ಕಟ್ಟೋದಕ್ಕೆ ಶುರು ಮಾಡಿಬಿಟ್ರೆ ಏನು ಮಾಡೋದು ಕಷ್ಟ ಹೀಗಾಗಿ ಓವರ್ ಕೇರ್ ತೆಗೆದುಕೊಂಡಿದ್ದು ಓವರ್ ರಿಯಾಕ್ಟ್ ಮಾಡಿದ್ದು ಧರ್ಮರಾಜನ ತಪ್ಪು ವ್ಯಾಸರದಲ್ಲ ವ್ಯಾಸರು ಧರ್ಮರಾಜ ಎಚ್ಚರದಲ್ಲಿರಲಿ ಅಂತ ಹೇಳಿದ್ದಷ್ಟೇ ಹೊರತು ಪ್ರತಿಜ್ಞೆಗಳೆಲ್ಲ ಮಾಡಲಿ ಅಂತಲ್ಲ ವ್ಯಾಸರು ಜೀವನದಲ್ಲೇ ಒಂದು ಪ್ರತಿಜ್ಞೆ ಮಾಡಲಿಲ್ಲ ಯಾವ ಶಪಥವನ್ನು ವ್ಯಾಸರ ಮಾಡಲಿಲ್ಲ ಇದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಶಪಥಗಳ ಷರತ್ತುಗಳ ವಾದಗಳ ಲಕ್ಷಣ ಯಾವ ಮಾತ್ರದ್ದು ಅಂತ ಅದಾದ ಮೇಲೆ ನಾವು ಭಗವಾನ್ ವ್ಯಾಸರನ್ನು ಕಾಣುವುದು ಪಾಂಡವರು ರಾಜ್ಯಕೋಶಗಳನ್ನೆಲ್ಲ ಕಳೆದುಕೊಂಡು ರಿಕ್ತಹಸ್ತರಾಗಿ ಕಂದಮೂಲ ಅಶನವಾಗಿ ಕೃಷ್ಣಾಜಿನ ವಸನವಾಗಿ ದ್ವೈತವನ ಕಾಮ್ಯಕವನಗಳಲ್ಲಿ ಅಲಿಯುವ ಸ್ಥಿತಿ ಬಂದಾಗ ಆಗ ದಿನ ದಿನವೂ ದ್ರೌಪದಿ ಅದೊಂತರಹ ಅಷ್ಟಮೀಲ್ ಹಿಡಿದು ಪಂಚಮೀಲ್ ಹಾಕಿದ್ರು ಅಂತ ಒಂದು ಗಾದೆ ಇದೆ ಆ ಥರ ಧರ್ಮರಾಜನನ್ನು ಆ ರೀತಿಯಾಗಿ ಹಿಂಡಿ ಏಳಕೆರೆ ನೀರು ಕುಡಿಸ್ತಾಯಿದ್ಳು ದ್ರೌಪದಿಗೆ ಸಹಕಾರಿಯಾಗಿ ಭೀಮ ಬೇರೆ ಯಥೋಚಿತವಾಗಿ ರಾಜನೀತಿಯ ಮಂತ್ರಗಳ ಮೇಲೆ ಮಂತ್ರಗಳನ್ನು ಯುಕ್ತಿಗಳ ಮೇಲೆ ಯುಕ್ತಿಗಳನ್ನು ಪೋಣಿಸಿ ಧರ್ಮರಾಜನಿಗೆ ಬದುಕಿಲ್ಲ ಅನ್ನೋ ಥರ ಮಾಡ್ತಾಯಿದ್ರು ಆಗ ಧರ್ಮರಾಜನಿಗೆ ಒಂದು ಸ್ವಲ್ಪ ಸಮಾಧಾನವಾಗುವಂತೆ ವ್ಯಾಸರು ಬರ್ತಾರೆ ಬಂದು ನೀನಿಲ್ಲಿ ಕಾಡಿನಲ್ಲಿ ಸುಮ್ಮನೆ ಭಜನೆ ಮಾಡ್ತಾ ಇದ್ದರೆ ಏನು ಪ್ರಯೋಜನ ಇಲ್ಲಪ್ಪ ಧರ್ಮರಾಜನಿಗಂತೂ ಯಾರಾದರೂ ಋಷಿಗಳು ಸಿಕ್ಕಿಬಿಟ್ರೆ ಸಾಕು ಇನ್ನು ಕಾಡನ್ನು ನೋಡಲ್ಲ ಮೇಡನ್ನು ನೋಡಲ್ಲ ಹೇಳಿ ಉಪದೇಶ ಕೇಳೋಣ ಉಪದೇಶ ಅಂತ ಕಣ್ಣು ಬಾಯಿ ಬಿಟ್ಟುಕೊಂಡು ಕಿವಿಯೆಲ್ಲ ತೆರೆದುಕೊಂಡು ಕೇಳುವಂಥದ್ದೇ ಯಾವ ಉಪದೇಶವನ್ನು ಎಷ್ಟು ಮಹಾ ಎಕ್ಸಿಕ್ಯೂಟ್ ಮಾಡಿದ್ನೋ ಈ ಪುಣ್ಯಾತ್ಮ ಗೊತ್ತಿಲ್ಲ ಎಲ್ಲಿಯೂ ಉಪದೇಶ ಕೇಳ್ತಕ್ಕಂಥದ್ದೇ ಯಾರು ಬಂದರೂ ಅಯ್ಯೋ ನನ್ನಷ್ಟು ದುಃಖಿಗಳು ಯಾರಾದರೂ ಇದ್ದಾರಾ ನಂತರ ಇತಿಹಾಸದಲ್ಲಿ ಇತಿಹಾಸದಲ್ಲಿದ್ದಾರಾ ಹೇಳಿ ಅವ್ರ ಬಯೋಡೇಟಾ ಅಂತ ಕೇಳ್ತಕ್ಕಂಥದ್ದು ಅದು ನಿಮ್ಮವಲು ಪರಿಭವಕ್ಕೆ ಹೆಗಲ ಅನ್ನುವರು ಅಂತ ಕುಮಾರವ್ಯಾಸನ ರೂಪದಿ ಹೇಳ್ತಾಳೆ ನಿಮ್ಮಂತೆ ಅವಮಾನಕ್ಕೆ ಪಲ್ಲಕ್ಕಿ ಸೇವೆ ಮಾಡುವಂಥವ್ರು ಯಾರಿದ್ದಾರೆ ಅಂತ ಈ ರೀತಿಯಾಗಿ ಧರ್ಮರಾಜನದು ಆಗ ಕಾಡಲ್ಲಿ ಈಗಿರೋ ಅವಕಾಶ ಬಂದಿದೆ ಅಂತ ಪೂರ್ತಿ ಬ್ರಾಹ್ಮಣನಾಗ್ಬಿಡಬೇಡಪ್ಪ ಕಾಡಲ್ಲಿರುವುದು ನೀನು ಶಾಶ್ವತವಾಗಿ ಕಾಡಲ್ಲಿ ಇರಬೇಕು ಅನ್ನೋದಕ್ಕೆ ಅಲ್ಲ ಇನ್ನು ಈ ವನವಾಸ ಅಜ್ಞಾತವಾಸ ಆದಮೇಲೆ ನೀವು ರಾಜ್ಯ ತೆಗೆದುಕೊಳ್ಳೋದಕ್ಕೆ ದುರ್ಯೋಧನ ನಿಮಗೇನು ಬಂಗಾರದ ತಟ್ಟೆಯಲ್ಲಿ ವಾಪಸ್ಸು ಬಡ್ಡಿ ಸಮೇತ ತಂದು ಕೊಡೋದಿಲ್ಲ ಅವನು ಬಜಬಣ್ಣೆ ಕರಗಿಸೋ ಥರ ನೀವೇ ಕೊಂದು ತೆಗೆದುಕೊಳ್ಳಬೇಕಾಗುತ್ತದೆ ಅದಕ್ಕೆ ಬೇಕಾದ ಬಲವನ್ನು ಸಂಪಾದಿಸಿಕೊಳ್ಳಬೇಕು ಅದಕ್ಕಾಗಿ ಪ್ರಯತ್ನ ಪಡುವಂತ ಆಗ ಅರ್ಜುನ ಇಂದ್ರಕೀಲಕ್ಕೆ ಹೊರಟದ್ದು ಅರ್ಜುನನಿಗೆ ಆ ಒಂದು ಶಿವ ಪ್ರೀತಿಪಾತ್ರನಾಗಿ ಅನುಗ್ರಹ ಮಾಡುವಂಥ ಮಂತ್ರ ಅದು ಯಾವ ಮಂತ್ರ ಅಂತ ಬರಲು ಪ್ರತಿಸ್ಮೃತಿ ಎನ್ನುವ ಒಂದು ವಿದ್ಯೆ ಅಂತ ಬರುತ್ತದೆ ಅದು ಶಿವದೇವತಾಕವಾದ ಮಂತ್ರ ಇರಬೇಕು ಆ ಮಂತ್ರವನ್ನು ಧರ್ಮರಾಜನಿಗೆ ಕೊಟ್ಟು ತನ್ಮೂಲಕ ಅರ್ಜುನನಿಗೆ ಉಪದೇಶ ಮಾಡಿಸಿದ್ರು ಅಂತ ಬರ್ತದೆ ಕಾರಣ ಇಷ್ಟೇ ಒಂದು ಮನೆಯಲ್ಲಿ ಯಾವುದೇ ಒಂದು ಮಂತ್ರವಾಗಲಿ ಯಾವುದೇ ಒಂದು ಗೌರವವಾಗಲಿ ದೊಡ್ಡವರಿಂದ ಚಿಕ್ಕವರಿಗೆ ಹರಿದು ಬಂದರೆ ಒಳ್ಳೆಯದು ಇಲ್ಲದೇ ಇದ್ದರೆ ಮೇಲಿನವರು ಇರಿಸುಮರಿಸು ಮಾಡ್ಕೋತಾರೆ ನಮಗೆ ಕೊಡಲಿಲ್ಲ ಸೀನಿಯಾರಿಟಿ ವೈಲೇಟ್ ಮಾಡಿಬಿಟ್ರು ಅಂತ ಮೊದಲೇ ಗೋಳಾಡ್ತಾ ಇದ್ದಾನೆ ದಿನದಿನವೂ ದ್ರೌಪದಿ ಭೀಮಾ ಕ್ಲಾಸ್ ತಗೋತಾ ಇದ್ದಾರೆ ಇನ್ನು ಮಂತ್ರವು ಅರ್ಜುನನಿಗೆ ಬಂತು ಅಂದರೆ ನಾನು ಯಾತಕ್ಕೂ ಇಲ್ಲ ಅಂತ ಬಾಯಿ ಪಡ್ಕೊಂಡು ನಾನು ಹಾಳಾಗಿ ಹೋಗಲಿ ಅಂತ ಪಾಪ ಇವನು ಬಾಯಿಂದ ತಮ್ಮನಿಗೆ ಉಪದೇಶ ಮಾಡಿಸಿದ್ದು ಅಂದರೆ ವ್ಯಾಸರ ಸೈಕಾಲಜಿ ಎಷ್ಟು ಚೆನ್ನಾಗಿದೆ ತಿಳ್ಕೊಳ್ಳಬೇಕಾದಂಥದ್ದು ಅಂದರೆ ಧರ್ಮರಾಜನೂ ಭಾವಿಸದೇ ಇದ್ದದ್ದನ್ನು ದೂರದೃಷ್ಟಿಯಿಂದಾಗಿ ವ್ಯಾಸರು ನೋಡಿ ಹೇಳಿದ್ದಾರೆ ಅವರು ಮಾತು ನೋಡಿ ಭೀಮ ದ್ರೌಪದಿಯರ ಮಾತಿಗೆ ಬೆಂಗಾವಲಾಗಿರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತೆ ವೇರ್ ಟ್ರೂತ್ ಸ್ಟ್ಯಾಂಡ್ಸ್ ಅನ್ನೋದು ದುರ್ಯೋಧನಾದಿಗಳು ದುಷ್ಟರು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡಿದ್ದಾರೆ ಧರ್ಮರಾಜನಿಗೆ ಇನ್ನೂ ಮೀನಾ ಮೇಷ ಧರ್ಮರಾಜ ಭೀಷ್ಮ ಇವರೆಲ್ಲ ಒಂದೇ ರೀತಿಯಾದಂಥ ಒಂದೇ ಬ್ಲಡ್ ಗ್ರೂಪ್ನವರು ಅಂತ ಅನಿಸುತ್ತೆ ಓ ಅಂತೀವಲ್ಲ ಯೂನಿವರ್ಸಲ್ ಡೋನರ್ ಗ್ರೂಪ್ ಅಂತ ಅದು ಸೊನ್ನೆಯೇ ಆ ರೀತಿಯಾಗಿರ್ತಕ್ಕಂಥದ್ದು ಅದು ಓ ಪಾಸಿಟಿವೋ ಓ ನೆಗೆಟಿವೋ ಗೊತ್ತಿಲ್ಲ ನನಗೆ ನೆಗೆಟಿವೇ ಇರಬೇಕು ಅಂತ ಅನಿಸುತ್ತೆ ಆಮೇಲೆ ವೇದವ್ಯಾಸರ ಮಂತ್ರೋಪದೇಶದಂತೆ ಅರ್ಜುನ ಹೋಗಿ ದಿವ್ಯವಾಗಿ ತಾನು ಮಹೇಶ್ವರನ ಪಾರ್ವತಿಯ ಅನುಗ್ರಹ ಪಡೆದು ಪಾಶುಪತ ಅಂಜಲಿಕ ಮೊದಲಾದ ಅಸ್ತ್ರಗಳನ್ನು ಮಿಕ್ಕ ದೇವತೆಗಳಿಂದ ದಿವ್ಯಾಸ್ತ್ರಗಳನ್ನು ಅನೇಕವನ್ನು ಪಡೆದದ್ದಲ್ಲದೆ ಸುಮಾರು ಏಳು ವರ್ಷಗಳ ಕಾಲ ಆಗುತ್ತದೆ ಅವನ ಈ ಪರ್ಸು ಅವನು ಗಾಂಧರ್ವ ವಿದ್ಯೆಯನ್ನು ಕಲಿತಾನೆ ಕಾಲಕಿಯ ನಿವಾತಕ ವಚನ ಸಂಹಾರ ಮಾಡ್ತಾನೆ ಹೀಗೆಲ್ಲ ಬರುತ್ತದೆ ಅಂದರೆ ವ್ಯಾಸರ ಒಂದು ಮಾರ್ಗದರ್ಶನ ಎಷ್ಟೆಷ್ಟು ಮಟ್ಟಿಗೆ ಉತ್ತರೋತ್ತರವಾಗಿ ಫಲಕಾರಿಯಾಯಿತು ಅನ್ನುವುದನ್ನು ನಾವು ಕಾಣ್ತೀವಿ ಅದಾದ ಮೇಲೆ ನಾವು ವ್ಯಾಸರನ್ನು ಕಾಣುವುದು ಕೌರವರ ಪಡೆಯಲ್ಲಿ ಇವರು ಅಜ್ಞಾತ ವನವಾಸಗಳನ್ನೆಲ್ಲ ಮುಗಿಸಿದ ಬಳಿಕ ಇತ್ತ ಕಡೆ ಹೋಗಿ ಇನ್ನು ಪಾಂಡವರಿಗೆ ಹೇಳುವುದೇನಿಲ್ಲ ಗೊತ್ತಾಗಿದೆ ಕೃಷ್ಣ ಇದ್ದಾನೆ ಅಂತಾಯಿತು ಅವರು ಹೋಗಿ ಧೃತರಾಷ್ಟ್ರನಿಗೆ ಕೇಳ್ಕೋತಾರೆ ನೋಡಪ್ಪ ನೀನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಕೇಳು ನಿನ್ನ ಮಗನಿಗೆ ನೀನು ಎಚ್ಚರವನ್ನು ಹೇಳು ವಿವೇಕ ಅನ್ನುವುದು ಬಹಳ ಬೇಕು ಪುತ್ರ ಸ್ನೇಹದ ವ್ಯಾಮೋಹ ಬೇಡ ಅಂತನ್ನುವ ಎಲ್ಲ ಮಾತುಗಳನ್ನು ಹೇಳ್ತಾರೆ ಆಗ ನಿಮಗೇನು ಗೊತ್ತು ಮಕ್ಕಳ ಸಂಕಟ ಮಕ್ಕಳೆತ್ತವರು ಗೊತ್ತಾಗುತ್ತೆ ಅಂತ ಧೃತರಾಷ್ಟ್ರ ನಿನ್ನೆಯೇ ನಾನು ಹೇಳಿದೆ ಇವನೇ ವ್ಯಾಸರ ಮಗ ಅನ್ನೋದನ್ನು ಬರೆದು ಕೂತಿದ್ದಾನೆ ಅಂತ ಆ ಮಟ್ಟಕ್ಕೆ ಇವನಿಗಿದೆ ಪಿತೃಪ್ರಜ್ಞೆ ವಂಶ ಪ್ರಜ್ಞೆ ಆಮೇಲೆ ಹೇಳ್ತಾನೆ ನಿಮಗೆ ನನ್ನ ಮಕ್ಕಳ ಮೇಲೆ ಕಣ್ಣು ಸದಾ ನನ್ನ ಮಕ್ಕಳನ್ನ ಬೈತಾ ಇರ್ತೀರ ಪಾಂಡವರನ್ನೇನೂ ಹೇಳೋದಿಲ್ಲ ಅಂತ ಆಗ ಅವ್ರು ಹೇಳ್ತಾರೆ ಹೀನೇಶ್ ಅಭ್ಯತಿಕಾ ಕೃಪಾ ಅಂತ ನೋಡಪ್ಪ ಬಡಪಾಯಿಗಳವರು ಕಾನನ ವಾಸಿಗಳಾಗಿದ್ದಾರೆ ಅವ್ರ ಮೇಲಲ್ಲದೆ ನಾನು ನೀನು ಯಾರ ಮೇಲೆ ಪ್ರೀತಿಯನ್ನು ತೋರಿಸಲಿ ಯಾರ ಮೇಲೆ ವಾತ್ಸಲ್ಯ ತೋರಿಸಲಿ ಕಷ್ಟಪಟ್ಟವ್ರ ಮೇಲೆ ತಾನೇ ಇರತಕ್ಕಂಥದ್ದು ಅಂತ ಒಂದು ಉಪಾಖ್ಯಾನವನ್ನೇ ಹೇಳ್ತಾರೆ ಒಮ್ಮೆ ದೇವಲೋಕದಲ್ಲಿ ಕಾಮಧೇನು ಪಡ್ತಾ ಇತ್ತಂತೆ ಹಾಗೆ ದುಃಖ ಪಡ್ತಾ ಇದ್ದದ್ದನ್ನು ಕಂಡು ಇಂದ್ರ ನೀನು ಯಾಕೆ ದುಃಖ ಪಡ್ತಾ ಇದೀಯಾ ದೇವಲೋಕ ಇದೆ ನಂದನ ಕಲ್ಪೃಕ್ಷ ಕೆಳಗೆ ನೀನು ಇದೀಯ ಆಕಾಶ ಗಂಗೆಯ ನೀರನ್ನು ಹೀರ್ತಾ ಇದೀಯಾ ದಿವ್ಯವಾದ ಮರಕತ ಮಣಿಗಳಂತೆ ಇರುವ ಶಾದ್ವಲದಲ್ಲಿ ನಿನ್ನ ಮೇವು ದೇವತೆಗಳೆಲ್ಲ ನಿನ್ನ ಗೌರವಿಸ್ತಾರೆ ನಿನ್ನ ಸಂತಾನ ಶಬಲ ನಂದಿನಿ ಮೊದಲಾದ ದಿವ್ಯ ಇಲ್ಲೇ ಇವೆ ಹೀಗಿದ್ದಾಗ ನೀನು ಯಾತಕ್ಕೆ ಯೋಚನೆ ಮಾಡ್ತೀಯ ಅಂದರೆ ಅಲ್ಲ ಅಲ್ಲೊಬ್ಬ ರೈತ ನನ್ನ ಸಂತಾನವಾದ ಎತ್ತನ್ನು ಭಯಂಕರವಾಗಿ ಹಿಂಸೆ ಮಾಡಿ ಕೊರಳಿಗೆ ನೊಗ ಹಾಕಿ ಕೊರಳಿನ ಮೇಲೆ ವ್ರಣ ಆಗುವಂತೆ ಇದ್ದಾನೆ ನನಗೆ ಅದನ್ನು ನೋಡಿ ಸಂಕಟ ಆಯಿತು ಅಂತ ಇಷ್ಟೆಲ್ಲ ಬೇರೆ ಮಕ್ಕಳು ಚೆನ್ನಾಗಿ ತೀನಿ ತಿಂದುಕೊಂಡಿದ್ದಾರಲ್ಲ ಅದನ್ನು ನೋಡಿ ಯಾಕೆ ಸಂತೋಷ ಪಡಬಾರ್ದು ಅಂದರೆ ದುಃಖಿತರ ಮೇಲೆ ತಾನೇ ಪ್ರೀತಿ ಬರುವಂಥದ್ದು ಅಂತ ಈ ರೀತಿಯಾದ ದೃಷ್ಟಾಂತವನ್ನು ತುಂಬ ಮನಮುಟ್ಟುವಂತೆ ವ್ಯಾಸರು ಕೊಡ್ತಾರೆ ಆಮೇಲೆ ಅವರು ಮುಂದೆ ಕೃಷ್ಣ ಸಂಧಾನಕ್ಕೆ ಬಂದ ಮೇಲೆ ಒಂದು ಘಟನೆ ಆಗುತ್ತದೆ ಅದೇನೆಂದರೆ ಪಾಂಡವರು ಯಾವ ಬಲವನ್ನು ನಚ್ಚಿಕೊಂಡು ಈ ರೀತಿಯಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಅಂತ ಧೃತರಾಷ್ಟ್ರನಿಗೆ ಒಂದು ಚಿಂತೆ ಬಂದುಬಿಡುತ್ತೆ ನಮಗೆ ನೋಡಿದ್ರೆ ಹನ್ನೊಂದು ಅಕ್ಷವಣಿ ಬಲ ಉಂಟು ಭೀಷ್ಮ ದ್ರೋಣ ಮೊದಲಾದ ಅತಿರಥ ಮಹಾರಥರೆಲ್ಲ ಇದ್ದಾರೆ ಅವ್ರಿಗೆ ಏನಿದೆ ಅಂತ ಕೃಷ್ಣ ಬೇರೆ ತನ್ನ ಸೈನ್ಯವನ್ನೆಲ್ಲ ನಮ್ಮ ಕಡೆಗೆ ಕೊಟ್ಟು ತಾನು ನಿರಾಯುಧನಾಗಿರ್ತೀನಿ ಅಂತ ಇರುವಾಗ ಯಾವ ರೀತಿಯಲ್ಲಿ ಅಂತ ವಿದುರನ್ನ ಕೇಳ್ತಾನೆ ಸಂಜಯನನ್ನ ಕೇಳ್ತಾನೆ ಆಗ ಸಂಜಯ ಹೇಳ್ತಾನೆ ನೋಡು ನಾನು ನಿನಗೆ ಪ್ರತ್ಯೇಕವಾಗಿ ಹೇಳಿದರೆ ನಿನಗೆ ಹೊಟ್ಟೆ ಕಿಚ್ಚಾಗಿ ಎದೆ ಒಡೆದು ಸಾಯ್ತೀಯ ಅದಕ್ಕೆ ವ್ಯಾಸರು ಗಾಂಧಾರಿ ವಿದುರ ಅವರು ಮೂವರನ್ನು ಕರೆದಿಟ್ಟುಕೊಂಡರೆ ಆ ಪುಣ್ಯಾತ್ಮರ ಸಾನ್ನಿಧ್ಯದಲ್ಲಿ ನಿನ್ನ ಅಸೂಯೆ ಸ್ವಲ್ಪವಾದರೂ ಇಳಿಯೋದ್ರಿಂದ ಹೇಳ್ತೀನಿ ಅಂತ ಆಗ ಒಂದು ಗೆಸ್ಟ್ ಅಪಿಯರೆನ್ಸ್ ಬರ್ತಾರೆ ವ್ಯಾಸರು ಆಗಲೇ ಅವರು ಹೇಳ್ತಾರೆ ಯುದ್ಧದ ಘೋರ ಎಷ್ಟು ಯುದ್ಧಸ್ಯ ವಾರ್ತಾರಮ್ಯ ಅಂತಾರೆ ಯುದ್ಧದ ಉಗ್ರೋಗ್ರವಾದ ಪರಿಣಾಮಗಳನ್ನು ನೀನು ಅರ್ಥ ಮಾಡಿಕೊಳ್ಳೋದಕ್ಕೆ ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ ನೋಡಯ್ಯ ಅಂತ ಆದರೆ ಧೃತರಾಷ್ಟ್ರ ಎಷ್ಟು ನೀಚ ಅಂದರೆ ನನ್ನ ತಮ್ಮನ ಮಕ್ಕಳ ಸಾಯೋದನ್ನು ನೋಡೋಕ್ಕೆ ನನಗಿಷ್ಟ ಇಲ್ಲ ನನಗೆ ಆ ದಿವ್ಯದೃಷ್ಟಿ ಬೇಡ ಸಂಜಯನಿಗೆ ಕೊಡಿ ನಾನು ಸುದ್ದಿ ಕೇಳ್ತೀನಿ ನನಗೆ ಟಿ ವಿ ಬೇಡ ರೇಡಿಯೋ ಸಾಕು ಅಂತಾನೆ ಅವನಿಗೆ ತನ್ನ ಮಕ್ಕಳು ಗೆಲ್ತಾರೆ ಅನ್ನೋದು ಎಷ್ಟು ರೂಢಮೂಲವಾಗಿದೆ ನೋಡಿ ಆ ದುಷ್ಟ ಮೂಲಂ ರಾಜ ಧೃತರಾಷ್ಟ್ರ ಅಮನೀಷಿ ಅಂತಲೇ ವ್ಯಾಸರ ಆರಂಭದಲ್ಲಿ ಹೇಳ್ತಾರೆ ದುರ್ಯೋಧನೋ ಮನ್ಯುಮಯೋ ಮಹಾದ್ರಮಃ ಅಂತಲ್ಲಿ ರಾಗದ್ವೇಷಗಳ ಆಕರವಾದಂಥ ಒಂದು ಕಂಟಕ ವೃಕ್ಷ ದುರ್ವೃಕ್ಷ ವಿಷವೃಕ್ಷ ದುರ್ಯೋಧನ ಅದರ ಬೇರು ಧೃತರಾಷ್ಟ್ರ ಅವಿವೇಕಿ ಅಂತ ಹೆಸರುಗಳು ತುಂಬ ಚೆನ್ನಾಗಿಟ್ಟಿದ್ದಾರೆ ಧೃತರಾಷ್ಟ್ರ ರಾಷ್ಟ್ರವನ್ನು ಧರಿಸಿದವನು ಅವನು ಅವಿವೇಕಿ ಆದಾಗ ಅವನ ಸೈನ್ಯ ಕೆಟ್ಟ ಕೆಟ್ಟದಾಗಿ ಯುದ್ಧ ಮಾಡುತ್ತೆ ಪ್ರೈಮ್ ಮಿನಿಸ್ಟ್ರು ಅವಿವೇಕಿ ಡಿಫೆನ್ಸ್ ಮಿನಿಸ್ಟ್ರು ನೀಚ ಅಂದರೆ ಡಿಫೆನ್ಸ್ ಮಿನಿಸ್ಟ್ರು ತಾನೇ ಅಥವಾ ಹೋಮ್ ಮಿನಿಸ್ಟರ್ ಅಂತ ಅಂದ್ಕೊಳ್ಳಿ ದುರ್ಯೋಧನ ಅಂತಂದರೆ ಇನ್ನು ಲಾ ಆ್ಯಂಡ್ ಆರ್ಡರ್ ಮಿನಿಸ್ಟರು ಯಾರು ದುಶ್ಯಾಸನ ಅವನ ಶಾಸನವೆಲ್ಲ ದುಷ್ಟ ಹೀಗಿದ್ದಾಗ ಇನ್ಯಾವ ರೀತಿ ನಡೆಯುತ್ತದೆ ಎಲ್ಲ ಶಾಸನಗಳು ಹದಗೆಡುವಂಥದ್ದು ಬಹಳ ಸಹಜ ಅನ್ನುವುದನ್ನು ತೋರ್ಪಡಿಸ್ತಾ ಇದ್ದಾರೆ ಆಮೇಲೆ ಆ ಹಿತಬೋಧೆಯನ್ನು ತಿಳ್ಕೊಳ್ಳೋದಿಲ್ಲ ಸಂಜಯನಿಗೆ ಕೊಡಿ ಅಂತ ವ್ಯಾಸರು ಪ್ರಾಯಶಃ ಅಂತರಂಗದಲ್ಲಿ ಬೇಸರದಿಂದಲೇ ನಕ್ಕಿರಬೇಕು ಅನ್ಸತ್ತೆ ಇವನು ಕೇಳುವುದು ತನ್ನ ಮಕ್ಕಳ ಮರಣವಾರ್ತೆ ಕನಿಷ್ಠ ಆ ಮಕ್ಕಳನ್ನು ಒಮ್ಮೆಯಾದರೂ ನೋಡುವ ಅವಕಾಶ ಇತ್ತು ಅದು ಕಳ್ಕೊಳ್ತಿದ್ದಾನೆ ಪಾಪಿ ಅಂತ ಹೆಣಗಳನ್ನು ನೋಡೋಕ್ಕಾಗೋಲ್ಲ ಇವನಿಗೆ ಇವನ ಹೆಂಡತಿಗೆ ಹೆಣವನ್ನಾದರೂ ನೋಡೋಕ್ಕಾಯಿತು ಹಾಗೆ ದಿವ್ಯ ದೃಷ್ಟಿಯನ್ನು ಸಂಜಯನಿಗೆ ಕೊಡ್ತಾರೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಸಂಜಯನಿಗೆ ಕೊಟ್ಟಾಗ ಸಂಜಯನಿಗೆ ವಿಶ್ವರೂಪ ದರ್ಶನವೇ ಆಯಿತು ನೋಡಿ ಅದರ ಬೋನಸ್ ಯಾವ ಥರ ಇರ್ತದೆ ಅಂತ ವ್ಯಾಸರಾಗಲಿ ಸಂಜಯನಾಗಲಿ ಧೃತರಾಷ್ಟ್ರ ಗೀತೋಪದೇಶ ಆಗುತ್ತದೆ ಯುದ್ಧಭೂಮಿಯಲ್ಲಿ ಅಂತ ಕನಸು ಕಂಡವರಲ್ಲ ಆ ಗೀತೋಪದೇಶ ಆದಾಗ ಸುದರ್ಶನ ಮಿದಂ ರೂಪಂ ದೃಷ್ಟವಾನಸಿ ಎನ್ಮಾ ದೇವಾಪ್ಯಸ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣ ಅಂತ ಕೃಷ್ಣ ಹೇಳ್ತಾನೆ ಇದನ್ನು ದೇವತೆಗಳು ನೋಡೋದಕ್ಕೆ ಬಯಸ್ತಾ ಇದ್ದರು ಹಾ ತೊರೆಯುತ್ತಾ ಇದ್ದರು ಅಂತ ಅದನ್ನು ಸಂಜಯ ಗೀತೆಯ ಕೊನೆಯಲ್ಲಿ ಹೇಳ್ತಾನೆ ರಾಜ ನಿನ್ನ ಕೃಪೆ ವ್ಯಾಸರ ಕೃಪೆಯಿಂದ ನಾನು ಈ ದಿವ್ಯ ದರ್ಶನವನ್ನು ಈ ದಿವ್ಯೋಪದೇಶವನ್ನು ಕೇಳದೆ ರೋಮಹರ್ಷಶ್ಚ ಜಾಯತೆ ರೋಮಾಂಚನ ಇದೆ ಅಂತ ಹೇಳುವ ಮಾತನ್ನು ಅವನು ತಿಳಿಸ್ತಾನೆ ಅಂದರೆ ನೋಡಿ ನಾವು ನಮಗೆ ಬೇಡ ಅಂತ ಕೆಲವೊಮ್ಮೆ ಬಿಸಾಕಿದ್ದು ಅದು ಮುತ್ತು ಮಾಣಿಕ್ಯ ಅಪರಂಜಿ ಅಪ್ರಂಜಿ ಚಿನ್ನವೆಯಲ್ಲಿರಬಹುದು ನಮಗದು ಗೊತ್ತಾಗುವುದಿಲ್ಲ ಧೃತರಾಷ್ಟ್ರ ಆ ಥರ ನತದೃಷ್ಟನಾಗಿ ಕಳೆದುಕೊಂಡ ವ್ಯಾಸಾನುಗ್ರಹವನ್ನು ಆಮೇಲೆ ಸಂಜಯನನ್ನು ಕೇಳ್ತಾನೆ ಧೃತರಾಷ್ಟ್ರ ನೀನು ತುಂಬ ಧರ್ಮ ಎಲ್ಲ ತಿಳ್ಕೊಂಡ್ಬಿಟ್ಟಿದೆಯಲ್ಲ ನಿನ್ನ ವಿಷನ್ ನಿನ್ನ ದೃಷ್ಟಿ ನನಗ್ಯಾಕೆ ಬರಲಿಲ್ಲ ಅಂತ ಆಗ ಸಂಜಯ ಹೇಳ್ತಾನೆ ನೋಡು ನಿನಗೂ ನನಗೂ ವ್ಯತ್ಯಾಸ ಏನಂದರೆ ನಿನಗೆ ವಿದ್ಯೆ ಇಲ್ಲ ನನಗೆ ವಿದ್ಯೆ ಇದೆ ಯಾವುದು ಮುಕ್ತಿಯನ್ನು ಕೊಡುತ್ತೋ ಅದು ವಿದ್ಯೆ ಯಾವ ವಿದ್ಯಾ ಸಾ ವಿಮುಕ್ತೆಯೇ ಸಾವಿದ್ಯಾ ಯಾವ ವಿಮುಕ್ತಯೇ ಅಂತಾರಲ್ಲ ನೀನು ಕಪಟದಲ್ಲೇ ಇದೆಯಾ ನನಗೆ ಕಪಟ ಇಲ್ಲ ವಂಚನೆ ಅನ್ನುವುದು ನನ್ನ ಹತ್ತಿರ ಇಲ್ಲ ನಿನ್ನ ವಂಚನೆ ಇರುವುದರಿಂದ ಧರ್ಮಾಚರಣೆ ಒಂದು ಚೂರು ನಡೆಯೋಲ್ಲ ಅಂತ ಕೃಷ್ಣ ಸಂಧಿಗೆ ಬರ್ತಾನೆ ಅಂತ ಗೊತ್ತಾದಾಗ ಧೃತರಾಷ್ಟ್ರ ಒಂದು ವಶೀಕರಣ ಮಾಡಿಕೊಡೋಣ ಒಂದಷ್ಟು ಹೆಂಗಸರನ್ನು ಕೊಡೋಣ ಒಂದಷ್ಟು ಚೀನಿ ಚೀನಾಂಬರಗಳನ್ನು ಕೊಡೋಣ ಒಂದಷ್ಟು ಚೆನ್ನಾಗಿ ಹದ ಮಾಡಿರೋ ಚರ್ಮಗಳನ್ನು ಕೊಡೋಣ ಅಂತೆಲ್ಲ ಅಂತಾನೆ ಆಗ ವಿದುರ ಇದಕ್ಕೆಲ್ಲ ಮರಳಾಗೋಣ ಕೃಷ್ಣ ತೆಪ್ಪಿಗಿರೋ ಕೈ ತೋರಿಸ ಅವಲಕ್ಷಣ ಬೇಡ ಸುಮ್ಮನೆ ಇರು ಮನೆ ಊಟಕ್ಕೂ ಬರೋದಿಲ್ಲ ಅವನ ಮುಂದೆ ಈ ರೀತಿಯಾಗಿ ಮಾಡ್ತಾನೆ ಹೀಗೆ ಹೇಗೋ ಒಂದು ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಬಗೆಯಲ್ಲಿ ನಾವು ನಮ್ಮ ಮಾತನ್ನು ನಡೆಸ್ಕೊಳ್ಳೋಣ ತಂತ್ರವನ್ನು ಮಾಡೋಣ ಅನ್ನುವಂಥದ್ದು ಈ ಧೃತರಾಷ್ಟ್ರ ದೃಷ್ಟಿ ಮತ್ತು ಹೇಳ್ತಾನೆ ನನ್ನ ಗುರು ಭಗವಾನ್ ವೇದವ್ಯಾಸರು ಈ ದಿವ್ಯದೃಷ್ಟಿ ಕೊಟ್ಟವರು ಅವರ ಕೃಪೆಯಿಂದ ಆಯಿತು ಅಂತ ಇಷ್ಟಕ್ಕೂ ಸಂಜೆಯ ಯಾರು ಧೃತರಾಷ್ಟ್ರನ ಸಾರಥಿ ಧೃತರಾಷ್ಟ್ರನಿಗೆ ಮುಂಚೆ ಇದ್ದ ಸಾರಥಿ ಗವಲ್ಗಣ ಸಂಜಯ ಸಂಜಯನ ತಂದೆ ಆತನ ಮಗ ಸಂಜಯ ಗವಲ್ಗಣಿ ಅಂದರೆ ಒಬ್ಬ ಡ್ರೈವರ್ಗೆ ಗೊತ್ತಾಯಿತು ಇವನಿಗೆ ಗೊತ್ತಾಗಲಿಲ್ಲ ಸ್ಟೇಟಸ್ ಅಲ್ಲ ಬ್ಲೂ ಕಾಲರ್ ಜಾಬು ವೈಟ್ ಕಾಲರ್ ಜಾಬು ಅಲ್ಲ ಅವರವರ ಸಂಸ್ಕಾರ ಅವರವರು ಲೋಕವನ್ನು ಆತ್ಮವನ್ನು ಹೇಗೆ ಸಂಪರ್ಕ ಮಾಡಿಕೊಳ್ತಾರೆ ಅನ್ನೋದ್ರ ಮೇಲೆ ಇದೆ ಎನ್ನುವುದನ್ನು ಬಹಳ ಭಾಳ ಸೊಗಸಾಗಿ ಇಲ್ಲಿ ತೋರ್ಪಡಿಸಿದ್ದಾರೆ ಆಮೇಲೆ ನಾವು ಧೃತರಷ್ಟ್ರದ್ದೇ ವಾದವನ್ನು ನೋಡ್ತೀವಿ ಈ ಥರ ರಾಜರುಗಳು ಸಾಯೋದು ಸಹಜ ಯುದ್ಧದಲ್ಲಿಯೇ ಅದಕ್ಕೆ ನಾವು ಯಾಕೆ ಬೇಸರ ಪಡಬೇಕು ಅಂತ ಹೌದಪ್ಪ ಕಾಲ ಯಾವುದನ್ನು ನಿಲ್ಲಿಸುತ್ತೆ ಯಾವುದನ್ನು ಗೆಲ್ಲಿಸುತ್ತೆ ಯಾವುದನ್ನು ಅಳಿಸುತ್ತೆ ಏನೂ ಮಾಡುತ್ತೆ ಆದರೆ ನೀನು ನಿನ್ನ ಮಕ್ಕಳು ಹಾಳಾಗಬಾರ್ದು ಅವ್ರ ಮೂಲಕ ಲೋಕ ಹಾಳಾಗಬಾರ್ದು ನಿನ್ನ ಮಗ ಮೃತ್ಯುರೂಪಿಯಾಗಿ ಲೋಕವನ್ನು ಕಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವನು ಹೇಳ್ತಾನೆ ಮಕ್ಕಳ ವಿಷಯಕ್ಕೆ ಬಂದರೆ ಎಲ್ಲರೂ ಅವರವರ ಸ್ವಾರ್ಥದಂತೆಯೇ ನಡ್ಕೋತಾರೆ ಅನ್ನುವಂಥದ್ದು ಆಮೇಲೆ ನಾವು ವ್ಯಾಸರನ್ನು ಕಾಣತಕ್ಕಂಥದ್ದು ಯುದ್ಧದ ಕೊನೆ ಕೊನೆಯ ಭಾಗದಲ್ಲಿ ಅದು ಅಶ್ವತ್ಥಾಮ ಸೌಪ್ತಿಕ ಪರ್ವದಲ್ಲಿ ಭಯಂಕರವಾಗಿ ಕತ್ತಿ ಹಿಡಿದು ಕಪಟದಿಂದ ಠಕ್ಕಿನಿಂದ ಕೃತವರ್ಮ ಮತ್ತು ಕೃಪಾಚಾರ್ಯ ಇಬ್ಬರನ್ನು ಬೆಂಗಾವಲಾಗಿಟ್ಟುಕೊಂಡು ಪಾಂಡವರ ಪಾಳಯಕ್ಕೆ ನುಗ್ಗಿ ಹದಿನೆಂಟನೇ ದಿವಸದ ಯುದ್ಧ ಮುಗಿದಿದೆ ಅಂತ ನಿಶ್ಚಿಂತೆಯಾಗಿ ಮಲಗಿದ್ದ ಎಲ್ಲರನ್ನೂ ಕೊಲ್ತಾನೆ ಕೃಷ್ಣ ಪಾಂಡವರನ್ನು ದ್ರೌಪದಿಯನ್ನು ಶಿಬಿರದಿಂದ ದೂರ ಕರ್ಕೊಂಡು ಹೋಗಿದ್ದರಿಂದ ಅವರು ಬದುಕಿದರು ಅಶ್ವತ್ಥಾಮನ ಕೈಗೆ ಸಿಕ್ಕು ದೃಷ್ಟದ್ಯುಮ್ನ ಯುಧಾಮನ್ಯು ಚೇಕಿತಾನ ಮತ್ತು ಶಿಖಂಡಿ ಇವರುಗಳೆಲ್ಲರೂ ಸಾಯ್ತಾರೆ ಇಡೀ ಪಾಂಚಾಲ ಕುಲವೇ ನಾಶವಾಗ್ಬಿಡ್ತದೆ ಆಮೇಲೆ ಬೆಳಗ್ಗೆ ಈ ಸುದ್ದಿ ತಿಳಿದು ಪಾಂಡವರೆಲ್ಲ ಆಗ್ರಹಗೊಳ್ತಾರೆ ದ್ರೌಪದಿ ಕ್ರೋಧಾಕುಲಿಯಾಗಿ ದುಃಖ ಸಂತಪ್ತಳಾಗಿ ಅವನನ್ನು ಸಾಯಿಸಬೇಕು ಅಂತ ಹಠ ಮಾಡ್ತಾಳೆ ಆಗ ಭೀಮಾರ್ಜುನರು ಕೃಷ್ಣನ ಜೊತೆಯಲ್ಲಿ ರಥದಲ್ಲಿ ಹೊರಡ್ತಾರೆ ಅಶ್ವತ್ಥಾಮ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದವನು ಒಂತರ ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ ವ್ಯಾಸರ ಆಶ್ರಮದಲ್ಲಿ ಹೋಗಿ ಬಚ್ಚಿಟ್ಟುಕೊಂಡು ಬಿಡ್ತಾನೆ ವ್ಯಾಸರ ಆಶ್ರಮ ಹಲವು ಕಡೆಗಳಲ್ಲಿ ಇದ್ದದ್ದು ಹೌದು ಅವರ ಸ್ಥಾಯಿಯಾದ ಆಶ್ರಮ ಸರಸ್ವತಿ ನದಿ ತೀರದಲ್ಲಿ ಇಂದು ಬದರಿಕಾಶ್ರಮದಲ್ಲಿ ಇರುವಂಥದ್ದು ಬದರಿಗೆ ಹೋದಾಗ ಅಲ್ಲಿ ದೇವಸ್ಥಾನದಿಂದ ಹಲವು ಕಿಲೋಮೀಟರ್ಗಳ ದೂರದಲ್ಲಿ ತುಂಬ ಸುಂದರವಾಗಿ ಸರಸ್ವತಿಯ ಒಂದು ಆವಿರ್ಭಾವವನ್ನು ನೋಡ್ತೀವಿ ಅದರ ತೀರದಲ್ಲೇ ನಮಗೆ ವ್ಯಾಸಗುಹ ಅಂತ ಇದೆ ಅಲ್ಲಿಯೇ ಭಗವಾನ್ ವೇದವ್ಯಾಸರು ಈ ಮಹಾಗ್ರಂಥವನ್ನು ಬರೆದದ್ದು ಅಂತ ಶ್ರದ್ಧೆ ಆ ಜಾಗ ಅವ್ರದ್ದು ಸ್ಥಾವರವಾದಂಥ ನೆಲೆ ಇನ್ನು ಬೇರೆ ಕಡೆಯಲ್ಲೆಲ್ಲ ಇದ್ದರೂ ಅದು ನಮಗೆ ಗೊತ್ತಾಗುತ್ತದೆ ಕುರುಕ್ಷೇತ್ರದಲ್ಲಿ ಇದ್ದ ಸರಸ್ವತಿ ನದಿ ಯಾವುದಿತ್ತು ಅದರ ತೀರದಲ್ಲಿ ಇನ್ನೊಂದು ಆಶ್ರಮ ಇತ್ತು ಅಂತ ಗೊತ್ತಾಗುತ್ತದೆ ಅಲ್ಲಿಗೆ ಬಂದು ತಾನು ಅವಿತಿಟ್ಟುಕೊಳ್ತಾನೆ ಆಗ ಅವನು ಬರ್ತಾಯಿರುವ ಪಾಂಡವರನ್ನು ಕಂಡು ಇನ್ನು ನನ್ನ ಅವರು ಉಳಿಸೋಲ್ಲ ಅಂತ ಐಶೀಕಾಸ್ತ್ರ ಪ್ರಯೋಗ ಮಾಡ್ತಾನೆ ಅದನ್ನೆಲ್ಲ ನಾನು ನಿನ್ನೆಯೇ ನಿಮಗೆ ತಿಳಿಸಿದ್ದೆ ಕೂಡ ಲೋಕಕಂಟಕವಾಗಿ ಎರಡು ಅಸ್ತ್ರಗಳು ಬರ್ತವೆ ಆ ಐಶೀಕಾಸ್ತ್ರವನ್ನು ಅಶ್ವತ್ಥಾಮ ಪಡ್ಕೊಂಡಿದ್ದು ತನ್ನ ತಂದೆ ದ್ರೋಣಾಚಾರ್ಯನ ಮೂಲಕ ದ್ರೋಣಾಚಾರ್ಯ ತಾನು ತನ್ನ ಮಗನಿಗೆ ಯೋಗ್ಯತೆ ಇಲ್ಲದೇ ಇದ್ದರೂ ಎಲ್ಲ ವಿದ್ಯೆ ಹೇಳಿಕೊಟ್ಟಿರ್ತಾನೆ ನಮ್ಮ ಮಂದಿರ ಕಾದಂಬರಿಯಲ್ಲಿ ನಿಮಗೆ ಗೊತ್ತಾಗುತ್ತದೆ ಅಲ್ಲಿ ಆ ಮಹಾರಾಜ ಯಾರು ಠಾಕೂರ್ ಮಹಾರಾಜರು ಇರ್ತಾರೆ ಅಲ್ಲಿಯ ಮುಖ್ಯ ಪಾತ್ರಧಾರಿಯಾದ ಮೋಹನ್ ಲಾಲ್ನ ಗುರು ಆತನಿಗೆ ಬಂದೇ ಖಾನ್ ಅಂತಲೂ ಬಂದೇ ಖಾನ್ ಅಂತಲೂ ಯಾರೋ ಒಬ್ಬ ಗುರು ಇರ್ತಾರೆ ಆತ ತನ್ನ ಮಗನಿಗೆ ಹೆಚ್ಚು ಪಾಠ ಹೇಳ್ತಾ ಇರ್ತಾರೆ ಈತನಿಗೆ ಮಹಾರಾಜನಿಗೆ ಪಾಠ ಹೇಳ್ತಾ ಇರೋಲ್ಲ ಕದ್ದು ಮುಚ್ಚಿ ಇವರು ಕಲ್ತ್ಕೊಳ್ಬೇಕಾಗುತ್ತದೆ ಅಂತ ಕಥೆ ಬರ್ತದೆ ಆ ರೀತಿ ಎಷ್ಟು ದುಡ್ಡು ಕೊಟ್ಟರು ಕೆಲವು ಗುರುಗಳಿಗೆ ತಮ್ಮ ಕುಲದ ವಿದ್ಯೆ ತಮ್ಮ ಮಕ್ಕಳಲ್ಲೇ ಇರಬೇಕು ಅಂತಿರುತ್ತೆ ಯೋಗ್ಯರೋ ಅಯೋಗ್ಯರೋ ಅವರಿಗೇ ಕೊಡ್ತಾರೆ ಹಾಗೆ ಅಶ್ವತ್ಥಾಮನಿಗೆ ಕೊಟ್ಟಿದ್ದು ಮುಂದೆ ನಾನು ಅರ್ಜುನ ಪ್ರಕರಣದಲ್ಲಿ ಅದನ್ನು ವಿಸ್ತರಿಸ್ತೀನಿ ಅರ್ಜುನ ಹಿ ಅಚೀವ್ಡ್ ಇಟ್ ಅಶ್ವತ್ಥಾಮ ಹಿ ಗಾಟ್ ಇಟ್ ಹಿ ಪಿಕ್ಡ್ ಅಪ್ ಹಾಗೆ ಲಪಟಾಯಿಸ್ಕೊಂಡಿದ್ದು ತಂದೆಯಿಂದ ಅರ್ಜುನ ಪ್ರಾಯ ಪ್ರಯತ್ನಪೂರ್ವಕವಾಗಿ ತಪಸ್ಸಿನಿಂದ ಪಡ್ಕೊಂಡ ಹೀಗಾಗಿ ಅವನು ಬಿಟ್ಟ ಬಾಣವನ್ನು ಅರ್ಜುನ ಉಪಸಂಹಾರ ಮಾಡಬಲ್ಲವನಾಗಿದ್ದ ಅಶ್ವತ್ಥಾಮನಿಗೆ ಆಗೋಲ್ಲ ಆಗ ಅದಕ್ಕೆ ಕೃಷ್ಣನಿಗೆ ಕೋಪ ಬಂದು ಅವನು ಬದುಕಿನಲ್ಲಿ ಯಾರಿಗೂ ಶಾಪ ಕೊಟ್ಟಿಲ್ಲ ಶಾಪ ಕೊಟ್ಟಿದ್ದು ನಿಷ್ಪಾಂಡವ ಮಸ್ತು ಅಂತ ಉತ್ತರೆಯ ಗರ್ಭಕ್ಕೂ ಸಂಚಕಾರ ತರುವಂತೆ ಇವನು ಬಿಟ್ಟಿದ್ದ ಅದಕ್ಕಾಗಿ ಒಂದು ವಿಧವೆಯ ಭ್ರೂಣವನ್ನು ಹತ್ಯೆ ಮಾಡೋದಕ್ಕೆ ನೀನು ಹಿಂಜರಿಯೋದಿಲ್ವಲ್ಲ ಎಂಥ ದುರ್ಬ್ರಾಹ್ಮಣ ಅಂತ ಮೂರು ಸಾವಿರ ವರ್ಷಗಳ ಕಾಲ ಕೆಲವು ಪಾಠದ ಕ ಪ್ರಕಾರ ನಾಲ್ಕು ಸಾವಿರ ವರ್ಷಗಳ ಕಾಲ ನೀನು ಮೈಯೆಲ್ಲ ವ್ರಣವಾಗಿ ಪೂತಿ ಗಂಧಿಲವಾಗಿ ಚಂಡಾಲರಲ್ಲಿ ಚಂಡಾಲ ತಮನಾಗಿ ಬದುಕು ಅಂತ ಶಾಪ ಕೊಟ್ಟಿದ್ದು ಉಂಟು ನಮ್ಮ ವಿ ಸೀತಾರಾಮಯ್ಯನವರು ಆ ಭಾಗವನ್ನು ಆಗ್ರಹ ಅಂತ ಒಂದು ಒಳ್ಳೆಯ ರೂಪಕವಾಗಿ ಕೂಡ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ವ್ಯಾಸರಿರ್ತಾರೆ ಅಂದರೆ ಕೃಷ್ಣ ಶಾಪ ಕೊಟ್ಟದ್ದನ್ನು ಅವರು ಒಪ್ಪುತ್ತಾರೆ ಈ ಪಾಪಿಗೆ ಆಗಬೇಕಾಗಿತ್ತು ಈ ರೀತಿಯಾದಂಥದ್ದೇ ಗತಿ ಅಂತನ್ನುವುದನ್ನು ಅವರು ಹೇಳ್ತಾರೆ ಆಮೇಲೆ ಧರ್ಮರಾಜ ಯುದ್ಧ ಎಲ್ಲ ಆದ ಮೇಲೆ ಗೋಳೋ ಗೋಳು ಅಳೋದಕ್ಕೆ ಶುರು ಮಾಡ್ತಾನೆ ನನ್ನಿಂದ ಎಲ್ಲ ಸತ್ತರು ಅಂತ ಗೊತ್ತಿತ್ತೇ ಅಲ್ವಾ ಇದು ಮತ್ತು ಅಳತಾನೆ ಸಹಜ ಅಂದುಕೊಳ್ಳೋದು ಬೇರೆ ಆಗುವುದು ಬೇರೆ ಇದೆಲ್ಲ ಒಪ್ಪಿಕೊಳ್ಳೋಣ ಆದರೆ ಅವನ ಗೋಳಿನ ಪ್ರಮಾಣ ಮಾತ್ರ ತುಂಬ ಜಾಸ್ತಿ ಅವನದು ಯಾವತ್ತೂ ಆಗಿ ರಿಯಾಕ್ಷನ್ನು ಆ್ಯಕ್ಷೂ ಅಷ್ಟೇ ಯಾವಾಗಲೂ ಡಿಸ್ಪ್ರಪೋರ್ಷನೇಟು ರಿಯಾಕ್ಷನ್ನೂ ಅಷ್ಟೇ ಇಲ್ಲ ಮಾಡುವುದೇ ಇಲ್ಲ ಅದಕ್ಕೆ ಪ್ರಪೋರ್ಷನೇಟಾಗಿ ರಿಯಾಕ್ಟ್ ಮಾಡಬೇಕು ಅಂದರೆ ತುಂಬ ಕಡಿಮೆ ಮಾಡ್ತಾನೆ ಇಲ್ಲ ಬಹಳ ಓವರ್ ಆಗಿ ಮಾಡಿಬಿಡ್ತಾನೆ ದುರ್ಯೋಧನ ವೈಶಂಪಾನೆ ಸರೋವರದಿಂದ ಎದ್ದು ಬಂದಾಗ ಆಹಾ ಒಳ್ಳೆಯದು ನಮ್ಮ ಐವರಲ್ಲಿ ನೀನು ಯಾರನ್ನಾದರೂ ಆಯ್ದುಕೊಂಡು ಯಾವುದೇ ದಿವ್ಯ ಆಯುಧ ಇಟ್ಟುಕೊಂಡು ಯುದ್ಧ ಮಾಡು ಎದ್ದರೆ ನಿಗೆ ರಾಜ್ಯ ಅಂದ್ಬಿಡ್ತಾನೆ ಿದಂ ದ್ಯೂತಮಾರಬ್ಧಂ ಪುರರೇವ ಯಥಾಪುರ ಅಂತ ಕೃಷ್ಣ ಬೈತಾನೆ ಮತ್ತೆ ನೀನು ಜೂಜಾಡೋಕ್ಕೆ ಶುರು ಮಾಡಿದೆಯಲ್ಲ ಪಾಪಿ ಅಂತ ಹೇಳ್ಬಿಟ್ಟು ಬೈತಾನೆ ನಿನ್ನ ಆಯ್ಕೆ ಮಾಡ್ಕೊಳ್ತೀನಿ ಗದಾ ಒಂದೇ ಏಟಿಗೆ ಧರ್ಮರಾಜ ಶಾಶ್ವತವಾಗಿ ತಮ್ಮ ಅಪ್ಪನ ಲೋಕ ಸೇರ್ತಾ ಇದ್ದ ಯಮಲೋಕ ಗೊತ್ತಾಗಬೇಕಲ್ಲ ಇದು ಪೆದ್ದು ಇದಕ್ಕೆ ಹೌದಾರಿಯಾ ಅಂತ ಭಾವಿಸ್ಕೊಳ್ಳುವಂಥದ್ದು ಇದು ತುಂಬ ಅವಿವೇಕ ಹಾಗಾಗಿ ಆ ಸಂದರ್ಭದಲ್ಲಿ ಆ ದುಃಖಪಟ್ಟಿದ್ದು ತುಂಬ ತೀವ್ರವಾಗುತ್ತದೆ ಎಲ್ಲರೂ ಸಮಾಧಾನ ಹೇಳ್ತಾರೆ ಅರ್ಜುನ ಹೇಳ್ತಾನೆ ಭೀಮ ಹೇಳ್ತಾನೆ ದ್ರೌಪದಿಯಂತೂ ಹಸಿ ಹಸಿಯಾಗಿ ಹೇಳ್ತಾಳೆ ಆದರೂ ಕೇಳೋದಿಲ್ಲ ಕೃಷ್ಣನೂ ಒಂದೆರಡು ಮಾತು ಹೇಳ್ತಾನೆ ಕಡೆಗೆ ಕೃಷ್ಣದ್ವೈಪಾಯನರು ಬಂದು ಭ್ರಾತುರಸ್ಯ ಹಿತಂ ವಾಕ್ಯಂ ಶೃಣುಧರ್ಮಜ್ಞ ಸತ್ತಮ ಏವ ಹಿ ರಾಜೇಂದ್ರ ಕ್ಷತ್ರಧರ್ಮೋ ನ ಮುಂಡನಂ ಅಂತ ಭಾಳ ಚೆನ್ನಾಗಿದೆ ಅಯ್ಯ ನಿನ್ನ ತಮ್ಮಂದರ ಮಾತನ್ನು ಕೇಳು ಧರ್ಮ ಸತ್ತಮಾ ಧರ್ಮಜ್ಞರಲ್ಲಿ ಶ್ರೇಷ್ಠ ಅಂತ ಆಗಿದೆಯಾ ಆದರೂ ಕೇಳು ದಂಡಯೇವಹಿ ರಾಜೇಂದ್ರ ಕ್ಷತ್ರಧರ್ಮೋ ನ ಮುಂಡನಂ ದಂಡವೇ ರಾಜನಿಗೆ ಧರ್ಮ ಹೊರತು ಮುಂಡನ ತಲೆ ಬೋಳಿಸ್ಕೊಂಡು ಆಗೋದು ಅಲ್ಲ ಅಂತ ಹೀಗೆ ಮತ್ತೆ ಮತ್ತೆ ಪ್ರವೃತ್ತಿ ಕ್ಷತ್ರಿಯನಿಗೆ ಬೇಕಾದದ್ದು ಏನು ಅನ್ನೋದನ್ನು ತುಂಬ ಮಾರ್ಮಿಕವಾಗಿ ಅವರು ಹೇಳ್ತಾರೆ ಅಲ್ಲಿ ನಮಗೆ ಗೊತ್ತಾಗುತ್ತದೆ ವ್ಯಾಸರ ದರ್ಶನ ಏನು ಅಂತ ಯಾರು ಯಾವುದಕ್ಕಾಗಿ ನಿಯುಕ್ತರಾಗಿದ್ದಾರೋ ಅವರು ಅದನ್ನು ಮಾಡಬೇಕು ಇವತ್ತು ನಮ್ಮ ದೇಶದಲ್ಲಿ ನೋಡಿ ಭದ್ರತೆ ಎಷ್ಟು ಅರಾಜಕವಾಗಿದೆ ಇಂದು ನಮ್ಮ ಜ್ಞಾನಪೀಠ ನಂಬರ್ ಸಿಕ್ಸೋ ಏನೋ ಅವರು ಪೇಪರ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೋದಿ ಸೇನಾ ದಂಡನಾಯಕರ ಜೊತೆಯಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಇವ್ರ ಜೊತೆ ಮಾತಾಡಬೇಕೆ ಇವ್ರ ಆಧ್ರ ಜೊತೆ ಮಾತಾಡಬೇಕೆ ಮಾತಾಡಬೇಕಾದದ್ದು ಏನೋ ಸೇನೆ ಇಂಥದ್ದಾಗಬೇಕು ದೇಶ ಏನಾಗಬೇಕು ಅಂತ ಮಾತಾಡಬೇಕು ಅನಂತಮೂರ್ತಿ ಹೋಗ್ಬಿಟ್ಟು ಕಾಪಾಡ್ತಾರಾ ಚೀನಾ ಬಂದರೆ ಯೋಸ್ಮಾನ್ ದ್ವೇಷ್ಠಿ ಎಂಚವಯ್ ದಿಷ್ಮಹ ಅಂತ ಕೂಗ್ಬಿಟ್ರೆ ಆಗುತ್ತೆ ಅದು ಬರೋದಿಲ್ಲ ಈ ಮುಂಡ್ಯದಕ್ಕೆ ಡಿ ವಿ ಜಿ ಅವರು ಬರೀತಾರೆ ಚೈನಾ ನಮ್ಮ ಮೇಲೆ ಯುದ್ಧಕ್ಕೆ ಬಂದಾಗ ಹಿಮಾಲಯದ ಮೇಲೆ ನಿಂತ್ಕೊಂಡು ಯೋಸ್ಮಾನ್ ದ್ವೇಷಿ ಎಂಚ ಎಂಚವಯಂ ದುಷ್ಮ ಜಂಬೆ ದದಾಮಿ ಅಂತ ಯಜುರ್ವೇದ ಹೇಳಿಬಿಟ್ರೆ ಏನಾದರೂ ಬರ್ತೀಯ ಮಂಥಕ್ಕೆ ಮಾವಿನಕಾಯಿ ಉದುರ್ತಿಯಾ ಅಂತ ಹಾಗಾಗಿ ಸೇನಾ ದಂಡನಾಯಕರ ಜೊತೆ ಅಲ್ಲದೆ ಇನ್ಯಾರ ಜೊತೆ ಮಾತಾಡಬೇಕು ಇನ್ ಯಾರಾದರೂ ಕಳ್ಸಾಗಣಿಕೆ ಇದ್ದಾರರ ಜೊತೆ ಮಾತಾಡಬೇಕೆ ಅಥವಾ ಇವರುಗಳೆಲ್ಲ ಮಾತಾಡ್ತಾರಲ್ಲ ಎಲ್ಲ ಪ್ರತಿಯೊಬ್ಬರು ಟೆರರಿಸ್ಟ್ಗಳ ಜೊತೆ ಅವ್ರಗಳ ಜೊತೆ ಮಾತಾಡಬೇಕಾ ಯುಕ್ತರಾದವ್ರ ಜೊತೆ ಸಮಾಲೋಚನೆ ಮಾಡಬೇಕು ಅಯುಕ್ತರಾದವ್ರ ಜೊತೆ ಸಮಾಲೋಚನೆ ಮಾಡಬೇಕಾ ಹೋಗ್ಬಿಟ್ಟಿದ್ರು ಏನು ಯಾವುದಾದ್ರೂ ಮದ್ರಸಾಗೆ ಹೋಗ್ಬಿಟ್ಟಿದ್ರು ಮಾತಾಡಬೇಕಾಗಿತ್ತಾ ಯಾವುದಾದ್ರೂ ಬೇರೆ ಪುಂಡು ಪೋಖರಿಗಳ ಜೊತೆ ಮಾತಾಡಬೇಕಾಗಿತ್ತ ಇಷ್ಟು ಅವಿವೇಕದ ಮಾತು ಅಲ್ಲಿ ನಮಗೆ ಗೊತ್ತಾಗುತ್ತದೆ ಯುಕ್ತವಾದ ರೀತಿಯಲ್ಲಿರಬೇಕು ರಾಜನಾದವನು ಉದ್ಯದ ದಂಡನಾಗಿರಬೇಕು ಅಂತ ಮಹಾಭಾರತ ಮತ್ತೆ ಮತ್ತೆ ಹೇಳ್ತದೆ ಆ ಪರಂಪರೆಯನ್ನು ಎಂದು ಕಳ್ಕೊಂಡು ಅಲ್ಲಿಗೆ ನಾಶವಾಯಿತು ಏಕೆ ವಾರ್ಡರ್ ನಮ್ಮ ಪರಂಪರೆಯ ಬಗ್ಗೆ ಅಂಥ ಏನು ಮೋಹ ಇಲ್ಲ ಅವರಿಗೆ ಎಷ್ಟೋ ಬಾರಿ ನಮ್ಮ ಪರಂಪರೆಯ ಒಳಿತನ್ನು ಗ್ರಹಿಸಿದಂಥ ದೃ ದೃಷ್ಟಿಯೂ ಅವ್ರದ್ದು ಉಂಟು ಮಹಾವಿದ್ವಾಂಸರು ಬೌದ್ಧಶಾಸ್ತ್ರಗಳಲ್ಲಿ ಮತ್ತು ಅಲಂಕಾರಶಾಸ್ತ್ರದಲ್ಲಿ ತುಂಬ ಕೋವಿದರು ಅವರು ಇಂಡಿಯನ್ ಕಾವ್ಯ ಲಿಟ್ರೇಚರ್ ಅಂತ ಒಂದು ಗ್ರಂಥದ ಮಹಾ ಗ್ರಂಥ ಶ್ರೇಣಿ ಅದು ಅದರೊಳಗೆ ಮೂರನೇ ಸಂಪುಟದಲ್ಲಿಯೋ ಅಥವಾ ನಾಲ್ಕನೇ ಸಂಪುಟದಲ್ಲಿಯೋ ಬರೀತಾರೆ ಎಂದು ಭಾರತ ಚಾಣಕ್ಯ ಮೊದಲಾದವರ ಒಂದು ಶಿಸ್ತನ್ನು ಮಿಲಿಟ್ರಿನ ಶಠಂ ಪ್ರತಿಷಾಠ್ಯಮಾಚರೆಯ ಅನ್ನುವುದನ್ನು ಕಳ್ಕೊಳ್ತೋ ಅಂದು ಅದು ಶಿವಲ್ರಿ ನೀತಿ ನಿಯಮ ಅಂತ ಹೀಗೆ ಒಗ್ಗುತ್ತೋ ಆವಾಗ ಇಟ್ಸ್ ಸಕಮ್ ಟು ದಿ ಆನ್ಸ್ಲಾಟ್ ಆಫ್ ದ ಇನ್ವೇಡರ್ಸ್ ಅಂತ ಬರೀತಾರೆ ಇದು ನಾವು ಗಮನಿಸಬೇಕಾದಂಥದ್ದು ಹಾಗಾಗಿ ವ್ಯಾಸರ ದೃಷ್ಟಿ ಅಂಥದ್ದು ವ್ಯಾಸರಿಗೆ ರಿಯಾಯಿತಿಯೇ ಇಲ್ಲ ಇದು ಹೀಗೇ ಇರಬೇಕು ಅಂತನೋದು ತಿಳ್ಕೊಂಡಿದ್ದಾರೆ ಆ ಕಾರಣದಿಂದ ಧರ್ಮರಾಜನ್ಗೆ ಹೇಳ್ತಾರೆ ನೀನೆಲ್ಲ ಸನ್ಯಾಸದ ವೈರಾಗ್ಯದ ಮಾತನ್ನು ಆಡಬಾರ್ದು ನೀನು ಆಡಬೇಕಾದದ್ದು ಪ್ರವೃತ್ತಿಯ ಮಾತು ಪಟ್ಟಾಭಿಷಿಕ್ತನ ಹೇಳಿ ಆತನಿಗೆ ಪಟ್ಟವನ್ನು ಕಟ್ಟಿಸ್ತಾರೆ ಅಷ್ಟು ಮಾತ್ರವಲ್ಲದೆ ಮುಂದೆ ಅವರು ಬರುವಂಥದ್ದು ಅಶ್ವಮೇಧಿಕ ಪರ್ವದಲ್ಲಿ ರಾಜಸೂಯ ಮತ್ತು ಅಶ್ವಮೇಧ ಎರಡು ಮುಖ್ಯ ಯಾಗಗಳು ಅದರಲ್ಲಿ ಗೋವನ್ನು ಎಂದು ಕೊಲ್ಲೋಲ್ಲ ಇವತ್ತು ಆ ಅಪಲಾಪ ಬೇರೆ ಮಾಡಿದ್ದಾರೆ ಇವರಿಗೆ ಶ್ರೌತ ಗೊತ್ತಿದೆಯಾ ಶ್ರಾದ್ದ ಗೊತ್ತಿದೆಯಾ ಏನೂ ಗೊತ್ತಿಲ್ಲ ಇವ್ರಿಗೂ ಶ್ರಾದ್ದ ಆಗೋದಿಲ್ಲ ಶ್ರದ್ಧೆಯೇ ಇಲ್ಲವಲ್ಲ ಇವ್ರ ಬಗ್ಗೆ ನಮಗೆ ಇನ್ನೇನು ಶ್ರಾದ್ದ ಮಾಡೋಣ ಏನಂದರೆ ಗೋವಧೆ ಅಂತ ಗೋವಧೆ ಇಲ್ಲವೇ ಇಲ್ಲ ರಾಷ್ಟ್ರಂವ ಅಶ್ವಮೇಧ ಅಂತಲೇ ರಾಷ್ಟ್ರ ವಿಸ್ತರಣಕ್ಕಾಗಿರುವುದು ಕ್ಷತ್ರಿಯರಿಗೆ ನಾಲ್ಕು ಯಾಗಗಳನ್ನು ಹೇಳಿದ್ದಾರೆ ರಾಜಸೂಯ ಅದರೊಳಗೆ ದ್ಯೂತ ಒಂದು ಅಂಗವಾಗಿ ಬರುತ್ತದೆ ಮತ್ತು ವಾಜಪೇಯ ಅದರೊಳಗೆ ರಥಗಳ ಪಂದ್ಯ ಒಂದು ಅಂಗವಾಗಿ ಬರುತ್ತದೆ ಸೌತ್ರಾಮಣಿ ಅದರೊಳಗೆ ಮದ್ಯಪಾನ ಒಂದು ಅಂಗವಾಗಿ ಬರುತ್ತದೆ ಮತ್ತು ಯುದ್ಧ ವಿಶೇಷವಾಗಿ ಬರ್ತಕ್ಕಂಥದ್ದು ಅಶ್ವಮೇಧದಲ್ಲಿ ಅವುಗಳನ್ನು ಕ್ರಮವನ್ನು ಹೇಳಿದ್ದಾರೆ ಸೌತ್ರಾಮಣಿಯಲ್ಲಿ ಮೈತ್ರಿ ಸಾಧನೆ ಮಾಡೋದು ಮತ್ತು ವಾಜಪೇಯದಲ್ಲಿ ಸೇನಾ ಸನ್ನಾಹವನ್ನು ಮಾಡೋದು ಮತ್ತು ವಿರೋಧಿಗಳನ್ನು ನಯಮಾರ್ಗದಲ್ಲಿ ಸಾಮ ದಾನ ಭೇದಗಳಲ್ಲಿ ಗೆಲ್ಲುವುದಕ್ಕಾಗಿ ರಾಜಸೂಯ ಒಬ್ಬ ರಾಜಾನಂ ಸೂತೇ ಇತಿ ರಾಜಸೂಯ ಅಂತ ರಾಜನನ್ನು ಹುಟ್ಟಿಸುವಂಥದ್ದು ಅಂತ ರಾಷ್ಟ್ರವನ್ನು ವಿಸ್ತರಿಸಿ ಚಕ್ರೇಶ್ವತ್ವವನ್ನು ಪಡೆಯೋದಕ್ಕೋಸ್ಕರವಾಗಿ ಅಶ್ವಮೇಧ ಅಂತ ಮಾಡಿರತಕ್ಕಂಥದ್ದು ಕ್ಷತ್ರಿಯರಿಗೆ ಇವುಗಳೆಲ್ಲ ಚಟ ಉಂಟು ಮದ್ಯಪಾನ ಉಂಟು ದೂತ ಉಂಟು ರಥಗಳ ಪಂದ್ಯ ರೇಸ್ ಉಂಟು ಇನ್ನು ಯುದ್ಧವಂತೂ ಇದ್ದೇ ಇದೆ ಅವಕ್ಕೆ ಒಂದು ಧಾರ್ಮಿಕವಾದ ಸ್ಯಾಂಕ್ಷನ್ಸ್ ಕೊಟ್ಟರೆ ಒಂದು ಯಾಜ್ಞಿಕವಾದ ಚೌಕಟ್ಟನ್ನು ಕೊಟ್ಟರೆ ಆಗ ಮಾತ್ರ ಅವರು ಮಾಡ್ತಾರೆ ನಿತ್ಯನಿತ್ಯವೂ ಜೂಜಾಡಿಕೊಂಡು ನಿತ್ಯನಿತ್ಯವೂ ಮದ್ಯಪಾನ ಮಾಡಿಕೊಂಡು ನಿತ್ಯನಿತ್ಯವೂ ರೇಸ್ಗಳ ಆಡಿಕೊಂಡು ಇರೋದಿಲ್ಲ ಅಂತ ಮಾಡಿರೋದು ನಮ್ಮ ದೇಶದಲ್ಲಿ ವೇಶ್ಯಾವೃತ್ತಿ ಇರಬಾರದು ಅಂತ ಮಾಡಿದ್ದೂ ಮಾಡಿದ್ದೆ ಈ ಮನೆ ಮನೆಯಲ್ಲೂ ವೇಷ್ಯರಾಗ್ಬಿಡ್ತಾ ಇದ್ದಾರೆ ಆದರೆ ಅದನ್ನೊಂದು ಲೀಗಲೈಸ್ ಮಾಡಿದ ಚಾಣಕ್ಯ ಆಗಲಿ ವಿಜಯನಗರ ಸಾಮ್ರಾಜ್ಯವಾಗಲಿ ಇಡೀ ಭಾರತದ ಪರಂಪರೆ ಚೆನ್ನಾಗಿ ಬೆಳಗಿತ್ತು ಯಾವುದು ಅನಿವಾರ್ಯವೋ ಅದನ್ನು ವ್ಯವಸ್ಥೆ ಮಾಡಿ ಕೊಡಬೇಕು ಈ ರೀತಿಯಲ್ಲೇನೆ ದ್ಯೂತ ಮದ್ಯ ಇತ್ಯಾದಿಗಳು ವ್ಯಸನಗಳು ಆ ವ್ಯಸನಗಳಿಗೆ ಒಂದು ಚೌಕಟ್ಟು ಹಾಕಿ ಕೊಡಬೇಕು ವರ್ಷ ತೊಡಕಿನ ದಿವಸವಾಗಿ ಒಂದು ಅಂಗ ಅಂತ ದ್ಯೂತವನ್ನು ಆಡಿ ದಿನ ದಿನ ಆಡಬೇಡಿ ಅಂತಂದರೆ ಅದೊಂದು ಧಾರ್ಮಿಕ ಅಂಗವಾಗುತ್ತದೆ ಹಾಗಲ್ಲದೆ ವರ್ಷ ಇಡಿ ಬಿರಟೆ ಇಟ್ಟು ಕೂತ್ಕೊಂಡು ಬಿಟ್ಟರೆ ಅದು ಮತ್ತು ಬರ್ಸ್ಟ್ ಆಗತಕ್ಕಂಥದ್ದು ಇನ್ಯಾವುದೂ ಅಲ್ಲ ಎಲ್ಲವೂ ಹಾಗೆ ಹಾಳಾಗುತ್ತದೆ ಇದನ್ನು ನಾವು ನೋಡಬೇಕು ವ್ಯಾಸರ ದೃಷ್ಟಿ ಇಂಥದ್ದು ಹೀಗಾಗಿ ಅವರು ಯಾಗದಲ್ಲಿ ಅಧ್ವರಿಯುಗಳಾಗಿ ಪಾಲ್ಗೊಳ್ತಾರೆ ಆಗ ಧರ್ಮರಾಜನಿಗೆ ಹೇಳ್ತಾರೆ ಅಪ್ಪ ಚೆನ್ನಾಗಿ ದಾನ ಧರ್ಮ ವಿತರಣೆ ಮಾಡು ಅಂತ ಯಾಕೆಂದರೆ ಆಗಲೇ ಧರ್ಮರಾಜನಿಗೆ ಸಾಕಷ್ಟು ವಯಸ್ಸಾಗಿರುತ್ತೆ ವಿತರಣಶೀಲತೆ ಅನ್ನೋದು ಚೆನ್ನಾಗಿ ಬೆಳೆಯಲಿ ಅಂತ ಆ ಥರ ಮಾಡ್ತಾರೆ ಅದಾದ ಮೇಲೆ ನಾವು ವ್ಯಾಸರನ್ನು ಕಾಣ್ತಕ್ಕಂಥದ್ದು ಪಾಂಡವರು ಮಹಾಪ್ರಸ್ಥಾನ ಮಾಡಿದಾಗ ಪಾಂಡವರು ಮಹಾಪ್ರಸ್ಥಾನ ಮಾಡಿದಾಗ ಪರೀಕ್ಷಿತನಿಗೆ ಪಟ್ಟವನ್ನು ಕಟ್ತಾರೆ ಕಟ್ಟಿ ತಾವು ತಮ್ಮ ಆಶ್ರಮಕ್ಕೆ ಬರ್ತಾರೆ ಬಂದು ಪ್ರಾಯಶಃ ಆಮೇಲೆ ಮಹಾಭಾರತವನ್ನು ಬರೆದದ್ದು ಅಂತ ಗೊತ್ತಾಗುತ್ತದೆ ನೋಡಿ ಪ್ರತಿಯೊಂದು ಹಂತದಲ್ಲಿಯೂ ಬಂದರೂ ಫಲಾಪೇಕ್ಷೆಯಿಲ್ಲದೆ ಒಳಿತನ್ನು ಮಾಡಿ ತಾವು ನಿವೃತ್ತರಾದರು ಅಂತನ್ನುವುದು ನಮಗೆ ಗೋಚರವಾಗುತ್ತದೆ ಅವರಿಗೆ ಅವರ ಪುತ್ರ ಒಬ್ಬನೇ ಅವರು ಒಮ್ಮೆ ಅರಣಿ ಮಥನ ಮಾಡ್ತಾ ಇದ್ದಾಗ ಘೃತಾಚಿ ಅಪ್ಸರೆ ಬಂದಳು ಘೃತಾಚಿ ಅಪ್ಸರೆಯಲ್ಲಿ ಶುಕ ಹುಟ್ಟಿದ್ದು ಅಂತ ಘೃತಾಚಿ ಅಪ್ಸರೆಯವ್ರನ್ನ ಕಂಡು ಭಯಪಟ್ಟು ಗಿಳಿಯ ರೂಪದಿಂದ ಹಾರಿ ಹೋದಳು ಹಾಗಾಗಿ ಗಿಳಿಯ ರೂಪದ ಮಗನೇ ಹುಟ್ಟಿದ ಶುಕ ಅಂತೆಲ್ಲ ದೇವಿ ಭಾಗವತದಲ್ಲಿ ಕಥೆ ಬರುತ್ತದೆ ಆ ಶುಕ ಇವರಂತೆ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಎರಡರೊಳಗೂ ನಿಷ್ಣಾತನಲ್ಲ ನಿವೃತ್ತಿ ಧರ್ಮವನ್ನು ಮಾತ್ರ ಇಟ್ಟುಕೊಂಡವನು ಹಾಗಾಗಿ ಮಹಾ ತಪಸ್ವಿಯಾಗಿ ಅವಧೂತ ವರಣ್ಯನಾಗಿ ಆತ ಅಲ್ಪಕಾಲದಲ್ಲಿಯೇ ಪರಮಪದವನ್ನು ಪಡೀತಾನೆ ಭಾಗವತದ ಪ್ರಕಾರವಾಗಿ ಆತ ಭಾಗವತವನ್ನು ತನ್ನ ತಂದೆಯ ಮಹಾಗ್ರಂಥವನ್ನು ಪರೀಕ್ಷಿತನಿಗೆ ಉಪದೇಶ ಮಾಡಿ ಒಂದು ವಾರದಲ್ಲಿ ಮತ್ತೆ ಮುಂದೆ ಆತ ವೈರಾಗ್ಯ ಸಂಪನ್ನತೆಯಿಂದ ಪರಮಪದವನ್ನು ಪಡೆದದ್ದು ಮುಕ್ತಿಯನ್ನು ಸಾಧಿಸಿದ್ದು ಅಂತ ಹಾಗೆಯೇ ದೇವಿ ಭಾಗವತವೂ ಸೇರಿದಂತೆ ಮತ್ತು ಮಹಾಭಾರತದಲ್ಲಿಯೇ ಶಾಂತಿ ಪರ್ವದಲ್ಲಿ ಆತ ಜನಕ ಮಹಾರಾಜನಿಂದ ತತ್ವೋಪದೇಶವನ್ನು ಪಡೆದ ಅಂತಲೂ ಬರ್ತದೆ ಮಗ ತನಗೆ ವೈರಾಗ್ಯ ತಾನು ಪ್ರವೃತ್ತಿಯಲ್ಲಿ ಇರೋದಿಲ್ಲ ಅಂದಾಗ ಪ್ರವೃತ್ತಿ ನಿವೃತ್ತಿಗಳನ್ನು ಸಾಧಿಸಿಕೊಂಡಂಥ ರಾಜರ್ಷಿ ಇದಾನಪ್ಪ ಜನಕ ಆತನ ಹೋಗಿ ಕಾಣು ಅಂತ ವ್ಯಾಸರು ಹೇಳ್ತಾರೆ ತಾವೇ ಇದ್ದಾರೆ ನಿದರ್ಶನ ಆದರೂ ಮತ್ತೊಬ್ಬರ ಮೂಲಕ ಹೇಳಿಸಿದ್ರೆ ಒಳ್ಳೆಯದು ಅಂತ ಜನಕ ಆತನಿಗೆ ತತ್ವೋಪದೇಶ ಮಾಡಿದ್ದು ಒಂದಷ್ಟು ಮನದಟ್ಟ ಆಯಿತು ಅಂತ ಕೂಡ ದೇವಿ ಭಾಗವತದಲ್ಲಿ ಬರುತ್ತದೆ ಅದು ಏನೇ ಇದ್ದರೂ ತಂದೆಯ ಮುಂದೆಯೇ ಮಗ ತೀರ್ಕೊಂಡಾಗ ಇವರು ತುಂಬ ಸಂಕಟ ಪಡ್ತಾರೆ ಆ ಸಂಕಟ ಪಟ್ಟಾಗ ದುಃಖ ಪಟ್ಟದಕ್ಕೆ ಮರಗಿಡಗಳು ಕೂಡ ಪ್ರತಿಧ್ವನಿ ಕೊಟ್ಟವು ಅಂತ ಭಾಗವತದಲ್ಲಿ ಬರುತ್ತದೆ ಈ ರೀತಿ ಪುತ್ರ ಪ್ರೇಮವನ್ನು ಇಟ್ಟುಕೊಂಡು ಇದ್ದರು ಆದರೆ ಶಿಷ್ಯರಲ್ಲಿ ತಮ್ಮ ಮಕ್ಕಳ ಮಹತ್ವವನ್ನು ಕಂಡರು ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ ಆಮೇಲೆ ವ್ಯಾಸರು ನಮ್ಮ ಪರಂಪರೆಯ ಶ್ರದ್ಧೆಯಂತೆ ಚಿರಂಜೀವಿ ಹೀಗಾಗಿ ವ್ಯಾಸರಿಗೆ ಅಳಿವಿಲ್ಲ ಅವರು ಬದರಿಕಾಶ್ರಮದಲ್ಲಿ ಇರ್ತಾರೆ ಎಲ್ಲರಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಅಂದರೆ ಇಂಥ ಗ್ರಂಥ ಬರೆದು ಇಂಥ ಬದುಕನ್ನು ಚಿತ್ರಿಸಿ ಇಂಥ ವ್ಯಕ್ತಿಗಳನ್ನು ಇಂಥ ಭಾವಗಳನ್ನು ಇಂಥ ರಸವನ್ನು ನಿರ್ಮಾಣ ಮಾಡಿದ ಮೇಲೆ ಚಿರಂಜೀವಿ ಅಲ್ಲದೇ ಇರೋದಕ್ಕೆ ಹೇಗೆ ಸಾಧ್ಯ ಎಂದೂ ಅವರು ಇರ್ತಕ್ಕಂಥವ್ರೆ ಅನ್ನುವುದು ಗೊತ್ತಾಗುತ್ತದೆ ಆ ವ್ಯಾಸ ಮಹರ್ಷಿಗಳ ದರ್ಶನ ಮಹಾಭಾರತದಲ್ಲಿ ಎಷ್ಟು ಸೊಗಸಾಗಿ ಹರಿದಿದೆ ಅಂದರೆ ಅವರು ಕೇವಲ ಇದನ್ನು ಕೌರವ ಪಾಂಡವ ಕಥೆಯಾಗಿ ಮಾತ್ರ ಮಾಡದೆ ಒಂದು ಭಾರತೀಯ ಸಂಸ್ಕೃತಿಯ ವಿಶ್ವಕೋಶ ಮಾಡಿದ್ರು ಕ್ರಿಟಿಕಲ್ ಎಡಿಷನ್ ಆಫ್ ಮಹಾಭಾರತ ಅಂತ ನಾವು ಭಂಡಾರಕರ್ ಸೃಜ ಸಂಸ್ಥೆ ಪುಣೆಯಲ್ಲಿರತಕ್ಕಂಥದ್ದು ಸುಮಾರು ಅರವತ್ತು ವರ್ಷಗಳ ಕಾಲ ಪರಿಶ್ರಮ ಮಾಡಿ ಮಾಡಿದ್ದು ಅಂತ ಗೊತ್ತಿದೆ ಹದಿನೆಂಟು ಸಂಪುಟಗಳ ಪರಿಷ್ಕೃತ ಆವೃತ್ತಿ ಮತ್ತು ಐದು ಸಂಪುಟಗಳ ಪರಿಷ್ಕೃತ ಪಾಠ್ಯ ಕ್ರಿಟಿಕಲ್ ಟೆಕ್ಸ್ಟ್ ಅಂತ ಇದು ಆನುಷಂಗಿಕವಾಗಿ ಇನ್ನೂ ಬೇಕಾದಷ್ಟು ಸಂಶೋಧನೆ ಆಯಿತು ಆಗ ಅವರಿಗೆಲ್ಲರಿಗೂ ಏನನ್ನಿಸಿದ್ದು ಅಂದರೆ ಒಂದು ಮಹಾಭಾರತವನ್ನು ಸರಿಯಾಗಿ ವ್ಯವಸ್ಥೆ ಮಾಡಿಕೊಟ್ಟರೆ ಇಡೀ ಭಾರತೀಯ ಸಂಸ್ಕೃತಿಯನ್ನೇ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಅಂತ ಆ ಮಟ್ಟದ ವಿವರಗಳನ್ನು ಮಹಾಭಾರತದಲ್ಲಿ ಅವರು ತುಂಬಿದ್ದಾರೆ ಕೇವಲ ಶಾಂತಿ ಪರ್ವದಲ್ಲಿಯೇ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಶ್ಲೋಕ ಉಂಟು ಅನುಶಾಸನ ಪರ್ವ ವಿಸ್ತೃತವಾದಂಥ ದಾನ ಯಜ್ಞ ತಪಸ್ಸು ಶ್ರಾದ್ದ ಇತ್ಯಾದಿಗಳ ವಿವರಗಳನ್ನು ಒಳಗೊಂಡಿದೆ ಮತ್ತು ಇಲ್ಲೆಲ್ಲ ಕಥೆಗಳ ಮೂಲಕವಾಗಿ ಸಂವಾದಗಳ ಮೂಲಕವಾಗಿ ಆಕರ್ಷಕವಾದ ಪ್ರಾಣಿ ಪಕ್ಷಿ ಮೊದಲಾದ ದೃಷ್ಟಾಂತಗಳ ಮೂಲಕವಾಗಿ ಮನಮುಟ್ಟುವಂತೆ ಸತ್ಯವನ್ನು ಚಿತ್ತಿಸಿರುವಂಥದ್ದು ನಮಗೆ ಗೊತ್ತಾಗುತ್ತದೆ ಅದನ್ನು ಕಂಡಾಗ ತತ್ವವನ್ನು ಎಷ್ಟು ಸುಂದರವಾಗಿ ಸೊಗಸಾಗಿ ನಮಗೆ ಹತ್ತಿರ ಮಾಡಿಕೊಳ್ಳಬಲ್ಲವರು ವೇದವ್ಯಾಸರು ಅಂತ ಗೊತ್ತಾಗುತ್ತದೆ ನನಗೆ ತುಂಬ ಇಷ್ಟವಿರತಕ್ಕಂಥ ಒಂದು ಕಥೆಯನ್ನು ಹೇಳಿದರೆ ಸಾಕು ಹಲವು ಕಡೆ ಹೇಳಿದ್ದೀನಿ ಆದರೆ ನನಗೆ ತುಂಬ ಪ್ರಿಯವಾದ ಕಾರಣ ಅದನ್ನು ಪುನರುಚ್ಚಾರಣೆ ಮಾಡ್ತಾ ಇದ್ದೀನಿ ಅದೆಂದರೆ ಒಂದು ವನದಲ್ಲಿ ಸಸ್ಯ ಸಮೃದ್ಧವಾದ ವನದಲ್ಲಿ ಫಲಪುಷ್ಪ ಸಮೃದ್ಧವಾದ ಒಂದು ಮಹಾವೃಕ್ಷ ಇತ್ತು ಮಹಾವೃಕ್ಷದಲ್ಲಿ ಬೇಕಾದಷ್ಟು ಪಕ್ಷಿಗಳು ಸೇರಿದಂತೆ ಅನೇಕ ಜೀವಿಗಳ ಆಶ್ರಯವಾಗಿತ್ತು ಒಬ್ಬ ಬೇಡ ಒಂದು ಜಿಂಕೆಯನ್ನು ಬಾಣಕ್ಕೆ ಗುರಿ ಇಟ್ಟಾಗ ಆ ಬಾಣ ಜಿಂಕೆಯ ತಪ್ಪಿ ಮರಕ್ಕೆ ಬಿತ್ತು ಅದು ವಿಷದ ಬಾಣ ಮರಕ್ಕೆ ಚುಚ್ಚಿ ಮರ ಎಲ್ಲ ಕರಕಾಗಿ ಒಣಗಿ ಹೋಯಿತು ಎಲ್ಲ ಪಕ್ಷಿಗಳು ಎಲ್ಲ ಜೀವಿಗಳು ದೂರವಾದವು ಒಂದು ಮುದಿಗಿಳಿ ಮಾತ್ರ ಮರದ ಹತ್ತಿರ ಇರ್ತಿತ್ತು ಹೊಟ್ಟೆಪಾಡಿಗೆ ಬೇರೆ ಕಡೆ ಹೋಗ್ತಾ ಇತ್ತು ವಿಶ್ರಾಂತಿಗೆ ಮಾತ್ರ ಮರದ ಮೇಲೆ ಬರ್ತಾ ಇತ್ತು ಆಗ ಇಂದ್ರ ವೇಷಾಂತರ ಮಾಡಿಕೊಂಡು ಬಂದು ಆ ಗಿಳಿಯನ್ನು ಕೇಳ್ತಾನೆ ಎಷ್ಟು ಸುಂದರವಾದ ಮರಗಳಿರುವಾಗ ನೀನು ಯಾಕೆ ಈ ಒಣಮರಕ್ಕೆ ಬರ್ತೀಯ ಅಂದರೆ ಒಂದು ಕಾಲದಲ್ಲಿ ತುಂಬ ಬಹ್ವಾಶ್ರಯವನ್ನು ಕೊಟ್ಟಿದ್ದು ಇಂದು ದೀನವಾಗಿದೆ ಅಂತ ನಾನು ಬಿಡುವುದು ಹೇಗೆ ಅಂತ ಹಾಗಿದ್ದರೆ ನಿನಗೆ ವರವನ್ನು ಕೊಡ್ತೀನಿ ಸ್ವರ್ಗಕ್ಕೆ ಬಾ ಅಂದರೆ ಈ ಮರವನ್ನು ಚೆನ್ನಾಗಿ ಮಾಡು ನನಗಿನ್ಯಾವ ಸ್ವರ್ಗವೂ ಬೇಡ ಅಂತ ಆಮೇಲೆ ಮರವನ್ನು ಗಿಳಿಯನ್ನು ಚೆನ್ನಾಗಿ ಮಾಡಿ ಸ್ವರ್ಗಕ್ಕೆ ಎತ್ತುಕೊಂಡು ಹೋದ ಅಂತ ಈ ರೀತಿ ನಾವು ಪಡೆದ ಆಶ್ರಯದ ಬಗ್ಗೆ ಕೃತಜ್ಞವಾಗಿರಬೇಕು ಅನ್ನುವ ಮಹೋನ್ನತವಾದ ಉಪದೇಶವನ್ನು ಅಷ್ಟು ಚೆನ್ನಾಗಿ ಮಾಡ್ತೇನೆ ಅದೇ ರೀತಿಯಲ್ಲಿಯೇ ಮತ್ತೊಂದು ಕತೆ ನಾವು ಅಲ್ಲಿಯೇ ನೋಡ್ತಕ್ಕಂಥದ್ದು ಎಂಥ ಮಾರ್ಮಿಕವಾದ ಕತೆ ಅಂದರೆ ಸುವರ್ಣಷ್ಟೀವಿ ಎನ್ನುವ ಕತೆ ಬರುತ್ತದೆ ಒಬ್ಬ ರಾಜನಿಗೆ ಒಂದು ಆಸೆ ಇತ್ತಂತೆ ತನಗೊಂದು ಮಗುವಾಗಬೇಕು ಮಗುವಿನ ಮಲ ಮೂತ್ರ ಬೆವರು ಕೀವು ಎಲ್ಲವೂ ಕೂಡ ಹೊನ್ನಾಗಬೇಕು ಬಂಗಾರವಾಗಬೇಕು ಅಂತ ಅಂಥದ್ದೇ ಒಂದು ಮಗ ಹುಟ್ಟಿದನಂತೆ ಸುವರ್ಣ ಸ್ಟೀವಿ ಅಂತ ಸ್ಟೀವನ ಅಂತಂದರೆ ವಿಸರ್ಜನ ಅಂತ ಎಕ್ಸ್ಕ್ರೀಟ ಅಂತ ಕರೀತಾರೆ ಅವನು ಹಾಗೆ ಅವನು ಏನು ಮಾಡಿದ್ರು ಬಂಗಾರ ಅದನ್ನು ಕಂಡು ಪುಂಡಬೋಕರಿಗಳು ಕಳ್ಳ ಕಾಕರು ಮಗುವನ್ನು ಅಪಹರಣ ಮಾಡಿ ಇವನು ಹೀಗೆ ಯಾವ ಮಲಮೂತ್ರವೂ ಬಂಗಾರವಾಗುತ್ತೆ ಅಂದರೆ ಒಡಲೆಲ್ಲ ಬಂಗಾರ ಇರಬೇಕು ಅಂತ ಕುಯ್ದು ನೋಡಿದ್ರಂತೆ ರೀ ಬರೀ ರಕ್ತ ಮಾಂಸ ಇತ್ತಂತೆ ಈ ರೀತಿ ನಾವು ಕೋರ್ಕೊಳ್ತಕ್ಕಂಥ ವರಗಳು ವಿಪರೀತವಾಗಿ ನಮಗೆ ಪರಿಣಮಿಸುತ್ತವೆ ಅನ್ನುವಂಥದ್ದನ್ನು ಹೇಳುವಂಥ ಒಂದು ಕಥೆ ಈ ಥರ ಎಷ್ಟೊಂದು ಕಥೆಗಳನ್ನು ಮಹಾಭಾರತದ ಶಾಂತಿ ಅನುಶಾಸನ ಪರ್ವಗಳಲ್ಲಿ ನಮ್ಮ ವ್ಯಾಸರು ಕೊಟ್ಟಿದ್ದಾರೆ ಅದೇ ರೀತಿ ಪೂರ್ವಜರ ಎಷ್ಟೋ ಕಥೆಗಳು ರಾಮನಿಗಿಂತ ಹಿಂದೆ ಇದ್ದವನು ನಳ ಮಹಾರಾಜ ರಾಮನಿಗಿಂತ ಪೂರ್ವಜನಾಗಿದ್ದಂಥವನು ಋತುಪರ್ಣ ಅವನ ಕಾಲದಲ್ಲಿದ್ದವನು ನಳ ಅವನ ಕಥೆ ದಮಯಂತಿಯ ಕಥೆ ಈ ಥರದ ಎಷ್ಟೊಂದು ಕಥೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆಯ ಬದುಕು ಒಳ್ಳೆಯ ದಾಂಪತ್ಯ ಏನು ಅನ್ನೋದಕ್ಕೆ ಸಾವಿತ್ರಿಯ ಕಥೆ ನಳನ ದಮಯಂತಿಯರ ಕಥೆಗಿಂತ ಮಿಗಿಲಾದದ್ದು ಯಾವುದು ಇಂಥ ಎಷ್ಟೆಷ್ಟು ಹೃದಯಂಗಮವಾದ ಸಂದರ್ಭಗಳನ್ನು ಕೊಟ್ಟ ಒಂದು ನಿರ್ಮಾಣ ಒಂದು ಕಡೆಗೆ ಧರ್ಮಶಾಸ್ತ್ರವಾಗಿದೆ ಇನ್ನೊಂದು ಕಡೆಗೆ ಮೋಕ್ಷಶಾಸ್ತ್ರವಾಗಿದೆ ಮತ್ತೊಂದು ಕಡೆಗೆ ಅರ್ಥಶಾಸ್ತ್ರವಾಗಿದೆ ಇನ್ನೊಂದು ಕಡೆಗೆ ಪುರಾಣವಾಗಿದೆ ಮತ್ತೊಂದು ಕಡೆಗೆ ತೀರ್ಥಕ್ಷೇತ್ರ ವಿಶ್ವಕೋಶವಾಗಿದೆ ಮಹಾಭಾರತದ ವನಪರ್ವದಲ್ಲಿ ಮತ್ತು ಈ ಸೌಪ್ತಿಕ ಪರ್ವದಲ್ಲಿ ಎರಡು ಕಡೆ ತೀರ್ಥಯಾತ್ರಾ ವಿಶೇಷ ಬರುತ್ತದೆ ಸೌಪ್ತಿಕ ಪರ್ವದಲ್ಲಿ ಇಡೀ ಸರಸ್ವತಿ ನದಿ ತೀರದಲ್ಲಿದ್ದ ತೀರ್ಥಕ್ಷೇತ್ರ ಆಶ್ರಮ ಇತ್ಯಾದಿಗಳ ವಿವರ ಅದು ಬಲರಾಮ ಮಾಡಿದಂಥ ತೀರ್ಥಕ್ಷೇತ್ರ ಯಾತ್ರೆ ಇನ್ನು ಪಾಂಡವರು ಇಡಿಯಾಗಿ ಮಾಡಿದ ಅಖಂಡ ಭಾರತ ತೀರ್ಥಕ್ಷೇತ್ರ ಯಾತ್ರೆ ಅದರ ವಿವರವನ್ನು ನಾವು ತುಂಬ ಸೊಗಸಾಗಿ ನೋಡ್ತೀವಿ ಈಚೆಗೆ ಇಂಡಿಯಾ ದಿ ಸೀಕ್ರೆಟ್ ಜಿಯೋಗ್ರಫಿ ಅಂತ ಡಯಾನಾ ಎಕ್ ಅನ್ನುವ ಒಬ್ಬ ಲೇಖಕಿ ಬರೆದಳು ಆಕೆ ಈ ಮಹಾಭಾರತದ ತೀರ್ಥಕ್ಷೇತ್ರಗಳ ವಿವರವನ್ನು ಆಧಾರವಾಗಿಟ್ಟುಕೊಂಡು ಇಡಿಯಾಗಿ ತನ್ನ ಗ್ರಂಥವನ್ನು ಪುರಾಣ ಇತಿಹಾಸಗಳ ಮೂಲಕ ಬೆಳೆಸಿದ್ದಾರೆ ಒಳ್ಳೆಯ ಗ್ರಂಥ ಒಂದಿಷ್ಟು ಕುದೃಷ್ಟಿ ಇದೆ ಆದರೂ ತುಂಬ ಶ್ಲಾಘ್ಯವಾದಂಥದ್ದು ಅಂದರೆ ವ್ಯಾಸರು ಭಾರತವನ್ನು ಎಷ್ಟೆಲ್ಲ ರೀತಿಯಲ್ಲಿ ಕಂಡರು ನಮಗೆ ಭಾರತದ ಜಿಯೋಗ್ರಫಿನ ಆ ಭೂ ವೈವಿಧ್ಯವನ್ನು ನಮಗೆ ತಂದುಕೊಟ್ಟವರು ಅವರು ಹೀಗೆ ಒಂದು ಕಡೆ ದೇಶವನ್ನು ಒಂದು ಕಡೆಗೆ ಕೋಶವನ್ನು ಇನ್ನೊಂದು ಕಡೆಗೆ ಜನತೆಯನ್ನು ಕಟ್ಟುವ ಅದೆಷ್ಟು ಬಗೆಯ ಕೆಲಸವನ್ನು ಒಂದೇ ಕೃತಿಯಲ್ಲಿ ಮಾಡಿದರು ಮತ್ತು ಆ ಸೂಕ್ಷ್ಮಗಳು ಅನ್ನುವುದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಬಲರಾಮ ತೀರ್ಥಯಾತ್ರೆಗೆ ಹೊರಟಾಗ ಸ್ವಲ್ಪ ದೂರ ಕೃಷ್ಣ ಅವನನ್ನು ಹಿಂಬಾಲಿಸಿದನಂತೆ ಆಗ ಬಲರಾಮ ಪರವಾಗಿಲ್ಲಪ್ಪ ನೀನು ಪಾಂಡವರ ಪಕ್ಷದಲ್ಲಿರಬೇಕು ಹಾಗಾಗಿ ನೀನು ಹೋಗಬ ನಾನು ತೀರ್ಥಯಾತ್ರೆ ಮಾಡ್ತೀನಿ ಅಂತ ಅಂದರೆ ಕೃಷ್ಣನಿಗೆ ಅಣ್ಣ ತೀರ್ಥಯಾತ್ರೆ ಮಾಡೋದು ಅಷ್ಟು ಮನಸ್ಸಿಗೆ ಹಿತ ಇಲ್ಲ ಅವನು ಯುದ್ಧದಲ್ಲಿ ಯಾವುದೋ ಇದೋ ಪಕ್ಷವನ್ನು ಹಿಡಿಯಬೇಕು ಅಂತಿತ್ತು ಅಂದರೆ ಬಲರಾಮ ಈಗ ನಾಲಲೈಡ್ ಮೂಮೆಂಟು ಸಂದಿಗ್ಧತೆ ಎಡಬಿಡಂಗಿ ಎಡಪಕ್ಷದವರು ಎಡಚರಿ ಯಾರಿದ್ದಾರೆ ಅವರು ಬಿಡದೆ ಅಂಗಿ ಹಾಕ್ಕೊಂಡಿರ್ತಾರೆ ಅಂಗಿ ಹಾಕ್ಕೊಂಡಿರ್ತಾರೆ ಆ ಎಡಬಿಡಂಗಿಗಳು ಆ ತರಹ ಆಯಿತು ಅಂತ ಅನ್ನಿಸುತ್ತದೆ ಬಲರಾಮಂದು ಹಾಗೆ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಅಂತ ಅದಲ್ಲ ದೋಸ್ ಹೂಸ್ ಬಿಕಮ್ ನ್ಯೂಟ್ರಲ್ ದೇ ಜಾಯಿನ್ ಹ್ಯಾಂಡ್ಸ್ ವಿತ್ ದಿ ಇ ವಿಲ್ ಬೇರೆ ಇನ್ನೇನೂ ಅಲ್ಲ ಉತ್ಕಟ ಸಂದಿಗ್ಧ ಸಂದರ್ಭಗಳು ಬಂದಾಗ ಅದೊಂದು ಡಿಮ್ಯಾಂಡಿಂಗ್ ಸಿಚುವೇಷನಲ್ಲಿ ಒಳಿತಿನ ಕಡೆಗೆ ನಿಲ್ಲಬೇಕು ಇಲ್ಲ ಕೆಡಕಿನ ಕಡೆಗೆ ನಿಂತು ಸತ್ತಾದರೂ ಹೋಗಬೇಕು ಆ ಮಟ್ಟಕ್ಕೆ ಲೋಕಕ್ಕೆ ಕಂಟಕವಾದರೂ ನಿಲ್ತು ನಮ್ಮಿಂದ ನಾವೇ ಕಂಟಕವಾಗಿದ್ವಿ ನಾವು ಸತ್ವಿ ಅಂತ ಆಗುತ್ತದೆ ಹಾಗೂ ಇಲ್ಲ ಹೀಗೂ ಇಲ್ಲ ಗಾಳಿ ಬೀಸಿ ಬಂದಂತೆ ತೂರ್ಕೊಳ್ತೀನಿ ಅಂತ ನಾಳೆ ಇದೇ ಬಿ ಜೆ ಪಿ ಬಂದಾಗ ಇದೇ ನರೇಂದ್ರ ಮೋದಿ ಬಂದಾಗ ಬಹುಪರಾಕ್ ಕಾಡ್ಕೊಂಡು ಹೋಗ್ತಾರೆ ಡಯಾಲಿಸಿಸ್ಗೆ ಐದು ಲಕ್ಷ ಬಿ ಜೆ ಪಿಯಿಂದ ಕಿತ್ತರಲ್ಲ ಆ ಬಿ ಜೆ ಪಿನವ್ರಿಗೂ ಮಾನವಿಲ್ಲ ಮರ್ಯಾದೆ ಇಲ್ಲ ಇಂಥವ್ರಿಗೆಲ್ಲ ಕೊಡ್ತಾರೆ ಇರಲಿ ವ್ಯಾಸರ ಒಂದು ದರ್ಶನದಲ್ಲಿ ಇವರ ಪ್ರದರ್ಶನವನ್ನು ಉಲ್ಲೇಖ ಮಾಡಬೇಕಾಗಿ ಬಂತಲ್ಲ ಅಂತ ಬೇಸರ ಉಂಟು ನನಗೆ ಏನು ಮಾಡೋದು ಮಹಾಭಾರತದಲ್ಲಿ ಎಂಥ ದುಷ್ಟರೆಲ್ಲ ಇದ್ದರು ಅನ್ನೋದು ಗೊತ್ತಾದ ಮೇಲೆ ಇದೇನು ವಿಶೇಷವಲ್ಲ ಅಂಥ ವ್ಯಾಸ ದರ್ಶನಕ್ಕೆ ನಾವು ನಿರಂತರವಾಗಿ ಋಣಿಗಳಾಗಿರಬೇಕು ಆ ಒಂದು ಭವ್ಯವಾದ ಮಹಾ ಇತಿಹಾಸ ಪುರಾಣ ಮಹಾಕಾವ್ಯ ಅದರ ನಿರ್ಮಾಪಕ ತುಂಬ ಮಾನವ ಬಹಳ ಪ್ರೀತಿಯ ಮನುಷ್ಯ ಸ್ವಭಾವ ಇಟ್ಟುಕೊಂಡವರು ಹಾಗಾಗಿಯೇ ಅವರು ಎಲ್ಲ ಕಡೆಯಲ್ಲಿಯೂ ತಾನೇ ಅನುಗ್ರಹ ಮಾಡಿ ಎರಡೂವರೆ ವರ್ಷ ಗರ್ಭ ತಾಳಿದ ಗಾಂಧಾರಿ ಗರ್ಭಪಾತ ಮಾಡಿಕೊಂಡಾಗಲೂ ಆ ಗರ್ಭವನ್ನು ಉಳಿಸುವಂಥ ಕೆಲಸ ಮಾಡಿದ್ಲು ಇದು ಇಷ್ಟು ದೊಡ್ಡದಾದ ಔದಾರ್ಯ ಅಂತ ಅನ್ನೋದು ಗೊತ್ತಾಗುತ್ತದೆ ತಾನೇ ಎಚ್ಚರ ಹೇಳಿದ ಧರ್ಮರಾಜ ಅಷ್ಟು ಅವಿವೇಕ ಮಾಡಿಕೊಂಡ್ರೆ ಅವನು ಮರ್ಯಾದೆ ಕಾಪಾಡಬೇಕು ಅಂತ ಅವನಿಗೆ ಮಂತ್ರೋಪದೇಶ ಮಾಡೋದಕ್ಕೆ ಬರೋವರಾಗ್ತಾರೆ ಅಂತಂದರೆ ಇಟ್ ಈಸ್ ಮ್ಯಾಗ್ಯಾನಿಮಿಟಿ ಇಟ್ ಈಸ್ ಸೆರಿನಿಟಿ ಇಟ್ ಈಸ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಅಕಾಮಿಡೇಷನ್ ಆ ಮಹಾನುಭಾವರಿಗೆ ಭೂಯೋ ಭೂಯೋ ನಮಸ್ಕಾರ ನಾಳೆ ಭೀಷ್ಮರ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ